हरे ओम ओम नमो ब्रह्मणे नमो अस्त्वग्नये नमः पृथिव्यै नमः ओषधीभ्यः नमो वाचे नमो वाचस्पतये नमो विष्णवे बृहते करोमि ओम शांति 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 ओम नमो ब्रह्मणे धारणं मे अस्त्वनिराकरणं धारयिता भूयासं कर्णयो श्रुतं वाचो ऊर्ध्वं मम मुष्य ओम हरि ओम हिरण्यगर्भ समवर्ततग्रे भूतस्य जातः पतिरेक आसीत् सदाधार पृथिवीन्द्यामुते मां कस्मै देवाय हविषा विधेम यात्मता फलदा यस्य विश्वमुपासते प्रशिशं यस्य देवाः यस्य छायामृतं यस्य मृत्युः कस्मै देवाय हविषा विधेम यः प्राणतो निमिषतो महित्वैकैद्राज जगतो बभूव य ईशे अस्य द्विपदश्चतुष्पदः कस्मै देवाय यस्येमे हिमवन्तो महित्वा यस्य समुद्रं रसया सहाहुः यस्येमा प्रदिशो यस्य बाहू कस्मै देवाय हविषा विधेम ये नद्यौरुग्रा पृथिवी चरुला ये न स्वस्थभिदं ये ननाकः यो अन्तरिक्षे रजसो विमान कस्मै देवाय हविषा विधेम यं क्रन्दसि अवसातस्तभाने अभ्यैक्षेतां मनसारे जमाने यत्रादिसूर उदितो विभाति कस्मै देवाय हविषा विधेम आपो हयद्बृहतीर्विश्वमाय गर्भं दधाना जनयन्तीरग्निं ततो देवानां समवर्तता सुरेकः कस्मै देवाय हविषा विधेम यश्चिदापो महिना पर्यपश्यद्दक्षं दधाना जनयन्तीर्यज्ञम् यो देवेष्वधिदेव एकासीत् कस्मै देवाय हविषा विधेम यश्चिदापो महिना पर्यपश्यद्दक्षं दधाना जनयन्तीर्यज्ञम् यो देवेष्वधिदेव एक आसीत् कस्मै देवाय हविषा विधेम मानोगिंसि जनिताय पृथिव्या यो वादिवं सत्यधर्मा जजाना यश्चापश्चन्द्र बृहतीर्जजान कस्मै देवाय हविषा विधेम प्रजापतेन त्वदेतान्यन्यो यस्ते जातानि परितापभूम यत्कामास्तेजोमस्तन्नो अस्तु वयोगस्याम पतयोरयीणां हरि ओम् एल्लरिगू नमस्कारगळु ಇವತ್ತು ಸ್ವಲ್ಪ ತುಂಬ ಕಠಿಣವಾದ ಪ್ರಮೇಯಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗಬೇಕು ಈ 3 ದಿವಸದಲ್ಲಿಯೂ ಗಡಿಚಾದ ವಿಷಯಗಳನ್ನೇ ಹೇಳಿದ್ರು ಇವತ್ತಿಂದ ತುಂಬ ಎತ್ತರಕ್ಕೆ ಹೋಗ್ತದೆ ಪ್ರಾಯಶಃ ಭಾಷ್ಯಗಳಲ್ಲಿ ನಿಮಗೆ ಇವತ್ತು ಹೇಳ್ತಕ್ಕ ವಿವರಗಳು ದೊರಕಲಾರವು ಉಪಾಸನೆಯಿಂದ ಅವುಗಳನ್ನು ಕಂಡುಕೊಳ್ಳಬೇಕು ನನಗೂ ತುಂಬ ಗೊಂದಲವಾಗಿದ್ದ ಒಂದು ವಿಷಯವನ್ನು ರಾತ್ರಿ ಗುರುಗಳು ಕನಸಿನಲ್ಲಿ ಬಂದು ಹೇಳಿಕೊಟ್ಟದ್ದನ್ನು ಇವತ್ತು ತಮಗೆ ನಿವೇದನೆ ಮಾಡ್ತೀನಿ. ನೋಡಿಪ್ಪ ಕೇಳಿಸ್ತಾ ಇಲ್ವಾ? ಪೂರ್ತಿ ತಿರುಗಿಸ್ಬಿಡಿ ಅವ್ರ ಕಡೆ. ಸರಿ ಅಂತೆ ನೋಡಿ. ಈಗ ಉಪನಿಷತ್ತು ಹೇಳುವುದಕ್ಕಿಂತ ಇದೇ ದೊಡ್ಡ ಕಥೆಯಾಗಿದೆ. ತಂದೆ ವಾಜಶ್ರವಸ್ತು ಹೇಳಿಬಿಟ್ಟ ಆ ಮಗನನ್ನ ಕೋಪದಿಂದ ಮೃತ್ಯವೇ ತ್ವಾದ ನೀತಿ
उषन् हवैमा चष्टवसः सर्ववेदसं ददौ काटक ನಿನ್ನ ಮೃತ್ಯುವು ಕೊಟ್ಟಿದ್ದೇನೆ. ಯಾವುದೇ ತಂದೆ ಬುದ್ಧಿ ಇದ್ದವನು ಮಗನಿಗೆ ಆ ಮಾತನ್ನು ಹೇಳಲಾರ. ಇವನು ಸಿಟ್ಟಿಗೆದ್ದು ಹೇಳಿದನು ಅಥವಾ ಮಗ ತನ್ನನ್ನು ಅಪಹಾಸ್ಯ ಮಾಡ್ತಿದ್ದಾನೆ, ಕೆಲಸಕ್ಕೆ ಬಾರದೆ ದಾನ ಕೊಡೋಕ್ಕಿಂತ ನನ್ನನ್ನು ಕೊಡುವಂತ ತಲಹರಟೆ ಹುಡುಗ ಅಂತ ಕಾಣುತ್ತೆ ಅಂತ. ಅಷ್ಟು ಜನರಿಗೆ ಎದುರಿಗೆ ದಾನ ತಗೊಳ್ಳೋ ಜನರ ಎದುರಿಗೆ ಅವಮಾನ ಮಾಡಿದ ಅಂತ ಸಿಟ್ಟಿನಿಂದಲೋ ಅಥವಾ ಮುಖ್ಯ ಇನ್ನೂ ಹೆಚ್ಚಿನ ಮುಖ್ಯ ಕಾರಣ ಸಿಡುಕಿನ ಸ್ವಭಾವದಿಂದಲೋ ಅನ್ಕಂಟ್ರೋಲಬಲ್ ಆಂಗರ್ ವೈದಿಕರಲ್ಲಿ ಇರಬಾರದ್ದು. ವೇದ ಓದಿದವರಲ್ಲಿ ಕೋಪ ಇರಬಾರದು, ಕ್ರೋಧ ಇರಬಾರದು. ಒಂದ್ಸಲ ಸರಿ, ಎರಡು ಸಲ ಸರಿ, ಮೂರನೇ ಸಲ ಕೇಳಿ ಮೃತ್ಯು ಕೊಡ್ತೇನೆ ಅಂತ ಹೇಳಿದ ಕೂಡಲೇ ಈ ಹುಡುಗ ನಿಶ್ಚೇಷ್ಟನಾಗಿ ಕೆಳಗೆ ಬಿದ್ದ. ತಂದೆ ಎಷ್ಟಾದರೂ ವೇದ ಓದಿದ್ದವನು ನಿಷ್ಠನಾಗಿದ್ದರಿಂದ ಶರೀರವನ್ನು ಬಿಟ್ಟು ಮೇಲಕ್ಕೆದ್ದ, ಹೊರಟೇ ಬಿಟ್ಟ ಯಮಲೋಕದ ಕಡೆಗೆ. ನಿನ್ನೆ ಹೇಳಿದೆ, ತಾನೇ ಹೇಳ್ಕೊಳ್ತಾನೋ ತಂದೆಗೆ ಹೇಳ್ತಾನೋ, ಅವನು ಉಪಶ್ಯಯಥಾ ಪೂರ್ವೇ ಪ್ರತಿಪಶ್ಯತಥಾ ಪರೇ. ತಂದೆಗೆ ಹೇಳಿದ ಅಂದರೆ ಅಪ್ಪ ಅನುಪಶ್ಯ ಅನುಪಶ್ಯ ರಿಪೀಟೆಡ್ಲಿ ಸಿ, ಮತ್ತೆ ಮತ್ತೆ ನೋಡು. ಅನು ನಮಗಿಂತ ಮುಂಚಿನವರೆಲ್ಲ ಹೋಗಿದ್ದಾರೆ, ಮೃತ್ಯುವಿಗೆ ವಯಸ್ಸಿನ ತಾರತಮ್ಯ ಇಲ್ಲ. ಇದೆಯಾ, ಹುಟ್ಟಿದ ಕೂಡಲೇ ಸಾಯ್ತವೆ ಮಕ್ಕಳು. ಇವರು ಸಾಯಬಾರದೆ ಅಂತ ಅಂದ್ಕೊಂಡು ಅವರು ಸಾಯೋದೇ ಇಲ್ಲ, 3 ವರ್ಷ ಆದರೂ ಸಾಯೋದಿಲ್ಲ. ಸಾವು ಯಾತಕ್ಕೆ ಬರ್ತದೆ, ಎಷ್ಟನೇ ವಯಸ್ಸಿಗೆ ಬರ್ತದೆ, ಯಾರಿಗೆ ಯಾವಾಗ ಬರ್ತದೆ ಯಾರೂ ಮುಂಗಡವಾಗಿ ಹೇಳಲಾರರು. ಅಂತೂ ಒಂದು ದಿವಸ ಹೋಗೋದು ಉಂಟು. ಜಾತಸ್ಯ ಮರಣಂ ಧ್ರುವಂ ಅದನ್ನು ನೋಡುತ್ತದೆ. ಪ್ರತಿಪಶ್ಯ ತಥಾ ಪರೇ, ನಾನಾದ ಮೇಲೆ ಎಷ್ಟೋ ಜನ ಹೀಗೆ ಸಾಯುವುದುಂಟು, ಮೃತ್ಯುಲೋಕಕ್ಕೆ ಹೋಗ್ತಾರೆ. ಆದರೂ ಒಂದು ಸಸ್ಯಮಿವ ಮರ್ತ್ಯ ಪಚ್ಯತೆ, ಸಸ್ಯಮಿವ ಆಜಾಯತೆ ಪುನಃ. ಇದರಲ್ಲೊಂದು ವ್ಯಂಗ್ಯವನ್ನಿಟ್ಟ, ಈ ಮಗು ಒಂದು ಸತ್ಯವನ್ನು ಕಂಡುಕೊಂಡ. ಒಂದು ಗಿಡ ಹುಟ್ಟಿತು, ಗಿಡ ಸತ್ತಿತು ಅನ್ನೋ ಹಾಗೆ. ಮರಗಿಡಗಳಿಗೆ ಏನು ಅಚೀವ್ಮೆಂಟ್ ಇಲ್ಲ ಜೀವನದಲ್ಲಿ, ಸಿದ್ಧಿ ಸಾಧನೆ ಪ್ರಯತ್ನ ಏನು ಇಲ್ಲ. ಇಲ್ಲ, ಮನುಷ್ಯ ಆಗಿರಬಹುದೇ ಹುಟ್ಟಿದ ಮೇಲೆ ತನ್ನ ಸ್ವಾರ್ಥವನ್ನು ಮೋಕ್ಷವನ್ನು ಸಾಧಿಸದೆ 4 ಜನಕ್ಕೂ ಉಪಕಾರವನ್ನು ಮಾಡದೆ ಗಿಡವೇ ವಾಸಿ, ನೆರಳಾದರೂ ಕೊಡುತ್ತೆ, ಹೂವು ಕೊಡುತ್ತೆ, ಹಣ್ಣನ್ನು ಕೊಡುತ್ತೆ, ಸ್ಥಾವರ ಮಾತನಾಡೋದಿಲ್ಲ. ನಂದು ಬಿಸಿಲಲ್ಲಿ ನಿಂತಿರುತ್ತೆ ಒಣಗಿದ ಸಸ್ಯಮಿವ ಮರ್ತ್ಯ ಪಚ್ಯತೆ. ಬೇಯಿಸ್ತಾನೆ ಕಾಲಪುರುಷ ಸೂರ್ಯ, ಅವನು ಒಂದು ಯಮನಂಶವೇ. ಸೂರ್ಯನಿಗೆ ಯಮ ಅಂತ ಹೇಳ್ತಾರೆ. ಕಾಲ ಋತುಗಳನ್ನು ಯಮಿಸುವವನಾದ್ದರಿಂದ ಸಸ್ಯಮಿವ ಪಚ್ಯತೆ, ಸುಟ್ಟು ಬಿಡ್ತಾನೆ ಸೂರ್ಯ, ಬೇಯಿಸಿ ಬಿಡ್ತಾನೆ. ಬಾಳೆಗಿಡವನ್ನು ಬಿಡೋದಿಲ್ಲ, ಹುಣಸೆ ಮರವನ್ನು ಬಿಡೋದಿಲ್ಲ. ತುಂಬ ಕೋಮಲವಾಗಿದೆ ಅಂತ ಬಾಳೆಗಿಡವನ್ನು ಬಿಡೋದಿಲ್ಲ, ಎಲೆಯನ್ನು ಸುಡ್ತಾನೆ. ಪಟ್ಟೆ ನಾರು ಒಣಗ್ತದೆ. ಬಾಳೆಗಿಡ ಒಮ್ಮೆ ಸತ್ರ ಮತ್ತೆ ಹುಟ್ಟೋದಿಲ್ಲ, ಇನ್ನೊಂದು ಕಂದು ಹುಟ್ಟುತ್ತೆ. ಬೀಜದಿಂದ ಹುಟ್ಟುವುದಿಲ್ಲ ಬಾಳೆಹಣ್ಣು. ಉಡುಪಿಯಲ್ಲೊಬ್ಬರು ಸ್ವಾಮಿಗಳು ಒಂದು ರಹಸ್ಯ ಹೇಳಿದರು. ದೇವರಿಗೆ ಅರ್ಪಿಸುವ ಹಣ್ಣುಗಳಲ್ಲಿ ಹೇಳಿದ್ನ, ಬಾಳೆಹಣ್ಣು ಯಾತಕ್ಕೆ ಶ್ರೇಷ್ಠ ಅಂದರೆ ಗಂಜಲು ಮಾಡಿದ ಬೀಜದಿಂದ ಹುಟ್ಟುವುದಿಲ್ಲ, ಅದು ಉಳಿದಿದ್ದೆಲ್ಲ ಗಂಜಲು ಮಾಡಿ ಹಾಕಬೇಕು. ಮಾವಿನ ಹಣ್ಣು, ಯಾವುದೇ ಬೇರೆ ಹಣ್ಣು ನೋಡಿ, ನೇರಳೆ ಹಣ್ಣು, ಸೀಬೆ ಹಣ್ಣು ಬೀಜದಿಂದ ಹುಟ್ಟುತ್ತೆ. ಇದು ಮಾತ್ರ ಬೀಜದಿಂದ ಹುಟ್ಟುವುದಿಲ್ಲ, ತಿರುಗಿ ಮೂಲದಿಂದಲೂ ಬಾಳೆ ಕಂದು ಅಂತ ಹೇಳ್ತೇವಲ್ಲ, ಆದ್ದರಿಂದ ಬಾಳೆ ತುಂಬ ಶ್ರೇಷ್ಠ. ಅದು ಒಂದೇ ಗೊನೆಯನ್ನು ಕೊಡ್ತದೆ ಒಂದು ಬಾಳೆಗಿಡ. ಫ್ಯಾಮಿಲಿ ಪ್ಲ್ಯಾನಿಂಗು ಎರಡನೇದಿಲ್ಲ, ಮೂರನೇದಿಲ್ಲ, ಅಷ್ಟಕ್ಕೆ ಮುಗಿದೋಯ್ತು. ನಿಷ್ಠೆ ಬ್ರಹ್ಮಚರ್ಯ ಆದ್ದರಿಂದ ಬಾಳೆಹಣ್ಣು ತುಂಬ ಶ್ರೇಷ್ಠ ಅಂದರು ಅದು ಆಸೆ. ಆದರೆ ಸೂರ್ಯ ಅದನ್ನು ಬಿಡುವುದಿಲ್ಲ, ಹುಲ್ಲು ಕಡ್ಡಿಯನ್ನು ಬಿಡೋದಿಲ್ಲ. ಹುಲ್ಲು ಒಣಗುತ್ತದೆ, ಕೂಳೆ ಅಂತಿರ್ತದೆ, ಮತ್ತೆ ಮಳೆಯುತ್ತದೆ. ಹುಣಸೆ ಮರ ಇರ್ಬೋದು, ಆಲದ ಮರ ಇರ್ಬೋದು, ತೇಗದ ಮರ ಇರ್ಬೋದು,
ಮನುಷ್ಯ ಹಾಗೆ ನಿರರ್ಥಕವಾಗಿ ಕಾಲ ಕಾಲದಲ್ಲಿ ಬೇಯಿಸಲ್ಪಟ್ಟು ಒಣಗಿ ಸತ್ತರೆ ಏನು ಪ್ರಯೋಜನ? ಈ ಟೀಕೆ ಯಾರ ಮೇಲೆ ಮಾಡ್ತಾ ಇದ್ದಾನೆ? ತನ್ನ ತಂದೆ ಮೇಲೆ ಮಾಡ್ತಾ ಇದ್ದಾನೆ. ಹುಡುಗ ಏನು ವಿಶ್ವಜಿದ್ಯಾಗ ಅಂತ ಮಾಡ್ತಾ ಕೂತಿದ್ದಾನೆ. ಯಾರಿಗೂ ಉಪಯೋಗ ಬರದೇ ಇರುವಂಥ ದಾನಗಳನ್ನು ಕೊಡ್ತಾ ಇದ್ದಾನೆ. ಒಂದಾದರೂ ದಾನ ಸರಿಯಾಗಲಿ ನಾನಂದರೆ ನನಗೆ ಶಾಪ ಹಾಕ್ತಾನೆ ಅವನು. ಆದ್ದರಿಂದ ಅವನೇನು ಮಾಡೋದು ಎಂಬುದಾಗಿ ಆ ಯಮಲೋಕಕ್ಕೆ ಹೋದ. ಇಲ್ಲಿಂದ ಮುಂದಕ್ಕೆ ಏಳನೇ ಮಂತ್ರದಿಂದ ಹೇಳ್ತೇನೆ. ಕಾಟಕ ಬ್ರಾಹ್ಮಣದಲ್ಲಿ ಹೇಳಿದ ವಿಷಯಗಳನ್ನು ಇಲ್ಲಿ ಸ್ವಲ್ಪ ಸಂಗ್ರಹ ಮಾಡ್ತಾರೆ. ಈ ಮುಂದಿನ ಮಂತ್ರ ಯಾರು ಹೇಳಿದರು? ವೈಶ್ವಾನರ ಪ್ರವಿಶತಿ ಅತಿಥಿ ಬ್ರಾಹ್ಮಣೋ ಗೃಹಾನೇ ವೈಶ್ವಾನರ ತಸ್ಯೈತಾಂ ಶಾಂತಿಂ ಕುರ್ವಂತಿ ಹರ ವೈವಸ್ವತ ಉದಕಂ. ಹೇ ವೈವಸ್ವತ ಯಮನೇ, ಉದಕಂ ಹರ ಅರ್ಘ್ಯವನ್ನು ತಗೊಂಡು ಬಾ, ಪಾದ್ಯ ತಗೊಂಡು ಬಾ. ಯಾರೋ ಕಿರಿಸ್ಕೊಂಡ್ರು. ಯಮನ ಮನೆ ಬಾಗಿಲಲ್ಲಿ ಕಾಯ್ತಾ ಇದ್ದವರು ಬುದ್ಧಿ ಬುದ್ಧಿ ಯಾರೋ ಬಂದಿದ್ದಾರೆ ಬ್ರಾಹ್ಮಣ ಹುಡುಗನಂತೆ. ಅರ್ಘ್ಯ ಪಾದ್ಯ ತಗೊಂಬನ್ನಿ ಮೊದಲು ದೇಶಾಂತ್ವಯಾಸನೇನ ಪ್ರಶ್ವಸಿತವ್ಯಂ ಶ್ರದ್ಧೆಯ ಧೇಯಂ ಅಶ್ರದ್ಧೆಯ ಅಧೇಯಂ ಶ್ರಿಯ ಧೇಯಂ ಧಿಯ ಧೇಯಂ ಸಂವಿಧಾ ಧೇಯಂ. ಉಪನಿಷತ್ತಲ್ಲಿ ಹೇಳಿದ್ರು. ಇನ್ನೊಂದು ಉಪನಿಷತ್ತಲ್ಲಿ ದೊಡ್ಡವ್ರು ಯಾರು ಬಂದರೆ ಅಷ್ಟು ದೂರ ಹೋಗಿ ಕರ್ಕೊಂಬರಬೇಕು. ತೇಷಾಂತ್ವಯ ಆಸನೇ ನ ಪ್ರಶ್ವಸಿತವ್ಯಂ, ಒಂದು ರೀತಿ ಆಸನೇನ ಪ್ರಶ್ವಸಿತವ್ಯಂ, ಎರಡು ರೀತಿ ಬಿಡಿಸ್ಬೋದು. ಕೂತ್ಕೊಂಡು ಆಸನೇ ದಿಮಾಕ್ ಮಾಡ್ತಾ ಕಾಲ್ಮೆ ಕಾಲು ಹಾಕ್ಕೊಂಡು ದೇಶಾಂತ್ವಯ ಆಸನೇ ನ ಪ್ರಶ್ವಸಿತವ್ಯಂ. ಬನ್ನಿ ಬನ್ನಿ ಅಂತ ಇಲ್ಲಿಂದ ಕರೆಯೋದಲ್ಲ, ಆಸನೇ ನ ಪ್ರಶ್ವಸಿತವ್ಯಂ. ಕರ್ಕೊಂಬಂದು ಕುರ್ಚಿ ಹಾಕಿ ಕೊಟ್ಟು ಕೂತ್ಕೊಳ್ಳಿ ದೊಡ್ಡವರೇ. ಹಾಗೆ ಸ್ವಯಂ ಬ್ರಹ್ಮದೇವ ಹುಡ್ಕೊಂಬಂದ ವಾಲ್ಮೀಕಿ ಆಶ್ರಮಕ್ಕೆ. ಇವರೇನು ಮಾಡಿದರು? ನಾರದರು ಸಂಕ್ಷೇಪ ರಾಮಾಯಣ ಹೇಳಬೇಕಲ್ಲ. ವಾಲ್ಮೀಕಿ ನೋಡಿದರು, ಸ್ನಾನಕ್ಕೆ ಹೋಗಿದ್ರೆ ಅಲ್ಲಿ ಹೀಗಾಯಿತು, ನನ್ನ ಬಾಯಲ್ಲಿ ಶಾಪ ಹೋಗ್ತೀವಿ ಬಂತು. ಅಯ್ಯೋ ಸರ್ವಲೋಕ ಪೂಜನಾದ ಬ್ರಹ್ಮನೇ ಬಂದಿದ್ದಾನಲ್ಲ ಅಂತ ಅವನನ್ನು ಹೋಗಿ ದೂರದಿಂದ ನಮಸ್ಕಾರ ಮಾಡಿ ಕರ್ಕೊಂಬರೋ ಜಾಗದಲ್ಲಿ ವ್ಯಾಖ್ಯಾನಕಾರರು ಈ ತೈತ್ರಿಯ ಉಪನಿಷತ್ತಿನ ಮಂತ್ರವನ್ನು ಉದಾಹರಣೆ ಕೊಡ್ತಾರೆ. ಗೋವಿಂದರಾಜ ಸ್ವಾಮಿಗಳು ಬರ್ತಿದ್ರೆ ಏನಾಗುತ್ತೆ, ಅದಕ್ಕೆ ಪ್ರತ್ಯುತ್ಥಾನ ಅಂತ ಹೆಸರು. ಧರ್ಮಶಾಸ್ತ್ರದಲ್ಲಿ ದೊಡ್ಡವರು ಬಂದರೆ ಎದುರುಗೊಳ್ಳುವುದು ಅಂತಾರೆ ಕನ್ನಡದಲ್ಲಿ. ಏನು ಎದುರುಗೊಳ್ಳುವುದು ಅಂದರೆ ರಿಸೀವ್ ಅಂದ್ರೆ ಏನು, ಬೆಳ್ಳಿ ತಟ್ಟೆ ಮೇಲೆ ಕೂರಿಸ್ಬೇಕಾ? ನೀವು ಬರೀ ಸಾಮಾನ್ಯ ಅರ್ಥ ಹೇಳ್ತೀರಿ, ನೀವೆಲ್ಲ ಬರೀ ಕನ್ನಡದವರು, ನಾನೇನು ಮಾಡಲಿ? ಸ್ವಲ್ಪ ಸಂಸ್ಕೃತ ಓದಬೇಕು. ಪ್ರತ್ಯುತ್ಥಾನ ಅಂದ್ರೆ ಅದಲ್ಲ, ಊರ್ಧ್ವಂಗಚ್ಚಂತಿ ಪ್ರಾಣಾಹ. ಎದುರುಗೊಂಡು ಮನೆಗೆ ಬಂದ ಪೂಜ್ಯರನ್ನು ಕರೀದೇ ಇದ್ರೆ ನಿಮ್ಮ ಶರೀರ ಸುಮ್ಮನೆ ಇದ್ರು ಪ್ರಾಣ ಎದ್ದು ಹೋಗಿ ಕರ್ಕೊಂಬರುತ್ತೆ, ಸತ್ತು ಹೋಗ್ತೀರಿ ಅಂತ ಹೇಳ್ತಾರೆ. ಪ್ರತ್ಯುತ್ಥಾನಕ್ಕೆ ಏನು ಅರ್ಥ ಹೇಳ್ತಾರೆ ನೋಡಿ. ದೊಡ್ಡವರು ಬಂದರೆ ಅಷ್ಟು ದೂರ ಹೋಗಿ ಕರ್ಕೊಂಬರಬೇಕು, ಅಷ್ಟು ದೂರ ಹೋಗಿ ಕಳಿಸ್ಕೊಡ್ಬೇಕು. ಅದು ಮಾಡದೇ ಇದ್ದರೆ ಪ್ರಾಣವೇ ಹೋಗಿ ಕರ್ಕೊಂಬರುತ್ತೆ. ಯಜಮಾನನ ಶರೀರವನ್ನು ಬಿಟ್ಟು ಹೋಗಿ ಕರ್ಕೊಂಬರುತ್ತಂತೆ ಆದರೆ ಪ್ರಾಣ ಹೋಗ್ಬಿಡುತ್ತೆ. ಆದ್ದರಿಂದ ಅಪಮರ್ಯಾದೆ ಮಾಡಬಾರದು. ಹರ ಹೌದು, ಶಿಷ್ಟಾಗಮೇ ಅನಧ್ಯಾಯ ಆಪಸ್ತಂಭ ಸೂತ್ರ. ಶಿಷ್ಟರು ಪರಿಶಿಷ್ಟರಲ್ಲ. ಶಿಷ್ಟರು ಅಂದರೆ ಯಾರು? ಭಗವಂತನ ಭಕ್ತರು, ಭಾಗವತರು. ಆಗಮೇ ಬಂದಾಗ ಅನಧ್ಯಾಯ, ವೇದ ಓದುವಾಗ ಪಾಠ ಹೇಳುವಾಗ ಒಂದು ಅನುವಾಕದ ಮಧ್ಯದಲ್ಲಿ ನಿಲ್ಲಿಸಬಾರದು. ಗುರು ಶಿಷ್ಯರ ನಡುವೆ ಒಬ್ಬರು ಹಾಯಬಾರದು. ವೇದ ಓದುವಾಗ ಪ್ರದಕ್ಷಿಣ ರೂಪದಲ್ಲಿ ಹೋಗಬೇಕು. ನಾವು ಹೇಳ್ಕೊಡ್ತಾ ಇರ್ತೀವಿ, ಎದುರೊಬ್ಬರು ಕೂತಿರ್ತಾರೆ, ಸರಿಯಾದ ಜಾಗ ನೋಡಿ ಕೂತ್ಕೋಬೇಕು. ನಡುವೆ ಯಾರು ದನ ಹಾಯ್ದಾಗ ಹಾಯಬಾರದು.
ಆದ್ದರಿಂದ ಶಿಷ್ಟ ಆಗಮ್ಯ ಅವ್ರದ್ದು ಯಾರೋ ಬಂದುಬಿಟ್ರು ಆವಾಗ ಎಷ್ಟಕ್ಕೆ ನಿಲ್ಲಿಸ್ತೀರಿ ಅಂತ ನಿಯಮ ಇಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಎದ್ದು ಹೋಗಿ ನಮಸ್ಕಾರ ಮಾಡಿ ಅಡಿದಂಡಂ ಪಡಿದಂಡಂ ತಮಿಳಲ್ಲಿ ಗಾದೆ ಮಾಡ್ತಾರೆ. ಅಡಿಗಡಿಗೆ ಮೆಟ್ಲು ಮೆಟ್ಲಿಗೆ ನಮಸ್ಕಾರ ಮಾಡಿ ದಯಮಾಡಿಸ್ಬೇಕು ದಯಮಾಡಿಸ್ಬೇಕು ಬರಬೇಕು ಹೀಗೆ ಹೀಗೆ. ಇದು ಬರೀ ಎಟಿಕೆಟ್ ಅಲ್ಲ, ಬರೀ ಫಾರ್ಮ್ಯಾಲಿಟಿ ಅಲ್ಲ. ಇದೆಲ್ಲ ಪಶ್ಚಿಮ ದೇಶದಲ್ಲಿ ನಿಮಗೆ ಕಾಣಿಸೋದಿಲ್ಲ. ಬಾಗಿಲಲ್ಲಿ ಕಾಯ್ತಿದ್ದವರು ಏಕವಚನದಲ್ಲಿ ವೈವಸ್ವತ ಯಮ ಏಯ್ ಬ್ರಾಹ್ಮಣ ಬಂದಿದ್ದಾನೆ ಹುಡುಗ ಇರ್ಬೋದು ಮೊದಲು ಅರ್ಗೆ ತಗೊಂಬ ಮೊದಲು ಅರ್ಗೆ ತಗೊಂಬ ಗಲಾಟೆ ಮಾಡ್ತಾ ಇದ್ದಾರೆ. ಹರ ವೈವಸ್ವತೋದಕಂ ಜಾರವನು ವೈಶ್ವಾದರ ಪ್ರವಿಶತಿ ಬ್ರಾಹ್ಮಣನು ಬ್ರಾಹ್ಮಣೋ ಅಗ್ನಿ ಬ್ರಾಹ್ಮಣ ಅಂದ್ರೆ ಅಗ್ನಿ ಕಿಡಿ. ಊಟಕ್ಕೆ ಅಂತ ಕೂತಿದ್ದ ಅಗ್ರಪಂಕ್ತಿಯಲ್ಲಿ ಒಬ್ಬ ಬ್ರಾಹ್ಮಣ ಒಂದು ಸಭೆ ಕತೆ ಜ್ಞಾಪಕ ಬಂತೆ. ಈ ಸಭೆಯಲ್ಲಿ ಯಾರು ಬ್ರಾಹ್ಮಣ ಶ್ರೇಷ್ಠರೋ ಅವರಿಗೆ ಮಾತ್ರ ಈ ಜಾಗ ಅಂತ ಗುರುತು ಮಾಡಿದ್ರು. ಬಂಗಾರ ತಟ್ಟೆ ಹಾಕಿದ್ರು ಒಂದು ಅನ್ನ ಸತ್ರ. ಸುಬಂಧು ಅಂತ ಒಬ್ಬ ಬೌದ್ಧ ಬ್ರಾಹ್ಮಣನಾಗಿದ್ದವನು ಬುದ್ಧನಾಗಿದ್ದವನು ಕನ್ವರ್ಟ್ ಆಗಿದ್ದವನು ಅವನಿಗೆ ಈ ಜಾಗ ನವನಂತರ ಕಾಲದಲ್ಲಿ ಅವನಿಗೆ ಈ ಜಾಗ ಮೇಲೆ ಕೇಳು ಅಂತ ಎಬ್ಬಿಸಿದ್ರು. ಅಲ್ಲೇನು ಹೇಳಿದಿರಿ ಶ್ರೇಷ್ಠ ಬ್ರಾಹ್ಮಣನಿಗೆ ಈಗ ನಾ ಶ್ರೇಷ್ಠನವಲ್ವ ನಿಮ್ಮ ಸುಬಂಧವನ್ನು ಕರೀರಿ ವಾಗ್ವಾದ ಮಾಡೋಣ ಅಂತ ಹೇಳಿದಾಗಿ ನಂದರೇ ಬಂದರು. ಅಲ್ಲಿ ಯಾವ ರೀತಿ ತಲೆ ಹೇಳಿದ ಬ್ರಾಹ್ಮಣ ಹೇಳಿದ ಆಚೆ ದಬ್ಬರಿ ಅಂತ ಹೇಳಿದಾಗಿ ಅವನ ಜುಟ್ಟು ಬಿಚ್ಚಿ ಹೋಯಿತು. ಶೋಳಿಯನ್ ಕುಡಿಮಿ ಸುಮ್ಮ ಆಡೋದು ತಮಿಳು ಗಾದೆ ಮಾಡಿದ್ದಾರೆ ಚೋಳ ದೇಶದವರು ಅವರ ಜುಟ್ಟು ಸುಮ್ಮನೆ ಆಡೋಲ್ವಂತೆ ಅನರ್ಥ ಮಾಡಿ ಹೋಗ್ತಾರಂತೆ. ಅವರು ಗಳಿಸಿದರು ನಿಮ್ಮನ್ನು ಸಂಹಾರ ಮಾಡಿಯೇ ಜುಟ್ಟು ಕಟ್ತೀನಿ ಅಂತ ಹೇಳಿದ್ರಲ್ಲ ಅತಿಥಿ ಹೀಗೆ ಮಾಡುವುದು. ಅವರು ಕೂತ್ಕೊಂಡ್ರೆ ಆಯ್ತಪ್ಪ ಇನ್ನೊಂದು ಆ ಕಡೆ ತಟ್ಟೆ ಹಾಕಿದ್ರೆ ಮುಗೀತಿತ್ತು. ಲೌಕಿಕ ವ್ಯವಹಾರದಲ್ಲಿ ಸ್ವಲ್ಪ ಜಾಣತನವೂ ಬೇಕು, ಕೂತವರನ್ನು ಎಬ್ಬಿಸಬಾರದು ಪೀಠದಿಂದ. ಆದ್ದರಿಂದ ಬಂದವನು ಅಗ್ನಿ ವೈಶ್ವಾದರ ಪ್ರವಿಶತಿ ಅತಿಥಿ. ಮೊದಲನೇದು ಅಗ್ನಿ, ಎರಡನೇದು ಅತಿಥಿ. ಅವನು ಸಣ್ಣ ಹುಡುಗ ಅಲ್ಲ. ಅಯ್ಯಯ್ಯ ತೇಜಸಾಂಭಿನ ವಯಸ್ಸಮೀಕ್ಷತೆ ರಘುವಂಶದಲ್ಲಿ ಕಾಳಿದಾಸ ಚಿಕ್ಕ ವಯಸ್ಸಿನ ರಾಮಚಂದ್ರ ಸ್ವಾಮಿ ಮಾರೀಚನನ್ನು ಹೇಗೆ ತೂರ ತಳ್ಳಿದ, ಸುಬಾಹುವನ್ನು ಹೇಗೆ ಕೊಂದು ಹಾಕಿದ, ತಾಟಕಾಸಂಹಾರ ಯಾಕೆ ಮಾಡಿದ, ಹ್ಯಾಕ್ ಮಾಡಿದ ಚಿಕ್ಕ ಹುಡುಗ ಅಲ್ವೇ ಅಂದರೆ ತೇಜಸಾಂ ಹಿನ ವಯಸ್ಸಮಿ ಈಕ್ಷತೆ. ತೇಜಸ್ಸಿಗೆ ವಯಸ್ಸಿಲ್ಲ ಅದು, ಅಗ್ನಿಗೆ ವಯಸ್ಸಿದೆಯೇ? ಒಂದು ಕಿಡಿ ಇರ್ಬೋದು ಜ್ವಾಲೆ ಇರ್ಬೋದು, ಅಗ್ನಿ ಅಗ್ನಿಯೇ. ಕಿಡಿ ಜ್ವಾಲೆ ಆಗೋದು ಎಷ್ಟೊತ್ತು ಗಾಳಿ ಬೀಸಿದ್ರೆ ಗೊತ್ತಾಗುತ್ತೆ, ಇಡೀ ಕಾಡನ್ನು ಸುಟ್ಟಾಕ್ಬಿಡುತ್ತೆ. ಒಂದು ಡ್ರೈವರು ಬೀಡಿ ಸೇದಿ ಹಾಕಿ ಮುಕ್ಕಾಲು ಸೇದಿ ಬಿಸಾಕಿದ ಬೀಡಿಯ ಕಿಡಿ ಒಂದು ಬಸ್ಸನ್ನೇ ಸುಟ್ಟು ಬಿಡ್ಬೋದು. ಒಂದು ಫ್ಯೂಸ್ ಒಂದು ಶಾರ್ಟ್ ಸರ್ಕ್ಯೂಟ್ ಆದರೆ ಒಂದು ಇಡೀ ಪೆಂಡಾಲ್ ಹತ್ಕೊಂಡು ಬಿಡ್ಬೋದು. ನೋಡಿದ್ದೀರಿ ಒಂದು ಕ್ಷಣ ಮಿಂಚಿ ಹೋಗ್ತದೆ ಸಿಡಿಲು ಎಷ್ಟು ಆರ್ಭಟ ಮಾಡ್ತದೆ. ಮರಗಳನ್ನು ಸುಟ್ಟು ಬಿಡ್ತದೆ, ಮನುಷ್ಯರನ್ನು ಕೊಂದು ಬಿಡ್ತದೆ, ದನಕರುಗಳನ್ನು ಕೊಳ್ಳುತ್ತೆ. ದೀಪವೂ ಅಷ್ಟೇ. ವೈಶ್ವಾದರ ಬ್ರಾಹ್ಮಣರ ವಿಷಯದಲ್ಲಿ ತುಂಬ ಎಚ್ಚರಿಕೆಯಿಂದಿರಬೇಕು. ಸರಿಯಾದ ಬ್ರಾಹ್ಮಣರ ವಿಷಯದಲ್ಲಿ, ದುರ್ಬ್ರಾಹ್ಮಣರ ವಿಷಯದಲ್ಲ. ಅಗ್ನಿತ್ವವನ್ನು ಕಾಪಾಡಿಕೊಂಡವನು ಅತಿಥಿ ತಾನಾಗ ಬಂದಿದ್ದ ನಮ್ಮನೆಗೆ. ಬ್ರಾಹ್ಮಣ ಗೃಹಾನ ಮೂರು ಶಬ್ದ, ವೈಶ್ವಾದರ ಅತಿಥಿ ಬ್ರಾಹ್ಮಣ ಬ್ರಹ್ಮವಿತೇ. ಬ್ರಾಹ್ಮಣನ ಮಗ ಆದ್ದರಿಂದ ಅಲ್ಲ, ಅವನು ಸ್ವಲ್ಪ ಏನೋ ಓದಿದ್ದಾನೆ ಕಿವಿಯಲ್ಲಿ ಕೇಳಿದ್ದಾನೆ ಎಲ್ಲ. ಅವನಿಗೊಂದು ಮುಖ್ಯವಾದ ಗುಣವಿದೆ, ವೈರಾಗ್ಯವೆಂಬುದಿದೆ. ತಂದೆ ಮಾಡಿದ್ದು ಈ ಯಾಗ ಏನು ಪ್ರಯೋಜನವಿಲ್ಲ, ಇಂಥ ಯಜ್ಞವನ್ನು ಮಾಡಿದವನು ಆನಂದ ರಾಮತೆ ಲೋಕ. ಹಿಂದಿನ ಮಂತ್ರ ನೋಡಿಕೊಳ್ಳಿ, ಎಲ್ಲಿ ಆನಂದವಿಲ್ಲವೋ ಅಂಧೇನ ತಮಸಾವೃತ ತಾಂಸ್ತೇ ಪ್ರತ್ಯಭಿಗಚ್ಚಂತಿ ನರಕಕ್ಕೆ ಹೋಗ್ತಾರೆ ಅಂತ ಹೇಳಿದವಲ್ಲ, ಅದಕ್ಕೆ ಸಂವಾದಿ ಮಂತ್ರ ಈಶೋಪನಿಷತ್ತಲ್ಲಿ ಅಸೂರ್ಯ ರಾಮತೆ ಲೋಕ ಅಂಧೇನ ತಮಸಾವೃತ ತಾಂಸ್ತೆ ಪ್ರೇತ್ಯಭಿಗಚ್ಚಂತಿ ಏಕೇಚ ಆತ್ಮಹನೋ ಜನ. ಶಿಡ್ಲು ಬಿಟ್ಟಾಗಿದೆ ರಾಮಬಾಣ ಇದ್ದಾಗೆ. ಈ ಮಂತ್ರಕ್ಕೂ ಆ ಮಂತ್ರಕ್ಕೂ ವ್ಯತ್ಯಾಸವೇನು, ಇಲ್ಲಿ ಬರೀ ಕತ್ತಲೆ ಹೋಗ್ತಾರೆ ಅಂದರು. ಹೋಗೋನು ಯಾರು? ತಾಂಸ್ತೆ ಪ್ರೇತ್ಯಭಿಗಚ್ಚಂತಿ ಇಂಥ ಕೆಟ್ಟದಾನ ಕೊಟ್ಟವ್ ನರ್ಕಕ್ಕೆ ಹೋಗ್ತಾರೆ ಅಂತ ಇಲ್ಲಿ ಹೇಳಿದರೆ
ಅಲ್ಲಿ ಹೇಳಿದ್ರು ಏಕೇಚ ಆತ್ಮಹನೋ ಜನ, ಆತ್ಮಹತ್ಯೆ ಮಾಡಿಕೊಂಡವರು ಒಂದು. ಓ, ಆತ್ಮಹತ್ಯೆ ಮಾಡಿಕೊಂಡ್ರೆ ಅಂದರೆ ಯಾರು? ಈ ಫ್ಯಾನ್ಗೆ ಏನಿಗೆ ನೇಣು ಬಿಗಿತಾರಲ್ಲ, ರೈಲಿಗೆ ಸಿಗ್ತಾರಲ್ಲ, ಕೆಳಗೆಲ್ಲ ಧುಮುಕ್ತಾರಲ್ಲ, ಬೆಂಕಿ ಹಚ್ಕೋತಾರಲ್ಲ, ವಿಷ ತಿಂತಾರಲ್ಲ, ಅವರಲ್ಲ. ಅವ್ರು ಹೋದ್ರೆ ಹೋಗಲಿ, ಪೀಡೆ ಹೋಯ್ತು. ಬದುಕಿಯು ಬದುಕಿನ ಅರ್ಥ ತಿಳ್ಕೊಳ್ಳದೆ ಆತ್ಮಘಾತಕರು. ಆತ್ಮ ಇಲ್ಲ ಅಂತಾರಲ್ಲ, ದೇವರಿಲ್ಲ ಅಂತಾರಲ್ಲ, ಸಿಕ್ಕ ಕಡೆ ಮಲಮೂತ್ರ ವಿಸರ್ಜನೆ ಮಾಡಬೇಕಂತಾರಲ್ಲ. ಏಕೆ ಚ ಆತ್ಮಹನೋ ಜನ, ಥೂ, ಅದು ಜನ್ಮವೇನ್ರಿ ಅದು? ಈ ಲೋಕದಲ್ಲಿ ಬದುಕಿರೋರು ಯಾರು ಹಾಗಿದ್ದ, ಸತ್ತವ್ರು ಯಾರು? ದೊಡ್ಡ ಪ್ರಶ್ನೆ ಆಯ್ತಲ್ಲ. ಉಸಿರಾಡೋರೆಲ್ಲ ಬದುಕಿದ್ದಾರೆಯೇ? ಉಸಿರಾಡೋರೆಲ್ಲ ಬದುಕಿದ್ದಾರೆಯೇ? ಬದುಕಿರೋರ್ಗು ಉಸಿರೇ ಇರಬೇಕೇ? ವಾಲ್ಮೀಕಿ, ವಸಿಷ್ಠ, ವ್ಯಾಸ ಅವರು ಬದುಕಿಲ್ವೆ? ಇವತ್ತು ದೇಹವತ್ತಾಗಿ ಅವರು ಉಸಿರಾಡ್ತಾ ಇದ್ದಾರೆಯೇ? ನಮಗೆ ಗೊತ್ತಿಲ್ಲ. ಉಸಿರಾಡ್ತಾ ಅವರೆಲ್ಲ ಬದುಕಿದ್ದಾರೆಯೇ? ದೊಡ್ಡ ನಗರ ಲಂಡನ್, ದೊಡ್ಡ ಚರಂಡಿ ಥೇಮ್ಸ್ ನದಿ, ದೊಡ್ಡ ಬ್ರಿಡ್ಜ್ ಇದೆ ಈ ಕಡೆಯಿಂದ ಆ ಕಡೆಗೆ. ಲಂಡನ್ ಬ್ರಿಡ್ಜಸ್ ಫಾಲಿಂಗ್ ಫಾಲಿಂಗ್ ಫಾಲಿಂಗ್. ನಮ್ಮ ಎಷ್ಟೊಬ್ರು ಇದ್ರು ಭರತರಾಜ್ ಸಿಂಗ್ ಅಂತ, ಮಹಾ ಹುಚ್ಚ. ಈಗ ಟಿ ಎಸ್ ಎಲಿಯಟ್ ಕಂಡ್ರೆ ಆಗ್ತಿರ್ಲಿಲ್ಲ ಅವರಿಗೆ. ಲಂಡನ್ ಬ್ರಿಡ್ಜಸ್ ಫಾಲಿಂಗ್ 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 ಅಂದರೆ ಗೋಂಡ್ ಕ್ಯಾಚ್ ಅನ್ ಎಂಜಿನಿಯರ್ ಕರ್ಕೊಂಬರ್ರಿ ರಿಪೇರಿಗೆ. ಲಂಡನ್ ಬ್ರಿಡ್ಜ್ ಬಿದ್ದು ಹೋಯ್ತು ಅಂದರೆ ನಿಮ್ಮ ಇಡೀ ನಗರ ಜೀವನದ ಒಂದು ಆಧಾರವಾಗಿರುವ ಸಾಂಕೇತಿಕವಾದ ಸೇತುವೆ ಮುಗಿದು ಹೋಯಿತು, ಜೀವನದ ಸೇತುವೆ ಮುರಿದು ಹೋಯಿತು. 9 ಗಂಟೆ ಆದರೆ, 8 ಗಂಟೆ ಆದರೆ ಬೆಂಗಳೂರಲ್ಲಿ ಆಗುವ ಹಾಗೆ ಟ್ರಾಫಿಕ್ ಆವಳಿ. ಈ ಕಡೆಯಿಂದ ಆ ಕಡೆ ಹೋಗೋರು, ಆ ಕಡೆಯಿಂದ ಈ ಕಡೆ ಬರೋರು, ಸರ್ರಂತ ಹೋಗಿ ಭರ್ರಂತ ಬರುವವರು, ಏನು ಪುರುಷಾರ್ಥ? ಎಲಿಯಟ್ ಎಂಬುವ ಕವಿ ಹೇಳ್ತಾನೆ, ಮೇಲೆ ನೋಡ್ತಾನೆ ಜನರ ಸಂದಣಿ ಆಗಿದೆ, ಅದೊಂದು ಪ್ರವಾಹ, ಜನಪ್ರವಾಹ. ಕೆಳಗೆ ನೋಡಿದರೆ ನೀರಿನ ಪ್ರವಾಹ ಕೊಚ್ಚೆ. ಡೆತ್, ಐ ಹ್ಯಾಡ್ ನಾಟ್ ಥಾಟ್ ಡೆತ್ ಹ್ಯಾಡ್ ಅಂಡನ್ ಸೋ ಮೆನಿ. ಇಷ್ಟು ಜನ ಸತ್ತಿದ್ದಾರೆಯೇ ಭೂಮಿಯಲ್ಲಿ ಗೊತ್ತಿರಲಿಲ್ಲ. ಬ್ರಿಡ್ಜ್ ಮೇಲೆ ಹೋಗ್ತಾ ಇರೋರನ್ನ ಇಷ್ಟು ಜನ ಸತ್ತಿದ್ದಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಇದು ಮುಂಬೈ ಅಂತ ಊರು, ಒಂದೆರಡು ಮೂರು ಸಲ ಹೋಗಿದ್ದೀನಿ. ಆ ಲೋಕಲ್ ಟ್ರೈನ್ ಹಿಡಿಯೋದನ್ನು ನೋಡಿದ್ದೀರ ಅವಸರ ಮುಂಬೈಯಲ್ಲಿ? ಎದುರಿಗೆ ಯಾವ ಬರ್ತಾನೆ, ಯಾವನ್ ತಳ್ತಾನೆ, ಯಾವ ಸಾಯ್ತ. ನನ್ನ ಹುಡುಗ ಅಲ್ಲಿ ಓದ್ತಿದ್ದ, IIT ಮುಂಬೈ. ರೈಲ್ ಹತ್ತಬೇಕು, ಆ ಕಡೆ ಇನ್ನೊಂದು ರೈಲ್ ಇದೆ. ಈ ಹುಡುಗ ನೋಡ್ದ, ಅದು ಇನ್ನೂ ಬೇಗ ಹೋಗುತ್ತೆ ಅಂತ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡಿದ್ದಾನೆ. ಅವನ ಮೇಲೆ ರೈಲ್ ಹೋಗಿಬಿಡ್ತು. ಒಬ್ಬರು ಆ ಹುಡುಗನ ಸಹಾಯಕ್ಕೆ ಬರಲಿಲ್ಲ, ತಮ್ಮ ತಮ್ಮ ರೈಲ್ ಹಿಡ್ಕೊಂಡು ತಾವು ತಾವು ಹೋಗಿಬಿಟ್ರು. ಈಗ ಅವರು ಬದುಕಿದ್ದಾರೆಯೋ ಸತ್ತಿದ್ದಾರೆಯೋ, ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದನೆ ಮಾಡ್ತಾರೋ, ಅದು ಒಂದು ಜೀವವೇ, ದಂಡ ಜೀವ ಅದು. ಏಕೆ ಚ ಆತ್ಮಹನೋ ಜನ. ಚಿಕ್ಕ ಉಪನಿಷತ್ತಲ್ಲಿ ಅಂಧೇನ ತಮಸಾವೃತ, ಕತ್ತಲೆ ಲೋಕಕ್ಕೆ ಹೋಗ್ತಾರೆ. ಆದ್ದರಿಂದ ಈ ಹುಡುಗ ಬಂದದ್ದು ನೋಡಿ ನಡುಗಿದರು. ಯಮನ ಆಸ್ಥಾನದವರು ಬಂದವನು ಬ್ರಾಹ್ಮಣ, ಅವನು ಅಜಿತಿ ವೈಶ್ವಾನರ. ತಸ್ಯೈಷಾಂ ಶಾಂತಿ ಕುರ್ವಂತಿ, ಅಗ್ನಿ ಬಂದಿದೆ ಕೋಪ ಸುಡುವಂಥ ಅಗ್ನಿ, ಶಾಂತಿಂ ಕುರುವಂತಿ. ಅವನಿಗೆ ಶಾಂತಿ ಮಾಡೋದು ಹೇಗೆ? ಬಂದ ಅತಿಥಿಗಳನ್ನು ಶಾಂತ ಮಾಡೋದು ಹೇಗೆ? ಒಳ್ಳೆ ಮಾತನಾಡಬೇಕು. ಶ್ರದ್ಧೆಯ ಧ್ಯೇಯಂ, ಏನು ಕೊಡ್ತೀರಿ? ಒಂದು ಲೋಟ ನೀರು ಕೊಡ್ಬೋದು, ಪಾನಕ ಅಸಿದ್ಧವಾಗಿದ್ದರೆ ಕೊಡ್ಬೋದು, ಮಜ್ಜಿಗೆ ಕೊಡ್ಬೋದು, ಬಾಯಿಲ್ಲಾರು ಹೇಳ್ಬೋದು, ಕೂತ್ಕೊಳ್ಳಿ, ವಿಶ್ರಾಂತಿ ತಗೊಳ್ಳಿ, ಇದೋ ತರ್ತೇನೆ ಅಂತ. 1 ಗಂಟೆ ಆದರೂ ನೀರು ತರದೇ ಇದ್ದರೂ ಬಾಯಲ್ಲಿ ಹೇಳ್ತಾ ಇರಬೇಕು, ಇದೋ ನೀರು ಬರುತ್ತೆ, ಇದೋ ನೀರು ಬರುತ್ತೆ, ಇದೋ ಕೊಡ್ತೇನೆ. ಬೇಡ, ತೊಂದರೆ ತೊಗೋಬೇಡಿ, ಮಜ್ಜಿಗೆನೂ ಬೇಡ, ಮತ್ತೊಂದು ಬೇಡ. ಅವ್ರು ಬಾಯಲ್ಲಿ ಹೇಳ್ತಾರೆ, ಅವ್ನು ಕೊಡಲಿ ಬಿಡಲಿ ಒಳ್ಳೆ ಮಾತಾಡಿದ್ನಲ್ಲಯ್ಯ, ಅಷ್ಟಕ್ಕೆ ತಪ್ಪು ಪಡ್ತಾನೆ. ನಿಜವಾದ ಬ್ರಾಹ್ಮಣ ಅಂದರೆ ಅವರು ಅಲ್ಪ ತೃಪ್ತಿ ಇರುವವನೇ ಬ್ರಾಹ್ಮಣ. ಸಣ್ಣ ವಿಷಯದಲ್ಲಿ ತೃಪ್ತಿ ಇರಬೇಕು. ಕೃಷ್ಣನ ಅರಮನೆಯಿಂದ ವಾಪಸ್ ಬರ್ತಾ ಕುಚಲ ಹೇಳ್ಕೊಂಡ, ಒಳ್ಳೊಳ್ಳೆ ಬಟ್ಟೆ ಕೊಟ್ಟಿದ್ನಲ್ಲ, ಉಟ್ಕೊಂಬಂದಿದ್ರೆ ದಾರಿಲಿ ಯಾರು ತಲೆ ಒಡೆದು ಬಿಡ್ತಾರೋ ಅಂತ ಕರುಣಾಳುವಾದವನು ಅದನ್ನು ಕಿತ್ಕೊಂಡನಲ್ಲ ಎಂಬುದಾಗಿ ಕೃಷ್ಣನ ಕರುಣೆಯನ್ನು ಕೊಂಡಾಡಿದನೇ ಹೊರತು
ಕೊಟ್ಟಿದ್ದ ಬಟ್ಟೆ ಹೋಯ್ತು ಅಂತ ಹೇಳಲಿಲ್ಲ. ಅಸಂತುಷ್ಟ ದ್ವಿಜೋ ನಷ್ಟ, ಯಾವ ಬ್ರಾಹ್ಮಣನಿಗೆ ತೃಪ್ತಿ ಅನ್ನುವುದಿಲ್ಲ ಅವನು ಹಾಳಾಗ್ತಾನೆ ಎಂದರು. ಅಲ್ಪ ತೃಪ್ತಿ. ಆದ್ದರಿಂದ ಶಾಂತಿಂ ಕುರು ಹೇ ಯಮದೇವ, ಬೇಗ ಬಾ ಭೀಷಣಿಗೆ ತಗೊಂಬ. ಯಮಲೋಕ ಅಂದ್ರೆ ಬರೀ ಶಕೆ ಅದು, ಅಲ್ಲಿ ಗಾಳಿ ಗಿಳಿ ಬೀಸೋದಿಲ್ಲ, ಫ್ಯಾನ್ ಇರೋದಿಲ್ಲ. ಶಾಂತಿ ಕುರುವಂತಿ, ಶಾಂತಿ ಮಂತ್ರಗಳನ್ನು ಹೇಳಬೇಕು. ಓಂ ಶಾಂತಿ 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 ಆಶಿಷ್ಯ ಶಾನೋ, ಈ ಮಂತ್ರಗಳನ್ನೆಲ್ಲ ಹೇಳಿ ದೇವತೆಗಳಲ್ಲಿ ಇಂದ್ರ ಯಾತ್ರೆ ಹೊರಡುವಾಗ ಅವನ ಹಿಂದೆ ಬ್ರಾಹ್ಮಣರು ಹೇಳುವಂಥ ವೇದ ಮಂತ್ರಗಳು ಅದನ್ನ ಹೇಳಿ ಬಾ ಅಂದು. ಯಮ ಇರಲಿಲ್ಲ, ಇವ್ರಿಗೆ ಗೊತ್ತಿಲ್ಲ ಪಾಪ ಬಾಗಲಕಾಯಿ ಅವರಿಗೆ, ಅರ್ಜೆಂಟಾಗಿ ಹೊರಟು ಬಿಟ್ಟಿದ್ದಾನೆ ಯಮ. ಅವ್ನು ಬರಲಿಲ್ವಲ್ಲ, ಯಮ ಬರದೇ ಇದ್ದಿದ್ದರಿಂದ ಹೊರಗಡೆ ಒಂದು ವೇಳೆ ಯಮಾರು ಬಿಟ್ಟಿದ್ದಾನೆ ಏನು ಅಂತ ಇವರು ಧರ್ಮ ಹೇಳ್ತಾರೆ. ಯಜಮಾನನ ಕೈ ಮರ್ಯಾದೆ ಬಾಗಲಕಾರೋ ಕೈಯಲ್ಲಿರುತ್ತೆ. ಶ್ರೀಮದ್ ಭಾಗವತ 3ನೇ ಸ್ಕಂದದಲ್ಲಿ ಜಯ ವಿಜಯರು ಭಗವಂತನ ಮರ್ಯಾದೆ ಕಳೆದು ಬಿಟ್ಟರು. ದೇವರು ಕೊಟ್ಟರು ಪೂಜಾ ಜವರ ಕೊಡ ಅಂತ ಹೇಳಿದಾಗೆ ಬಾಗಲಕಾಯಿಯವರು ಒಳಗಿದ್ದವನು ಮರ್ಯಾದೆ ಕಳೆಯಬಹುದು, ಮರ್ಯಾದೆ ಉಳಿಸ್ಬೋದು. ಇವ್ರು ಹೇಳಿದ್ರು ಬೇಗ ಬರೆಯ ಬೇಗ ಬರೆಯ, ಅಲ್ಲಿದ್ದವ್ರು ಸನ್ನೆ ಮಾಡಿದರು, ಯಜಮಾನರು ಒಳಗಿಲ್ಲ, ಯಜಮಾನರು ಒಳಗಿಲ್ಲ, ಎಲ್ಲಿ ಹೋಗಿದ್ದಾರೆ. ಯಾವನಿಗೂ ಆಯಸ್ಸು ಮುಗಿದಿತ್ತು ಅರ್ಜೆಂಟಾಗಿ, ಅವನು ಪ್ರೈಮ್ ಮಿನಿಸ್ಟರ್ ಅಂತ ಕಾಣುತ್ತೆ. ಅವನ ಜೀವ ತಗೊಂಬರೋಕೆ ಅವನೇ ಹೋಗಿದ್ದಾನೆ ಅವನು. ಅಯ್ಯೋ, ಈ ಬಾಗಲಕಾಯಿಯವ್ರು ಹೇಳಿದ್ರು ಇಲ್ಲಿ ಮೂಟೆ ಕಟ್ಟಿದ್ದ ನೋಡಿ, ನನ್ನ ಬ್ರಾಹ್ಮಣದಲ್ಲಿ ಓದಿದ ಭಾಗವನ್ನು ಆಶಾ ಪ್ರತೀಕ್ಷೆ ಸಂಗತಂ ಸೌನೃತಾಂಚ ಇಷ್ಟಾಪೂರ್ತಂ ಪುತ್ರ ಪಶುಂಶ ಸರ್ವಾನ್ ಏತದ್ವೃಂತಿ ಪುರುಷಸ್ಯ ಅಲ್ಪಮೇಧಸ ಯಸ್ಯ ಅನಷ್ಟುನ್ ವಸತಿ ಬ್ರಾಹ್ಮಣೋ ಗೃಹೇ. ಇದಿಷ್ಟು ಮೀಟರ್ ಛಂದಸ್ನಲ್ಲಿದೆ. ಯಸ್ಯ ಅನಷ್ಟುನ್ ವಸತಿ ಬ್ರಾಹ್ಮಣ ಗೃಹೇ, ಯಸ್ಯ ಗೃಹೇ, ಯಾವನ ಮನೆಯಲ್ಲಿ ಬ್ರಾಹ್ಮಣ ಅನಷ್ಟುನ್ ವಸತಿ ಊಟ ಮಾಡದೇ ಇರ್ತಾನೆಯೋ. ಅನಷ್ಟನ್ ಅಂದರೆ ಅವನಾಗ ಊಟ ಮಾಡಿದೆ ಅಲ್ವೋ, ನೀವೇ ಕೊಡಲಿಲ್ವೋ, ಏನರ್ಥ ಅದು? ಇಲ್ಲಿ ವ್ಯವಹಾರ ಎಷ್ಟಿದೆ ನೋಡಿ. ಅವ್ರ ಧರ್ಮ ಅಂದರು ಇಬ್ಬರಿಗಾಗುವಷ್ಟು ಊಟ ಮಿಕ್ಕಿರುತ್ತೆ ರಾತ್ರಿ 9:30 ಯಾರೋ ಒಬ್ಬರು ಬಂದುಬಿಟ್ರು ದುರ್ವಾಸರು ಬಂದಾಗೆ ಕಾಡಲ್ಲಿ. ಇವರು ಹೇಳ ಯಜಮಾನರು ಬನ್ನಿ ಬನ್ನಿ ಕೈ ತೊಳ್ಕೊಳ್ಳಿ ಊಟ ಮಾಡಿ, ಒಳಗಿಂದ ಯಜಮಾನ್ ಅಂತ ಹೇಳ್ತಾಳೆ. ಅಯ್ಯೋ, ಇರೋದು ಇಬ್ಬರಿಗೆ ಊಟ ಎಲ್ಲ ನೋಡಿಬಿಟ್ಟ ಯಜಮಾನ ಬಾಗಿಲು ಬಂದವನು ಅತಿಥಿ, ಏನು ಬೇಡಬೇಡ ಊಟ ಮುಗಿಸ್ಕೊಂಡೇ ಬಂದಿದ್ದೇನೆ ಅಂದ. ಊಟ ಮಾಡಿಲ್ಲ ಅವನು, ಏನು ಮಾಡೋದು? ಅವನು ಸುಳ್ಳು ಹೇಳ್ತಾನೆ ಊಟ ಮಾಡಿದ್ದೀನಿ ಅಂತ. ಯಾಕೆ ಇವ್ರ ಹಾರಾಟ ನೋಡಿ. ಆದರೆ ವಸ್ತುತಃ ಅವತ್ತು ಅವನು ರಾತ್ರಿ ಇವ್ರು ಹೇಳಿ ಊಟ ಮಾಡಿದ್ದೀರಾ, ಹಾಗಿದ್ದರೆ ಪರವಾಗಿಲ್ಲ ಅಂಥೇಳಿ ಒಂದು ನಿಮಿಷ ಕೂತ್ಕೊಳ್ಳಿ, ನಾವಂತೂ ಊಟ ಮಾಡ್ತೇವೆ ಅಂತ ಮಾಡಿದ್ರೆ ಈಗ ಅದು ಧರ್ಮದಲ್ಲಿ ಬರ್ತದೆಯೇ ಅಧರ್ಮದಲ್ಲಿ ಬರ್ತದೆಯೇ? ಎಷ್ಟು ಸೂಕ್ಷ್ಮ ನೋಡ್ರಿ ಇದು. ಅವನು ಮಲ್ಕೊಂಡವಾಗ ನಾ ಬಾಯಿ ಮಾತು ಹೇಳಿದೆ ಊಟ ಮಾಡಿದ್ದೀನಿ ಅಂತ, ಕೈ ಕಾಲು ತೊಳ್ಕೊಳ್ಳಿ ಹೇಳಿ ಅಂತ ಹೇಳಿದರೆ ಒಂದು ತೂತು ಕೊಟ್ಟಿದ್ದೆ ಕೆಟ್ಟೋಗ್ತಾ ಇದ್ದರೆ ಅವರು ನಾನು ಊಟ ಮಾಡ್ತಾ ಇರಲಿಲ್ಲವೇ ಅಂತ ನೊಂದುಕೊಂಡರೆ. ಏ ಬ್ರಾಹ್ಮಣ ಮನಸ್ಸಲ್ಲಿ ನೊಂದುಕೊಂಡರೆ ಇನ್ನೊಬ್ಬರಿಗೆ ಕೇಳಾಗ್ತದೆ. ನಾವು ನಮ್ಮನ್ನೆಲ್ಲ ಕೇಳ್ಕೋಬೇಕು, ದೇವರೇ ಶಾಂತಿ ಕೊಡು ನನಗೆ. ನೊಂದ ಬಾಯಲ್ಲಿ ನೊಂದ ಮನಸ್ಸಿನಲ್ಲಿ ಅಯ್ಯೋ ಹೀಗೆ ಮಾಡ್ಬೋದಾಗಿತ್ತೆ, ಹೀಗೆ ಮಾಡಬಾರ್ದಾಗಿತ್ತೆ ಅಷ್ಟೊಂದುಕೊಂಡ್ರು ಅಶುಭವಾಗ್ತದೆ. ಆದ್ದರಿಂದ ಬ್ರಾಹ್ಮಣನೇ ಯಜ್ಞಿ, ಅದರ ಮನಸ್ಸಲ್ಲೇನೇನಿರ್ತದೆಯೋ ಅನಷ್ಟನಂತ ಅಷ್ಟೇ. ಇವ್ರು ಊಟ ಬಡಿಸ್ಲಿಲ್ವೋ ಅವನೇ ಬೇಡ ಅಂದನೋ, ನಾಟಕ ಆಯಿತೋ, ಅದಕ್ಕಾಗಿ ಒತ್ತಿ ಹೇಳಿದ್ದಾರೆ ಎನ್ನೋ ದುಬೃಷ್ಟಲ್ಲಿ. ನ ಕಂಚನ ವಸತೋ ಪ್ರತ್ಯಾಚಕ್ಷೀತ ತದ್ವ್ರತ ತಸ್ಮಾದ್ಯಯ ಕಯಾಶ ವಿದಯ ಬಹ್ವನ್ನಂ ಪ್ರಾಪ್ನುಯಾತಿ ಆರಾಧ್ಯಸ್ಮ ಅನ್ನಮಿತ್ಯಾಶಕ್ಷತೆ. ಇದು ಅನ್ನಕೋಶದ ವಿಷಯವನ್ನು ಹೇಳುವಾಗ ಆರಾಧಿ ಅನ್ನಮಿತ್ಯ ಚಕ್ಷತೆ ಅತ್ತಿ ಇತ್ಯನ್ನಂ. ಮನುಷ್ಯ ತಿನ್ನುತ್ತಾನಾದ್ರಿಂದ ಅತ್ತಿ ಅದಕ್ಕೆ ಅನ್ನ. ಊಟ ಹೆಚ್ಚಾದರೆ ಅದು ಮನುಷ್ಯನನ್ನು ತಿಂತದೆ ಡಯಾಬಿಟಿಸ್ ರೂಪದಲ್ಲಿ. ಅನ್ನ ಎಂಬುದಕ್ಕೆ ಅನ್ನ ಸೂಕ್ತದಲ್ಲಿ ಹೇಳ್ತಾರೆ. ಅನ್ನ ಅನ್ನ ಹೇಳುತ್ತಂತೆ ಶ್ರಾದ್ದದಲ್ಲಿ ಹೇಳ್ತಾರೆ ನೋಡಿ ಮಂತ್ರವನ್ನು. ಎಲ್ಲಿ ಹೇಳ್ತಾರೆ? ಊಟ ಎಲ್ಲ ಮುಗಿದ ಮೇಲೆ ಮೊಸರನ್ನ ಬಡಿಸುವಾಗ
ಕೈಯಲ್ಲಿ ಅನ್ನವನ್ನು ತೀರ್ಥವನ್ನು ಇಟ್ಕೊಂಡು ಅಹಮಸ್ಮಿ ಪ್ರಥಮ ಜಾರದಾಸ್ಯ ಪೂರ್ವಂ ದೇವೇಭ್ಯೋ ಮೃದಸ್ಯ ನಾಭಿ ಯೋ ಮಾ ದದಾತಿ ಸೈ ದೇವ ಮಾವಾಹ ಜಹಾಮ್ಯನ್ನಂ ನಜಹಾಮ್ಯನ್ಯಂ. ಒಬ್ಬನನ್ನು ಕೈ ಬಿಡ್ತೇನೆ, ಒಬ್ಬನನ್ನು ಕೈ ಬಿಡೋಲ್ಲ. ಮೋಘಮನ್ನಂ ವಿಂದತೆ ಅಪ್ರಚೇತಾಹ. ಯಾವನು ಅನ್ನವನ್ನು ಇಟ್ಟುಕೊಂಡು ಇನ್ನೊಬ್ರು ಕೊಡೋದಿಲ್ವೋ ಅವನು ತಿನ್ನೋದು ಅನ್ನ ಅಲ್ಲ ಪಾಪ ಎಂಬುದಾಗಿ ಅನ್ನ ದೇವತೆ ಹೇಳ್ತೆ. ಒಬ್ಬನನ್ನು ಬಿಟ್ಟು ಹೋಗ್ತೇನೆ, ಇನ್ನೊಬ್ಬನನ್ನು ಬಿಟ್ಟು ಹೋಗುವುದಿಲ್ಲ. ಯಾರನ್ನ ಹೋಗಮ್ಮ ಆಚೆಗೆ ಅನ್ನಪೂರ್ಣೆ ಅಂತಂದ್ರೂ ಅನ್ನ ದೇವತೆ ಬಿಟ್ಟು ಹೋಗೋಲ್ಲ ಕೆಲವರನ್ನ. ಸ್ವಾಮಿ ನಿಮ್ಮ ಮನೇಲಿ ಕಾಲು ಕಸವಾಗಿರ್ತೀನಿ, ತುಂಬ ಚೆನ್ನಾಗಿದ್ದೀನಿ, ಬಂದವರಿಗೆಲ್ಲ ಅನ್ನ ಕೊಡ್ತೀರಿ, ನಾನು ಇಲ್ಲೇ ಇರ್ತೀನಿ. ಬೇಡಮ್ಮ ಜಪುಡನ್ ಮನೆಗೆ ಹೋಗು, ನಾನು ಹೋಗೋದಿಲ್ಲ ಅಂತ ಅನ್ನ ದೇವತೆ. ಯಾರ ಕೈ ಮುಂದಾಗಿರುತ್ತೆ ಅನ್ನದಾನದಲ್ಲಿ ಅವರ ಮನೆಯಲ್ಲಿ ಅನ್ನ ದೇವತೆ ನಿತ್ಯ ವಾಸ ಮಾಡ್ತಾಳೆ. ಅದಕ್ಕಾಗಿಯೇ ಹಬ್ಬದಲ್ಲಿ ಹೇಳದೇ ಇದ್ರು ಶ್ರಾದ್ದದಲ್ಲಿ ಹೇಳ್ತಾವೆ. ಕೊನೆಯಲ್ಲಿ ಆ ಪ್ರದಕ್ಷಿಣೆ ಮಾಡುವಾಗ ನಿಮಂತ್ರಿತರಿಗೆ ನಾವು ಎಲ್ಲರಿಗೂ ಅನ್ನವನ್ನು ಕೊಡುವಂತಾಗಲಿ. ಮಾಚಯ ಚಷ್ಮ ಕಂಚನ, ಇನ್ನೊಬ್ಬರ ಕೈಯಲ್ಲಿ ಕೈ ನೀಡಿ ಅನ್ನವನ್ನು ನಾವು ಕೊಡಿ ಅಂತ ಭಿಕ್ಷೆ ಬೇಡದೇ ಇರುವಂತಾಗಲಿ. ಈ ಊಟ ಮಾಡೋರಿಗೆ ತಥಾಸ್ತು ಅಂತ ಹೇಳೋಕ್ಕೂ ಬರೋದಿಲ್ಲ, ಈ ಮಂತ್ರ ಅರ್ಥ ಗೊತ್ತಿಲ್ಲ, ಏನು ಮಾಡಲಿ ನಾನು. ಮದುವೆ ಮಾಡಿಸ್ಬೋದು, ಶ್ರಾದ್ದ ಮಾಡಿಸೋದು ಕಷ್ಟ. ಅವ್ರು ಹೇಳಿದೆ ಇದ್ರೆ ಮಂತ್ರವನ್ನು ಇವ್ರು ಹೇಳಬೇಕು ಸಂಕಟಕ್ಕೋಸ್ಕರವಾಗಿ. ಅದರಿಂದ ಅನ್ನ ಅನ್ನ ಅನ್ನ, ಈ ದೇಶದಲ್ಲಿ ಅನ್ನಕ್ಕೆ ಪ್ರಾಶಸ್ತ್ಯ. ಅನ್ನ ದೇವರ ದೇಗುಲದಲ್ಲಿ, ಬೇಂದ್ರೆ ಅವರು ಪದ್ಯವನ್ನು ಬರೆದಿದ್ದಾರೆ, ಎರಡು ಮೂರು ಪದ್ಯ ಬರೆದಿದ್ದಾರೆ. ಅದನ್ನು ನೋಡಿ ಕೆಲವರು ಬೇಂದ್ರೆ ಅವರು ಕಮ್ಯುನಿಸ್ಟ್ರು ಅಂತ ತಿಳ್ಕೊಂಡಿದ್ದಾರೆ. ಅನ್ನ ಪ್ರಶಂಸೆ ಮಾಡೋರು ಕಮ್ಯುನಿಸ್ಟ್ ಆಗಬೇಕೇನು? ನಾವು ಮಾಡ್ತೇವೆ, ವೈದಿಕರು ಮಾಡ್ತೇವೆ, ಅಧ್ಯಾತ್ಮವಾದಿಗಳು ಮಾಡ್ತೇವೆ, ನೀವೇನ್ರಿ ಮಾಡ್ತೀರಿ? ಕಮ್ಯುನಿಸ್ಟ್ರು ರೇಷನ್ ಡಿಪೋ ಇಟ್ಟವ್ರು ಏನು ಮಾಡ್ತೀರಿ ನೀವು? ಅನ್ನ ಪ್ರಶಂಸೆ ಇರುವುದು ರಷ್ಯಾದಲ್ಲಲ್ಲ, ಅನ್ನ ಪ್ರಶಂಸೆ ಇರುವುದು ಭಾರತ ದೇಶದಲ್ಲಿ, ಚೀನಾ ದೇಶದಲ್ಲಲ್ಲ. ಹಿಂದಿನ ಕಾಲದ ಮಾತು, ಮನ್ಮೋಹನ್ ತನಕ ಇದ್ದದ್ದು. ನಾವು ಹೇಳಿದ್ರೆ ನಂಬೋದಿಲ್ಲ, ಪುರಾಣದ ಕಥೆ ಅಂತೀರಿ. ಪ್ರತಿಯೊಂದು ಊರಲ್ಲಿ ಅನ್ನ ಸತ್ರ ಅಂತ ಇರ್ತಿತ್ತು. ಸತ್ರ ಬೇರೆ, ಛತ್ರ ಬೇರೆ. ಛತ್ರ ಚಾವಡಿ ಬಂದವರಿಗೆ ಆಶ್ರಯ ಕೊಟ್ಟು ವಾಸ ಮಾಡೋ ಜಾಗ. ಸತ್ರ ಅಂದ್ರೇನು? ದೂರದಿಂದ ಊರಿಗೆ ಹೋಗೋರು ಅಗ್ಗಿಷ್ಟಿಗೆ ಸ್ಟವ್ ಇದ್ಲೊಲೆ ಒಂದಷ್ಟು ಅಕ್ಕಿ ಬೇಳೆ ತಗೊಂಡು ಹೋಗೋದಲ್ಲ, ಉತ್ತರಿಯ ಹೊದ್ಕೊಂಡು ಹೊರಡ್ಬಿಡೋರು. ಬದ್ರಿಯಾತ್ರೆ ನಡ್ಕೊಂಡು ಹೋಗ್ಬೇಕು. ವಯಸ್ಸಾಗಿದ್ದರೆ ಸ್ವಲ್ಪ ಗಾಡಿ ಗೀಡಿ ಯಾರು ಸಿಕ್ಕರೆ ದಮಯ್ಯ ಎಲ್ಲ ಹೋಗ್ತಿದ್ರಪ್ಪ, ನಾವು ವ್ಯಾಪಾರಸ್ಥರು ಸ್ವಾಮಿ, ಅಲ್ಲಿ ಹೋಗ್ತಿದ್ದೀವಿ ಬೆಳಗಾಂ ಕಡೆಗೆ, ನನಗೊಂದು ಸೀಟ್ ಜಾಗ ಕೊಡ್ತೀಯ? ಚೇತನ್ ಗಾಡಿಯಲ್ಲಿ ಕೂತ್ಕೊಂಡು ಹೋಗೋರು, ಅವ್ರೂರು ಬಂದರೆ ಇಳಿಯೋ ಎಲ್ಲೋ ಒಂದು ಕಡೆ ಇಳಿಯೋದು. ನೀರು ಕಂಡು ಕೂಡಲೇ ಈ ಊರಲ್ಲೆಲ್ಲರೂ ನಮಗೊಂದಷ್ಟು ಅನ್ನ ಸಿಕ್ಬೋದೆ, ಅಯ್ಯೋ ಮಾರಾಯರೆ ಅಲ್ಲಿ ಅನ್ನ ಸತ್ರ ಇದೆ ಹೋಗಿ. ಪ್ರತಿಯೊಂದು ಊರಲ್ಲಿ ದೊರೆಗಳು, ಅರಸರು, ಪಾಳೆಗಾರರು ಅನ್ನ ಸತ್ರಗಳನ್ನು ಮಾಡ್ತಾಯಿದ್ರು, ಬಿಟ್ಟು ಊಟ ಹಾಕೋ ಕೆಲಸವನ್ನು. ಇದು ಇವತ್ತಿಗೂ ಕೆಲವು ಕಡೆಯಲ್ಲಿ ನಿಂತ್ಕೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅನ್ನದಾನ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ. ಹೊರನಾಡು ಅಂತ ಹೇಳ್ತೀರಿ, ಹೌದು, ಉಡುಪಿ ಅಂತ ಹೇಳ್ತೀರಿ, ಶೃಂಗೇರಿಯಲ್ಲಿ ಮಾಡ್ತಾ ಇದ್ದಾರೆ, ಧರ್ಮಸ್ಥಳದಲ್ಲಿ ಮಾಡ್ತಾರೆ. ನಾ ಕಣ್ಣಿಂದ ನೋಡಿದ್ದೇನೆ, ಹಿಂದೆ ಒಂದ್ಸಲ ಹೋಗಿದ್ದಾಗ. ಎಲ್ಲಿ? ಗೋಕರ್ಣದಲ್ಲಿ ಬ್ರಾಹ್ಮಣರಿಗೆ ಮಾತ್ರ ಶಾಲೆ ಇತ್ತು, ಬ್ರಾಹ್ಮಣ ಭೋಜನ ಶಾಲೆ. ಈಚೆಗೆ ಎಲ್ಲರಿಗೂ ಮಾಡಿದ್ದಾರೆ. ಏನಂದ್ರಿ? ಅದೇ, ಅಯ್ಯೋ ಗೋಕರ್ಣ ನಂದು ಎರಡನೇ ಹುಟ್ಟಿದ ಊರಿದ್ದಾಗ ಎಷ್ಟು ಸಲ ಹೋಗಿದ್ದೆ ನೀವು? ನಾನು ತಿರುಪತಿಯಲ್ಲಿ ಶುರು ಮಾಡಿದ್ದಾರೆ. ಬಂದವ್ರಿಗೂ ಊಟ ಹಾಕ್ತಾರೆ. ವೆಂಕಟೇಶ್ವರನಿಗೆ ಪುಣ್ಯ ಬಂತು, ಅಷ್ಟೊಂದು ಹುಂಡಿಯಲ್ಲಿ ದುಡ್ಡು ಬರ್ತದೆ, ಅನ್ನ ಹಾಕಲಿಲ್ಲ ಅಂತ ಯಾರು ಬೈತಾರಲ್ಲ ಅವನಿಗೆ. ಇದು ಇದು ಮನುಷ್ಯನ ಮನಸ್ಸಿನ ಮೇಲೆ, ಯಾತ್ರಾರ್ಥಿ ಮೇಲೆ. ತೀರ್ಥಯಾತ್ರೆ ಹೋಗೋರು ಭಿಕ್ಷುಕರಲ್ಲ, ಭಗವಂತನ ಭಕ್ತಿಗೋಸ್ಕರ ಹೋಗ್ತಾರೆ. ಬಂದವರಿಗೆ ಲಗ್ಗೇಜ್ ಕಮ್ಮಿ ಇರಬೇಕು, ಸ್ಟೌ ಗಿವು ತೊಗೊಂಡೋದ್ರೆ ಏನ್ರಿ ಗತಿ? ಇಲ್ಲಿ ಬನ್ನಿ ಕೂತ್ಕೊಳ್ಳಿ ಅಂತ ಯಥಾಯೋಗ್ಯವಾಗಿ. ಕೋಳಿ ಮಾಂಸ ತಿನ್ನುವನು ಬ್ರಾಹ್ಮಣನು ಪಕ್ಕಪಕ್ಕದಲ್ಲೇ ಕೂತರೆ ತೊಂದರೆ ಆಗುತ್ತಾ, ಆದ್ದರಿಂದ
ಬಿಡಿ ಸೇದ್ದವನು, ಕಾಕಿ ಪ್ಯಾಂಟ್ ಹಾಕೊಂಡವನು, ವೇದಾಧ್ಯಯನ ಮಾಡಿದವನು ಜೊತೆಯಲ್ಲಿ ಕೂಡಬಾರ್ದಾದ್ರಿಂದ ಅದಕ್ಕೆ ಸ್ವಲ್ಪ ಪ್ರತ್ಯೇಕ ಅಂತ ಮಾಡಿದ್ದು. ಅಯ್ಯೋ ಅಯ್ಯೋ, ಇದಕ್ಕೊಂದು ಅಬ್ರ ಮಾಡಿದರು ಮಾಡಿದರು ಮಾಡಿದರು, ಪೇಪರ್ನಲ್ಲಿ ಗಲಾಟೆ ಮಾಡಿದರು, ವರ್ಣ ಬೇಡ, ಆಶ್ರಮ ಬೇಡ, ಇದು ಹೋಟ್ಲಲ್ಲಿ ಬೇಕಾದ ಮಾಡ್ರಿ, ಯಾರು ಬೇಡ ಅಂತಾರೆ. ಹೋಟ್ಲಲ್ಲ ಅನುಸತ್ರ ಅನ್ನೋದು ತೀರ್ಥಕ್ಷೇತ್ರಗಳಲ್ಲಿ ಅವರವರ ಪದ್ಧತಿಗೆ ಉಚಿತವಾದ ರೀತಿಯಲ್ಲಿ ಗೌರವ ಸನ್ಮಾನ ಮಾಡತಕ್ಕದ್ದು. ಅದಕ್ಕೆ ದೊಡ್ಡ ದೊಡ್ಡ ಯಂತ್ರಗಳನ್ನು ತರಿಸಿ ಎರಡೂವರೆ ನಿಮಿಷಕ್ಕೆ ಒಂದು ದೊಡ್ಡ ಕೊಳದಪ್ಪಲೆಯಲ್ಲಿ ಅನ್ನ ಆಗೋ ಹಾಗೆ ಸ್ವಿಚ್ ಹಾಕಿದರೆ ತಾನೇ ಕೆಳಗಡೆ ಸುರಿಯುತ್ತೆ. ಟ್ರಾಲಿಗಳಲ್ಲಿ ಅನ್ನ ಇಟ್ಕೊಂಡು ಬಡಿಸೋದನ್ನು ವೀರೇಂದ್ರ ಕಡೆಯವರು ಬನ್ನಿ ನೋಡಿ ಅಂತ ಅನ್ನದ ವೈಭವವನ್ನು ತಾವು ತೋರಿಸಿದ್ದಾರೆ. ಇದೆಲ್ಲ ಅಡ್ವರ್ಟೈಸ್ ಮಾಡೋ ವಿಷಯವಲ್ಲ, ದೊಡ್ಡ ವಿಷಯ ಅಲ್ಲ. ನೀವು ದಾನ ಮಾಡಿ ಕೊಡ್ತಾರೆ ಜನ, ಜನ ಕೊಡ್ತಾರೆ ಆದ್ರಿಂದ ಮಾಡ್ತೀರಿ, ಮಾಡ್ತೀರಾ ಆದ್ರಿಂದ ಕೊಡ್ತಾರೆ. ಎಲ್ಲಿ ಹಸಿವಿನ ಭೀತಿ ಇರೋದಿಲ್ಲ, ಅನ್ನ ಸಿಗುತ್ತೋ ಸಿಗೋದಿಲ್ವೋ ಅಂತ ಸಂಶಯ ಇರೋದಿಲ್ಲ, ಅಲ್ಲಿ ಮಾತ್ರ ಧರ್ಮ ಇರ್ತದೆ. ಎಲ್ಲಿ ಅನ್ನಕ್ಕೆ ಹಪಾಹಪಿ ಆಗ್ತದೆ ಮನುಷ್ಯ ಕೊಲೆಗಡಕನಾಗ್ತಾನೆ. ಹೌದು, ಚಪ್ಪಾಳೆ ಒಬ್ಬರೇ ಹಾಕಿದ್ರೆ ಸಾಕೆ, ನಮ್ಮ ಪ್ರವಚನ ಅಂದ್ರೆ ಹೌದು. ಅದು ಶ್ರಾದ್ದದಲ್ಲಿ ನೀವು ಊಟ ಮಾಡಿಬಿಟ್ಟಿದ್ರೆ, ಊಟ ಮಾಡಿಬಿಟ್ಟಿದ್ರೆ ಮಾಡೋಗಿಲ್ಲ, ವೈಷ್ಣುದೇವ ಮಾಡುವಾಗ ಮಾಡಬೇಕು. ವೈಷ್ಣುದೇವ ನಮ್ಮ ಗುರುಗಳು ಅಹೋಬಿಲ ಮಠದ 43ನೇ ಪಟ್ಟದಲ್ಲಿ ಸ್ವಾಮಿಗಳಾಗಿ ನೈಮಿಷಾರಣ್ಯದಲ್ಲಿ ಬೃಂದಾವನವಾದರು. ನೋಡಿ, ಯಾರು ನೋಡಿದ್ದೀರಿ ನಮ್ಮ ಜೊತೆಯಲ್ಲಿ ಬಂದಿದ್ದವರು, ನೈಮಿಷಾರಣ್ಯದಲ್ಲಿ ಬೃಂದಾವನ. ಅವರು ಪೂರ್ವಾಶ್ರಮದಲ್ಲಿ ಗುಣಶೀಲ ಅಂತ ಒಂದು ಕ್ಷೇತ್ರ ಕೇಳಿದ್ದೀರಾ? ಎಲ್ಲಿ ನೋಡಿದ್ದೀರಿ? ಶ್ರೀರಂಗಕ್ಕೆ ಹೋಗೋ ದಾರಿಯಲ್ಲಿ ಅಲ್ಲಿ ದವಾಗಿ ಪಿಶಾಚಿ ಪೀಡೆ ಏನೇ ರೋಗ ನರ್ವಸ್ ಡಿಸೀಸ್ ಇದ್ರೆ ಹೋಗುತ್ತೆ. ಬಹಳ ವರಪ್ರದನಾದ ವೆಂಕಟೇಶ್ವರ ಸ್ವಾಮಿ ಅಲ್ಲಿ ಆ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ತಂಗಿದ್ರು. ಅವ್ರು ಎಷ್ಟು ಕರ್ಮನಿಷ್ಠರು ಅಂದರೆ ಪಾಪ, ಪ್ರತಿನಿತ್ಯವೂ ಅಗ್ನಿಹೋತ್ರವನ್ನು ಮಾಡಬೇಕು. ವೇದ ಪಾರಾಯಣ ಬಿಟ್ಟವರು, ಸನ್ಯಾಸಿ ಆದಮೇಲೂ ಬಿಟ್ಟವರಲ್ಲ, ವೈಷ್ಣುದೇವ ಬಿಟ್ಟವರಲ್ಲ. ಅಡುಗೆಯನ್ನು ಮಾಡಿ ಮಧ್ಯಾಹ್ನ ಒಂದು ಒಂದೂವರೆ ಗಂಟೆ ತನಕ ಬೀದಿಯಲ್ಲಿ ನಿಂತ್ಕೊಂಡು ನೋಡೋರು ಯಾರು ಬರ್ತಾರಿಯೇ ಅಂತ ನಮ್ಮ ತಂದೆ ಮಾಡ್ತಾ ಇದ್ರು. ಒಂದು ದಿವಸವೂ ತಪ್ಪಿರಲಿಲ್ಲ, ಯಾರೊಬ್ಬರು ಸಿಕ್ಕೋರು ತ್ರಿಮುತಸ್ಥ ಬ್ರಾಹ್ಮಣರಲ್ಲಿ ಒಂದು ದಿವಸ ಯಾರೂ ಬರಲಿಲ್ಲ. ಅಯ್ಯೋ, ಇವತ್ತು ವೈಷ್ಣುದೇವ ಕೆಟ್ಟೋಯ್ತಲ್ಲ, ಏನು ಮಾಡೋದು, ಬ್ರಾಹ್ಮಣನ ಬಡಿಸ್ಬೇಕು, ಅದಾದಮೇಲೆ ಅವ್ರ ಶೇಷ ತಗೋಬೇಕು. ಒಳಗೆ ಹೋದರು, ಆಯ್ತು ಇನ್ನೇನು ಕದ ಹಾಕಬೇಕು, ಊಟ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಬೆಡ್ ನೋಡ್ತಾರೆ, ಜಗಲಿಲಿ ಒಬ್ಬರು ಮಲಗಿದ್ರು. ಪ್ರೊಫೆಸರ್ ಎಸ್ ರಾಮಸ್ವಾಮಿ ಅಂತ ಹೇಳಿದ್ದೆ ನಿಮಗೆ, ಅವರು ಮಡ್ರಾಸ್ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದವರು, ಒಳ್ಳೆ ಜುಟ್ಟು, ದೊಡ್ಡ ಶಂಕರಾಚಾರ್ಯ ಸ್ವಾಮಿಗಳ ಶಿಷ್ಯರು ಪೆರಿಯವಾಳು. ನಾನು ಅವರು ಧನ್ಯಾಲೋಕದಲ್ಲಿ ಎಷ್ಟೋ ಸಲ ಕೂಡ ಇದ್ದೇವೆ. ಅವರ ಮಗಳು ಸೋಮಾನಿ ಕಾಲೇಜ್ ಮುಂಬೈನಲ್ಲಿ ಮೇಡಮ್ ಆಕೆ, ಹಿಂಗೆ ಅಪ್ಪ ಅಮ್ಮಕ್ಕೆ ನೆನವಿರ್ಕ ಅಂತ ಕೇಳಿದ್ದು ಹುಡುಗಿ. ಪಾಪ ಅವ್ರಿಗೆ ವಾಯ್ಸಲ್ಲಿ ಏನೋ ಮಿಸ್ಟೇಕ್ ಇತ್ತು ಪಾಪ. ಅವರು ಮಲಗಿದ್ರು, ಯಾರದೋ ಜಗಲಿ, ಅವ್ರಿಗೇನು ಗೊತ್ತು. ಇವ್ರು ಬಂದು ನೋಡ್ತಾರೆ, ಜುಟ್ಟಿದ್ದವರು ಬ್ರಾಹ್ಮಣರು ಉತ್ತರಿ ಓದಿದ್ದಾರೆ, ಮಲಗಿದ್ದವ್ರು ನೋಡಿ ಅಯ್ಯರು ಅವ್ರನ್ನ ಎಬ್ಸಿದ್ರು. ಉಳ್ಳೆ ಬರಲಾಮೆ ಎದಕ್ಕೆ ವೈಷ್ಣುದೇವನ ಪಣ್ಣು? ಅಯ್ಯೋ, ನಾ ಸ್ಮಾರ್ತನ ಆಚೆ, ಈ ಮತ್ತತ್ರ ಇದ್ರಲ್ಲಿ ಸ್ವಲ್ಪ ಸಂಕೋಚ ಇರುತ್ತೆ ನೋಡಿ, ನೀಂಗೆ ಕೊಳುತ್ತ ವೈಷ್ಣವ, ನಾ ಸ್ಮಾರ್ತನ ಆಚೆ. ಅಯ್ಯೋ, ಇದು ವೈದಿಕ ಕರ್ಮ, ಅದಕ್ಕೊಂದು ಭೇದವಿಲ್ಲ. ಒಳಗೆ ಕರ್ಕೊಂಡು ಹೋದರು, ಪಾದ ತೊಳೆದ್ರು, ಅರ್ಘ್ಯವನ್ನು ಕೊಟ್ಟರು, ಎಳೆ ಬಾಳೆ ಎಲೆ ಹಾಕಿ ತಾವೇ ಬಡಿಸಿ ಅವರು ಭೋಜನ ಆದಮೇಲೆ ಅಕ್ಷತೆ ಕೊಟ್ಟು ಆಶೀರ್ವಾದ ತಗೊಂಡು ಪಂಚೆ ಗಿಂಚೆ ದಕ್ಷಿಣೆ ಕೊಟ್ಟು ಅವ್ರನ್ನ ಕಳಿಸಿದ ಮೇಲೆ ಆಮೇಲೆ ಮಲೆಯಲ್ಲಿ ಊಟ ಕೂತು. ಈ ಕಥೆ ನಮಗೆ ಭಾರತೀಯ ವಿದ್ಯಾಭವನ ಜರ್ನಲಲ್ಲಿ ರಾಮಸ್ವಾಮಿಯವರೇ ಬರೆದಿದ್ದರು. ಅದನ್ನು ನೋಡಿ ಒಬ್ಬರು ತಪ್ಪರ್ಥ ಮಾಡ್ಕೊಂಡು ನಾನು ಕೇಳಿದ್ರು, ಏನು ರೀ ಸ್ವಾಮಿಗಳಾದವರಿಗೆ ಸ್ಮಾರ್ತ ನಮಸ್ಕಾರ ಮಾಡ್ಬೋದು ಅಂತ. ಅದರಲ್ಲಿ ಒಂದು ಕುಚೋದ್ಯ, ನಿಮ್ಗೆ ಗೊತ್ತಿಲ್ಲ ಸ್ವಾಮಿಗಳು ವೈದಿಕ ಕರ್ಮಕ್ಕೆ ಮತತ್ರಯದ ಭೇದ ಅಡ್ಡ ಬರೋದಿಲ್ಲ. ಮತತ್ರಯದ ವಿಷಯ, ಸಂಪ್ರದಾಯದ ವಿಷಯ ಬೇರೆ ಏನಾರು ಇಟ್ಕೊಳ್ಳಿ, ಬ್ರಾಹ್ಮಣ್ಯ ಅನ್ನೋದು ಮುಖ್ಯ. ಅದಿದ್ದರೆ ಮತತ್ರಯ, ಗಾಯತ್ರಿ ಇಲ್ಲದೆ ಇದ್ದರೆ ಬ್ರಾಹ್ಮಣ್ಯವೇ ಇಲ್ಲದೆ ಇದ್ದರೆ ಯಾವ ಮತಕ್ಕೂ ಅರ್ಥವಿಲ್ಲ.
ಆದ್ದರಿಂದ ಹೌದು ಯೋಚನೆ ಮಾಡ್ಕೊಳ್ಳಿ, ನೀವು ಗಟ್ಟಿಯಾಗಿ ಹೇಳಬೇಕು, ಮತತ್ರಯ ಜಗಳದ ನಿಮ್ಮ ಮನೆ ನಿಮ್ಮ ಸಂಪ್ರದಾಯ ಇಟ್ಕೊಳ್ಳಿ, ಯಾರು ಬೇಡ ಅಂತಾರೆ. ಬ್ರಾಹ್ಮಣ್ಯದ ವಿಷಯದಲ್ಲಿ ಮೈತ್ರೋ ಬ್ರಾಹ್ಮಣ ಉಚ್ಚತೆ ಕುರಿಯಾದನ್ಯತೆ ನವಾ ಕುರಿಯಾತೆ, ಇದನ್ನು ತಮ್ಗೆ ಹೇಳೋ ಪ್ರಸಂಗ ಯಾತಕ್ಕೆ ಅಂದರೆ, ದೊಡ್ಡವ್ರ ಹೃದಯ ಯಾವಾಗಲೂ ವಿಶಾಲವಾಗಿರ್ತದೆ, ಸಣ್ಣವರು ಸಣ್ಣವರೇ. ದೊಡ್ಡ ಜಾಗದಲ್ಲಿ ಕೂರಿಸಿದ್ರು, ಕೋತಿಯನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿದ್ರು, ಅಂದಣವನ್ನೇ ಹೇಳಿ ದಸವಣಗನಂತೆ ಕೇಳಿದ್ದಿರಲ್ಲ ಬಸವಣ್ಣವರು. ಪಲ್ಲಕ್ಕಿಯಲ್ಲಿ ಒಂದು ನಾಯಿನ ಕೂರಿಸಿ ತಲೆ ಕಿರೀಟ ಹಾಕಿ, ಶ್ವಾನ ಮಹಾರಾಜರು ಶ್ವಾನ ಮಹಾರಾಜರು ಶ್ವಾನ ಮಹಾರಾಜರು ಪರಾಕ್ ಹೋ ಪರಾಕ್, ರಸ್ತೆ ಪಕ್ಕದಲ್ಲಿ ಏನೋ ನೋಡಿತು ಚಂಗ ತೆಗರುತ್ತೆ ಅದು, ಅದ್ರ ಬುದ್ಧಿ ಅಷ್ಟೇ. ಜ್ಞಾನಪೀಠ ಬಂದರೂ ಅಷ್ಟೇ, ಬರದೇ ಇದ್ದರು ಅಷ್ಟೇ. ಜನ್ಮನೇ ಮನುಷ್ಯ ಜನ್ಮ ಯಾಕೆ ಹೇಳ್ತೀವಿ, ಆದ್ದರಿಂದ ಮನೆಯಲ್ಲಿ ಬ್ರಾಹ್ಮಣ ಅತಿಥಿಯಾಗಿ ಬಂದರೆ ವಿಶೇಷವಾಗಿ ಗೌರವಿಸ್ಬೇಕು. ಅವನಿಗೆ ಅನ್ನ ಹಾಕದೇ ಇರಬಾರ್ದು. ಯಾರು ಬಂದರೂ ನಕಂಚ ನೋಡಿ ವಸತೋ ಪ್ರತ್ಯಾಚ, ಯಾರೊಬ್ಬನನ್ನು ಹಸುವಿನಿಂದಿರು ಕೊಡಿಸಬಾರದು. ಯಾರು ಬಂದರೂ ಅವನು ಶೂದ್ರ ಇರ್ಬೋದು, ಅಂತ್ಯಜನೆ ಇರ್ಬೋದು, ಸ್ವಾಮಿ ಅಂತ ಏನಾದ್ರು ಸಿಕ್ಕತ್ತೆ ಕೂತ್ಕೋಪ್ಪ ಜಗಳ ಕೂರಿಸಿ ಮಾಡಿ. ಮೈ ಮೇಲ್ಕೋಟೆಯಲ್ಲಿ ಈ ವೈರಮುಡಿ ಉತ್ಸವದ ದಿವಸ ಬೆಳಗ್ಗೆ ಕತೆ ಹೇಳಿದ್ದೆ ನಿಮ್ಗೇನು ಕಾಣುತ್ತೆ, ನೀವೆಲ್ಲ ಕರ್ಡ್ರು ತಿರುಗಿ ಅದೇ ಕೇಳ್ತೀರಿ. ಹೇಳಿದ್ದೀರಮ್ಮ ಯಾಕೊಳೆ ಕೋತೀರಿ, ನಾನು ವಾನಮಾಮಲೆ ಮಠದ ಮುಂದ್ಗಡೆ ಕೂತಿದ್ದೇನೆ ಜಗಳಿ, ಯತರಾಜ ಮಠದ ಟರ್ನಿಂಗ್ ದೇವಸ್ಥಾನಕ್ಕೆ ಬಲಗಡೆಯಲ್ಲಿ. ಅಲ್ಲಿ ಚಲುವ ಪಿಳ್ಳೆ ಮೊದಲನೇ ಉತ್ಸವ ನಡೆಯೋದೇ ವಾನಮಾಮಲೆ ಮಠದಲ್ಲಿ, ಮೊದಲೇ ಅಂಡಾನ್ ಮರ್ಯಾದೆ. ಅಲ್ಲಿಂದ ಉತ್ಸವ ಹೋಯಿತು, ಅಲ್ಲೆಲ್ಲ ಮಂಟಪೋತ್ಸವ ಆಗಬೇಕಲ್ಲ, ಅದೆಲ್ಲ ಮುಗಿಯೋತ್ತು ಒಂದು ಗಂಟೆ ಆಯಿತು. ಇಲ್ಲಿ ಶ್ರೀ ವೈಷ್ಣವರ ತದ್ಯಾರಾಧನೆ ಗೋಷ್ಠಿ, ಊಟಕ್ಕೆಲ್ಲ ಬಡಿಸ್ತಾ ಇದ್ದಾರೆ, ನಾನು ಊಟ ಮಾಡಿ ಆಯಿತು. ನಾನು ಎಲ್ಲೋ ಕೂತಿದ್ದೆ, ಅವಾಗ ಕೆಳಗಡೆ ಕೂತ್ಕೊಳ್ಳೋ ಶಕ್ತಿ ಇತ್ತು, ಮಂಡಿ ಮಡಿಸ್ಕೊಂಡು ಜಗಲಿ ಮೇಲೆ ಕೂತಿದ್ದವು. ಅವತ್ತು ಶ್ರೀವಿಲ್ಲಿ ಬತ್ತೂರಿನಿಂದ ಅಂಡ ಕೊಟ್ಟಿದ್ದ ದಿವ್ಯಕ್ಷೇತ್ರದಿಂದ 40 ಜನ ಅಬ್ರಾಹ್ಮಣ ಭಾಗವತರು ಶ್ರೀ ವೈಷ್ಣವರು ದೊಡ್ಡ ದೊಡ್ಡ ನಾಮ ಹಾಕ್ಕೊಂಡು ಕೈಯಲ್ಲಿ ಬಾವುಟ ಕೋಲ್ ಹಿಡ್ಕೊಂಡು ಶಂಕಚಕ್ರಾಮ ರಾಮಾನುಜ 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 ಅಂತ ಕೂಕೊಂಡು ಇಡೀ ದೇವಸ್ಥಾನ ಪ್ರದಕ್ಷಿಣೆ ಹಾಕಿದ್ದಾರೆ. ಮೂರು ಅಲ್ಲಿಂದ ಬಂದಿದ್ದಾರೆ ಅವರು. ನಾಗಮಂಗಲಕ್ಕೆ ಹೋಗಿದ್ವಲ್ಲ ನೆನಪಿದೆಯೇ, ಯಾರ್ಯಾರು ಬಂದಿದ್ರಿ, ನೀವು ಬಂದಿದ್ರಿ, ಅವರು ಬಂದಿದ್ರು, ಈ ಕಡೆ ಇನ್ಯಾರ್ಯಾರು ಬಂದಿದ್ರಿ, ಅವರು ಬಂದಿದ್ರಿ, ನನ್ನ ಜೊತೆ ಬಂದಿದ್ರ ನಾಗಮಂಗಲದಲ್ಲಿ ನೋಡ್ರಿ. ಅವ್ರು ಬಂದು 30 ಪದ್ಯಗಳನ್ನು ತಾಳಮೇಳ ಭಜನೆ ಸಮೇತ ಅವರು ಶ್ರೀವಿಲ್ಲಿ ಬುತ್ತೂರ್ನವರೇ ಮದ್ರಾಸಿಂದ ಬಂದಿದ್ದಾರೆ. ನಾನು ನೋಡಿ ಖುಷಿಯಾಗಿಬಿಡ್ತು, ನಾವು ಕುರ್ಚಿ ಬೇರೆ ಹಾಕ್ಕೊಂಡು ಕೂತ್ಕೊಂಡೆ, ನೀವೆಲ್ಲ ಬರಬೇಕು ನಮ್ಮ ಜೊತೆಗೆ ಯಾತ್ರೆ ಗೀತೆ ಸಣ್ಣ ಸಣ್ಣ ಕ್ಷೇತ್ರಕ್ಕೆ ಹೋದರೆ. ಅಯ್ಯೋ ಎಲ್ಲರೂ ಹೇಳಿದ್ವಲ್ಲಮ್ಮ ಕೇಳಿ, ಅಯ್ಯ ರಾಮಾಜರಿಗಿಂತ ಹಳೆ ಕ್ಷೇತ್ರ ಅದು, ಚನ್ನಕೇಶವ ಸೌಮ್ಯಕೇಶವ ಶ್ರೀವಿಲ್ಲಿ ಬುತ್ತೂರು, ಶ್ರೀವಿಲ್ಲಿ ಬುತ್ತೂರು ಅಂತ ಒಂದು ಸಲ ಹೇಳಿದ್ರೆ ಸಾಕಂತೆ, ಜನರು ಸೊನ್ನ ಕಡ ಕಮಲಂ ಶೂಡಿನೋ ಅವರ ಪಾದಗಳನ್ನು ತಲೆ ಮೇಲೆ ಇಟ್ಕೊಳ್ತೇವೆ ಅಂತ ಪದ್ಯ ಮಾಡಿದ್ದಾರೆ. ಅಂಥ ಕ್ಷೇತ್ರ ಅದು. ಇವರು ರಾಮಾನುಜನ ಕುಣಿದಾಡ್ತಾ ಕುಣಿದಾಡ್ತಾ 3-4 ಸಲ ಸುತ್ತಿದ್ರು ಉತ್ತರಮಿಂಗಿ ಆಳ್ವಾರ ಸನ್ನಿಧಿ ಅದು ಇದು ನೋಡಿಕೊಂಡು 2 ಗಂಟೆ ಹೊತ್ತಿಗೆ ಬಂದರು ಅವರು. ಪಾಪ ಕಪ್ಪಗಿದ್ದರು, ಬಿಸಿಲು ಸುಟ್ಟೋಗ್ಬಿಟ್ಟಿದೆ ಮೈ. ಬಂದು ಅಯ್ಯ ಬಾಗಿಲ ನಿಂತ್ಕೊಂಡು ಬ್ರಾಹ್ಮಣರಲ್ಲ ಭಯ ಪಾಪ, ಅಯ್ಯ ಏನಾದ್ರು ಸಿಕ್ಕುತ್ತೆ ಅನ್ನೋ ಅರ್ಥದಲ್ಲಿ ಒಳಗಿಂದ ಒಬ್ಬರು ದೊಡ್ಡೂತಿ ಆಸಾಮಿ ಬಂದರು. ನಾನು ಜಗಳ ಮೇಲೆ ಕೂತಿದ್ದೀನಿ, ಎನ್ನ ವೇಣ ಕೊಬ್ಬೆಷ್ಟಿತ್ತು ಅವ್ರಿಗೆ, ಅವನೇ ಮಠದವನಲ್ಲ ಛತ್ರದವನಲ್ಲ ಅನ್ನದಾನ ಮಾಡೋವನಲ್ಲ, ಅವನಿಗೇನು ಅಧಿಕಾರ ಇಲ್ಲ, ಕೊಬ್ಬು ಹೇಗೆ ಬರುತ್ತೀರಿ, ಎನ್ನ ವೇಣ ಏನು ಬೇಕು ನಿಮಗೆ ಅಂತ. ಇವ್ರಿಗೂ ಕೋಪ ಬಂತು, ದೇವಸ್ಥಾನ ಮೂಲ ಸನ್ನಿಧಿ ತೋರಿಸು, ಅವನು ವೇಣು ಕುಡ್ಕೊ ಮುಡಿಯುವಾ, ಹಾ ನನಗೆ ಅವನು ಬೇಕು, ತಿರುನಾರಾಯಣ ಬೇಕು, ಕೊಡ್ತೀಯ ಅಂತ ಕೇಳಿದ್ರು. ಕಬಾಡ್ ಮೋಕ್ಷ ಆದಾಗಾಯಿತು. ಒಳಗಿಂದ ಬಂದರು, ಎನ್ನ ಹಚ್ಚಿ ಚೆನ್ನಾನ ಕೇಟ ಸೊನ್ನ ಕೊಳಪು ಪಾರಂಗೋ, ಅವನ ಕುಡ್ಕೊ ಅವನೇ ಕುಡ್ಕೊ ಮುಡಿಯುವ ಅನ್ಕೇಳ, ಅಪ್ಪಲ್ಲ ಸೊಲ್ಲ ಕೂಡಾದು
ಬನ್ನಿ ಅಂತ ಕರೆದು ಒಪ್ಪ ಕಲಿಸಿದ್ದ ಅನ್ನವನ್ನು ಅವರು ಕೊಟ್ಟರು ಮಾಡಿ ಸಂತೋಷ ಪಡಿದ್ವಿ. ಬ್ರಾಹ್ಮಣ ಆಗಲಿ ಶೂದ್ರ ಆಗಲಿ ಹೊಲೆ ಆಗಲಿ ಯಾವ ಜಾತಿಯವರಾಗಲಿ ಅನ್ನದಾನಕ್ಕೆ ಹಸಿವು ಅನ್ನೋದು ಕಾಮನ್ ಅಲ್ವೇನ್ರಿ, ಸೆಕ್ಯುಲರ್ ಏನ್ರಿ, ಉಪನಿಷತ್ ಬೇಕೇನ್ರಿ ಇದಕ್ಕೆ? ಹಸಿವು ಅನ್ನೋದು ಕಾಮನ್ ಸೆಕ್ಯುಲರ್. ಆದ್ದರಿಂದ ಯಾವನನ್ನು ಹಸಿವಿನಲ್ಲಿ ಇಡಬಾರ್ದು. ಮಿತ್ರಂತ ಕಾಣಬೇಕು ಯಥಾ ಯೋಗ್ಯವಾಗಿ. ಅವನು ಕೊಳಕ ಇರ್ಬೋದು, ಕೊಳಕ ಇದ್ದರೆ ಪಕ್ಕದಲ್ಲಿ ಕೂತ್ಕೋಬೇಡಿ. ಅದೆಲ್ಲ ಮಡಿ ಮೈಲಿಗೆ ಬೇರೆ ವಿಷಯ. ಆದರೆ ಅನ್ನದಾನ ನಿರಾಕರಣೆ ಮಾಡಬಾರ್ದು. ನೀರು ಅಂತ ಕೇಳ್ತಾರೆ ಕೆಲವರು. 70th ಯಾತ್ರೆ ಹೋಗಿದ್ವು, ನಮ್ಮ ದೊಡ್ಡಣ್ಣ ಬದುಕಿದ್ರು. ಯಾವ ಯಾತ್ರೆ ಹೋಗಿದ್ದೇವೆ? ಸೇತು ಯಾತ್ರೆ ಹೋಗಿದ್ದೇವೆ. ಆವತ್ತು ಮೇ ತಿಂಗಳು ಕಾಂಚೀಪುರಕ್ಕೆ ಬಂದಿದ್ದೇವೆ. ಆಗ ಕಾಂಚೀಪುರಮನ್ನು ಕಾಂಚಪುರಂ ಅಂತ ಹೇಳ್ತಿದ್ರು. ನೆಲದ ಮೇಲೆ ಕಾಡೋಕ್ಕಾಗ್ತಾ ಇರಲಿಲ್ಲ. ರಾತ್ರಿ 9 ಗಂಟೆ ಆಗಿಬಿಟ್ಟಿದೆ, ಎಲ್ಲೂ ಊಟ ಇಲ್ಲ. ಆವಾಗಿನ ಕಾಲ ನಮಗೇನು ವ್ಯವಹಾರ ಗೊತ್ತಿಲ್ಲ. ಬಾವಿಯಲ್ಲಿ ನೀರು, ವಾನ್ ಮಾಮಲೆ ಮಠದ ಮುಂದುಗಡೆಯಲ್ಲಿ ಜಗಲಿಯಲ್ಲಿ ಬಾವಿ ಇತ್ತು. ಒಂದು ಚೊಂಬು ನೀರು ಸೇತ್ಕೊಂಡ ನಮ್ಮಣ್ಣ. ಒಳಗಿಂದ ಬಾಗಲು ತಗೊಂಬಂದ್ರು ಒಬ್ಬರು. ಹೇಳಿದೆ ಕೇಳಿದೆ, ನೀರು ತೆಗಿತೀರಲ್ಲ, ನಮಗೆ ನೀರಿಲ್ಲ, ಬನ್ನಿ ಇಲ್ಲಿ ಅಂತ ಹೇಳಿ ಚೊಂಬನ್ನು ಕಿತ್ಕೊಂಡು ನೀರನ್ನು ಬಾವಿಗೆ ಸುರಿದು ಹೋಗಿ ಆಚೆಗೆ ಎಂದರು. ಇಂಥದ್ದು 2-3 ಅನುಭವ ಆಗಿದೆ ನಮಗೆ ಆ ಜಾಗದಲ್ಲಿ. ವೆಂಕಟೇಶ್ವರ ಸುಲಭ, ಕಾಂಚಿ ವರದ ಸ್ವಲ್ಪ ಕಷ್ಟ ಅಂತ ತಿಳ್ಕೊಂಡಿದ್ದು. ಈಚೆಗೆ ಕೊರತೆ ನೀಗ್ತಾ ಇದೆ, ಎಲ್ಲ ಮಾಡ್ತಾ ಇದ್ದಾರೆ ಪಾಪ. ಎಷ್ಟು ಡಿ ಎಂ ಕೆ ಬಂದ್ರೇನು, ಎಷ್ಟು ಎ ಡಿ ಎಂ ಕೆ ಬಂದ್ರೇನ್ರಿ? ಅದರಿಂದ ಧರ್ಮ ಉಳಿದಿದೆ ಅಲ್ಲಿ. ಮಳೆ ಚೆನ್ನಾಗಿ ಬರೋಕೆ ಅದ ಕಾರಣ. ನಾರಾಯಣ ನೋಡಿ, ವೀರಶೈವರು ಮಠಗಳೆಲ್ಲ ಆಗ್ತಾರೆ, ಅನ್ನದಾಸೋಹ ಅಂತ ಹೇಳ್ತಾರೆ. ಈ ಬ್ರಾಹ್ಮಣರಲ್ಲಿ ಕೆಲವರಲ್ಲಿ ದುರ್ಬೋದು. ಇಷ್ಟೆಲ್ಲ ವೇದ ಓದಿ ಇಷ್ಟೆಲ್ಲ ತಿಳ್ಕೊಂಡು ಹಸಿದು ಬಂದವನಿಗೆ ಅನ್ನ ನೀಡದೇ ಇರಬಾರ್ದು. ಇದೆಲ್ಲ ಯಮಲೋಕದಲ್ಲಿ ಕೂಡ ಮಾತನಾಡ್ತಾ ಇದ್ದಾರೆ ಯಮದೂತರು. ಅಂತ ಹಸಿದು ಬಂದವನಿಗೆ ಅನ್ನ ಕೊಡದೇ ಇದ್ರೆ ಏನಾಗುತ್ತೆ? ಪುರುಷಸ್ಯ ಅಲ್ಪ ಮೇಧಸಃ, ಬುದ್ಧಿ ಕಡಿಮೆ ಇದ್ದವ್ರು ಮಾಡ್ತಾರಂತೆ ಅನ್ನ ನಿರಾಕರಣ. ಮನೆ ತುಂಬ ಇಟ್ಕೊಂಡು ಅನ್ನ ಇಲ್ಲ ಅಂದ್ರೆ ಏನಾಗುತ್ತೆ? ಇವನು ಅನ್ನ ತುಂಬ ಹುಳ ಆಗುತ್ತದೆ, ಅವನು ಸಿಕ್ಕೋದಿಲ್ಲ, ಇವನು ತಿನ್ನೋಕೆ ಬರೋದಿಲ್ಲ. ಅಲ್ಪ ಮೇಧಸಃ ಪುರುಷಸ್ಯ ಅಲ್ಪ ಮೇಧಸಃ ಯಸ್ಯ ಅನಷ್ಟನ್ ವಸತಿ ಬ್ರಾಹ್ಮಣೋ ಗೃಹೆ. ಸಂಕುಚಿತ ಮನಸ್ಸು, ಶರೀರ ದೊಡ್ಡದಾಗಿರುತ್ತೆ, ಮನಸ್ಸಿಷ್ಟೇ ಇರುತ್ತೆ. ದೊಡ್ಡಗೋಳದು ಮನಸ್ಸನ್ನು ದೊಡ್ಡದು ಮಾಡೋದು ಹೇಗೆ? ಮನಸ್ಸೇನು ಬಲೂನೇ ಅದು? ಮನಸ್ಸನ್ನು ದೊಡ್ಡದು ಮಾಡೋದು ಹೇಗೆ? ದಯವಿಟ್ಟು ಹೇಳ್ಕೊಡಿ ಯಾರ್ಯಾರೊಬ್ರು. ನನಗೆ ತುಂಬ ಸಣ್ಣ ಮನಸ್ಸು, ನನಗೆ ದೊಡ್ಡ ಮನಸ್ಸು ಮಾಡೋದು ಹೇಗೆ ಹೇಳ್ಕೊಡಿ. ಗಾದೆಯಲ್ಲಿ ಕೂಡ ಹೇಳ್ತೇವೆ, ದೊಡ್ಡ ಮನಸ್ಸು ಮಾಡಬೇಕು ನೋಡಿ ಹೇಳ್ತಾರೆ. ಈ ಮನಸ್ಸು ಅನ್ನೋದು ಕೈಗೆಟಕೋದಿಲ್ಲ. ಅದು ಪಾಪಕರ್ಮಗಳಿದ್ದರೆ ಪ್ರತಿಬಂಧಕ ಶಕ್ತಿ, ಧರ್ಮದ ಬುದ್ಧಿ ಕಡಿಮೆ ಆಗ್ತಾ 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 ದಾತೃತ್ವ ಹೋಗ್ತದೆ. ಜಾತಕದಲ್ಲಿ ಕೂಡ ಹೇಳ್ತಾರೆ ಇದು. 9th ಲಗ್ನದಿಂದ 9th 9-10 ಹೇಳ್ತಾ ಧರ್ಮದ ಸ್ಥಾನ. ಜ್ಯೋತಿಷ್ಯ ಬಲ್ಲವರು ಹೇಳಿ ಯಾರಿದ್ದರೆ, ಧರ್ಮಸ್ಥಾನದಲ್ಲಿ ರಾಹುವೋ ಅಂಗಾರಕನೋ ಶನಿಯೋ ಕೂತಿದ್ರೆ ಸುತರಾಮ್ ಧರ್ಮದ ಬುದ್ಧಿ ಹೋಗಿಬಿಡ್ತದೆ. ಕಾರಣ ಏನು? ಹೋ ಜನ್ಮದ ಪಾಪ ನಾಶಕ್ಕೆ ಆಗುತ್ತೆ. ಹೇಳೋಕ್ಕೆ ಎಷ್ಟೋ ಜನ ಮಕ್ಕಳು ತಾಯಿಗೆ ಒಂದು ಮೊಳ ಬಟ್ಟೆ ಕೊಡೋದಿಲ್ಲ, ತಂದೆಗೆ ಊಟಕ್ಕೆ ಹಾಕೋದಿಲ್ಲ. ಪೇಪರ್ನಲ್ಲಿ ಬಂದಿದ್ದು ಸ್ವಲ್ಪ ದಿವಸಗಳಲ್ಲಿ, ಮಗ ಚೆನ್ನಾಗಿರ್ತಾನೆ, ಐಶ್ವರ್ಯವಂತನಾಗಿರ್ತಾನೆ, ತಂದೆ ಇನ್ನು ತಂದೆ ಅಂತ ಒಪ್ಕೊಳ್ಳೋದಿಲ್ಲ, ಅವನಿಗೆ ಅವಮಾನ. ಅನ್ನ ಕೊಡೋದಿಲ್ಲ, ಎಲ್ಲ ಔಟ್ ಹೌಸಲ್ಲಿ ಇಟ್ಟಿರ್ತಾನೆ, ಹುಚ್ಚ ಅಂತಾನೆ, ಕಾಲಿಗೆ ಸರಪಳಿ ಹಾಕಿ ಬಿಗಿದು ಕಂಬಕ್ಕೆ ಕಟ್ಟಿರ್ತಾರೆ. ಅಜ್ಞಾನಿಗಳು ಅಜ್ಞಾನಿಗಳು ಅಜ್ಞಾನಿಗಳು. ಜನ್ಮವನ್ನು ಕೊಟ್ಟವನು, ಜನ್ಮವನ್ನೇ ಕೊಡದೇ ಇದ್ರೆ ಏನಾಗ್ತಿತ್ತು ನಿಮಗೆ? ಶರೀರವನ್ನು ಕೊಟ್ಟವನು ತಂದೆ, ಅವನು ಪಾಪಿಯೋ ಪರದೇಶಿಯೋ ಪುಣ್ಯವಂತನೋ ಯಾರಾದ್ರೂ ಆಗಿರಲಿ, ಅವ್ರಿಗೆ ನೀವು ಈಗ ಮಾಡಿದರೆ ಉಳಿದವ್ರಿಗೆ ಹೇಗೆ ಮಾಡಿದ್ರೆ ಯೋಚನೆ ಮಾಡ್ಕೊಳ್ಳಿ. ಇಂಥವ್ರ ಕೆಟ್ಟ ಮಾತು ಹೇಳಬಾರ್ದು. ಹೆಣ ಎತ್ತಕ್ಕೂ ಒಬ್ಬರು ಸಿಕ್ಕೋದಿಲ್ಲ, ಆಮೇಲೆ ಹೋದ್ರೆ ಹೋಗ್ಲಿ ಪೀಡೆ ಅಂತಾರೆ. ಇದನ್ನೆಲ್ಲ ಯಮದೂತರು ಒಳಗೆ ಹೇಳ್ತಾರೆ.
ಅಪ್ಪ ಯಜಮಾನ ಬೇರೆ ಭಾಗವು ಬ್ರಾಹ್ಮಣ ಬಂದಿದ್ದಾನೆ ನಿಮ್ಮ ಮನೆಯಲ್ಲಿ ಈ ಬ್ರಾಹ್ಮಣ ಊಟ ಮಾಡದೆ ಇದ್ರೆ ಏನಾಗುತ್ತೆ ಏನೇನು ಹೋಗುತ್ತೆ ಆಶಾ ಪ್ರತೀಕ್ಷೆ ನಂಬರ್ ಒನ್ ಸಂಗತೆ ನಂಬರ್ ಟು ಸುನೃತಾಂಶ ತ್ರೀ ಇಷ್ಟಪೂರ್ತೆ ಫೋರ್ ಪುತ್ರ ಪೌತ್ರಾಂಶ ಸರ್ವಾನ್ ಏತದ್ವೃಂತೆ ಇದೆಲ್ಲವನ್ನ ಈ ಮನುಷ್ಯನ ಅದಾತೃತ್ವ ಕತ್ತರಿಸಿಬಿಡುತ್ತದೆ ವೃಶ್ಚನ ಮಾಡಿಬಿಡುತ್ತೆ ವಂಕ್ತೆ ಕಟ್ ಆಫ್ ಮಾಡಿಬಿಡುತ್ತಂತೆ ಒಬ್ಬನ ಮನೆಯಲ್ಲಿ ಬ್ರಾಹ್ಮಣನ ಊಟ ಸಿಕ್ಕಲಿಲ್ಲ ಅಂದರೆ ಏನೇನು ಹೋಗುತ್ತೆ ಅವನಿಗೆ ಆಶಾ ಪ್ರತೀಕ್ಷೆ ಎರಡು ಶಬ್ದ ಹಾಕಿದರು ಒಟ್ಟಿಗೆ ಸೇರಿಸ್ಬಿಟ್ರು ಮೂರು ಬಿಡಿಸಿ ಹೇಳಿದರು ಬ್ರಾಹ್ಮಣದಲ್ಲಿ ಆಶಾ ಅಂದ್ರೇನು ಪ್ರತೀಕ್ಷೆ ಅಂದ್ರೇನು ಬಂತಲ್ಲ ಪಗೋಳು ಸಂಸ್ಕೃತ ಶಬ್ದ ಕನ್ನಡದಲ್ಲಿ ಎರಡೂ ಒಂದೇ ಅಂತೇವೆ ನಾವು ಆಶಾ ಅನುತ್ಪನ್ನ ವಸ್ತುನಃ ಪ್ರಾಪ್ತಿ ಛ ವ್ಯಾಖ್ಯಾನಕಾರ ಹೇಳ್ತಾರೆ ಯಾವುದು ಇನ್ನೂ ಉತ್ಪತ್ತಿಯಾಗಿಲ್ಲವೋ ಸಿದ್ಧವಾಗಿಲ್ಲವೋ ಅಂಥ ವಸ್ತುವನ್ನು ಬಯಸುವುದು ಆಶೆ ಆಗದೇ ಇದ್ದದ್ದನ್ನು ಬಯಸ್ತಾರೆ ಕೆಲವರು ಹೇಗೆ ನಾನು ಪ್ರೈಮ್ ಮಿನಿಸ್ಟರ್ ಆಗಿದ್ದರೆ ಆಗತ್ತೆ ಇದು ಆಶೆ ಪ್ರತೀಕ್ಷೆ ಅಂದ್ರೇನು ಆಗಿರೋದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಎಕ್ಸ್ಪೆಕ್ಟಬಲ್ ನಾನ್ ಎಕ್ಸ್ಪೆಕ್ಟಬಲ್ ಅಂತ ಹೇಳ್ಬೋದಾದರೆ ಆಶಾ ಪ್ರತೀಕ್ಷೆ ಯಾವನೋ ಭಯನೂ ಓದಿಲ್ಲದೆ ಇದ್ದವನು ಪ್ರೈಮ್ ಮಿನಿಸ್ಟರ್ ಆಗಿಬಿಟ್ಟ ಅವನು ಕನಸು ಕಂಡಿದ್ದಲ್ಲೋ ಗೊತ್ತಿಲ್ಲ ನಮಗೆ ಇದು ಹೇಗಾಗತ್ತೆ ಗೊತ್ತಿಲ್ಲ ಅವರವ್ರ ಅದೃಷ್ಟ ಜಾತಕ ಸೂರ್ಯ ಚೆನ್ನಾಗಿದ್ದರೆ ಕ್ಯಾಟಬಲ್ಟ್ ಮಾಡಿ ಕೋತಿ ಮರದ ಮೇಲೆ ಕೂತ್ಕೊಳ್ಳೋ ಹಾಗೆ ಮೇಲೆ ತಳ್ಳಿಬಿಡುತ್ತೆ ಉತ್ಪನ್ನ ವಸ್ತುನ ಪ್ರಾಪ್ತಿ ಛ ಅಪೇಕ್ಷೆ ಪ್ರತೀಕ್ಷೆ ಒಬ್ಬರು ಮನೆಗೆ ಹೋಗ್ತೀರಿ ಘಮ ಘಮ ಅಂತ ಇರುತ್ತೆ ಬೇಳೆ ಹುಳಿ ಮಾಡಿರ್ತಾರೆ ಅನ್ನ ಸಿಗ್ಬೋದು ಎಕ್ಸ್ಪೆಕ್ಟೇಷನ್ ಇದು ಪ್ರತೀಕ್ಷೆ ಒಂದು ಮನೆ ನೋಡಿ ನಾನೇ ಯಜಮಾನನಾಗಿದ್ದರೆ ಇಲ್ಲ ಮೈಸೂರು ಅರಮನೆ ನೋಡಿದಂತೆ ಇಬ್ಬರು ಹುಚ್ಚರು ಒಬ್ಬ ಹೇಳ್ದ ತಗೋಬೇಕಂತ ಮಾಡಿದ್ದೆ ಜೇಬಲ್ಲಿ ಬರೀ 5 paisa ಇದೆ ದುಡ್ಡಿಲ್ಲ ಇನ್ನೊಬ್ಬ ಹೇಳ್ದಂತೆ ನಾ ಕೊಡೋದಿಲ್ಲಪ್ಪ ಅಂದಂತೆ ಅವನು ಅರಮನೆ ಯಜಮಾನ ಅಂತ ತಿಳ್ಕೊಂಡಿದ್ದಾನೆ ಇವನು ತಗೋಬೇಕಂತಾನೆ ಈ ಎರಡೂ ಆಗದೆ ಇರೋ ಕೆಲಸ ಬರೀ ಕೈಲಿ ಮೊಳ ಹಾಕೋದು ಅಂತಾರಲ್ಲ ಆದರೆ ಯಾವುದೇ ಮನುಷ್ಯ ಮನೆಗೆ ಬಂದು ಅತಿಥಿಗೆ ಅನ್ನ ನಿರಾಕರಣೆ ಮಾಡಿದೆ ಅವನ ಆಶೆಗಳು ಹಾಳಾಗ್ತವೆ ಪ್ರತೀಕ್ಷೆ ಹಾಳಾಗ್ತದೆ ಅದು ಉದಾಹರಣೆ ಕೊಡ್ತಾರೆ ಅರ್ಥ ಅಹಂ ರಾಜ ಭವಾ ನೀತಿ ನರಜ ಆಗಿದ್ರೆ ಅಹಂ ಧನವಾನ್ ಭವಾ ನೀತಿ ತಿರುಕನೊಬ್ಬನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಕನಕದಾಸರ ಕೊಡುಗೆ ದೊಡ್ಡವರು ಅಲ್ವೇಂಡಿ ಇದನ್ನು ಬರೆದವರು ಆ ಊರು ರಾಜ ಸತ್ತೋಗಿದ್ದ ಎಲೆಕ್ಷನ್ ಇಲ್ಲ ಆಗಿನ ಕಾಲದಲ್ಲಿ ಪುಣ್ಯ ಒಂದು ಆನೆ ಕೈಲಿ ಮಾಲೆ ಕೊಟ್ಟು ಯಾರು ಕೊರಳಿಗೆ ಮಾಲೆ ಹಾಕಿತ್ತೋ ಅವನೇ ರಾಜ ಅನ್ನುವಾಗ ತಿರುಕಿನ ಕೊರಳಿಗೆ ಹಾಕ್ಬಿಡುತ್ತೆ ಬಂದು ಅದು ಇವನು ರಾಜ ಆಗ್ಬಿಡ್ತಾನೆ ರಾಜ್ಕುಮಾರಿ ಮದುವೆ ಆಗ್ತಾನೆ ಹಿಂದಿನವಳನ್ನು ಆಮೇಲೆ ಒಂದು ದಿವಸ ಸರ ನಡ್ಕೊಳ್ಳಿಲ್ಲ ಅಂತ ಅವಳಿಗೆ ಜಾಡ್ಸಿ ಓದಿಬೇಕು ಅಂತ ಓದಿತಾನೆ ಒದ್ದಿದ್ದು ಯಾವುದನ್ನು ಭಿಕ್ಷೆ ಎದ್ದಿದ್ದು ಮಡಿಕೆಯನ್ನು ಇದ್ದದ್ದು ಹೋಯ್ತಲ್ಲ ಇದು ಆಶೆಯೋ ಪ್ರತೀಕ್ಷೆಯೋ ಹೇಳಿ ಹತ್ರ ಅದ್ಯ ಆಹಾರೋ ಲಭ್ಯತೆ ಈ ಮನೇಲಿ ನಮ್ಗೆ ಆಹಾರ ಸಿಗ್ಬೋದು ಅಂತ ಒಬ್ಬರು ಬರ್ತಾರೆ 7 metals ಹತ್ತಿ ಬರ್ತಾರೆ ವಸ್ತ್ರ ಲಾಭ ಭೂಷಣ ಲಾಭ ಸುಖಾಸನಾದಿ ಲಾಭ ನೀ ಈ ಮನೇಲಿ ಸ್ವಲ್ಪ ನೆರಳು ಕೊಡ್ಬೋದು ಜಗಲಿ ಮೇಲೆ ಕೂತ್ಕೋಬೋದೇ ಅಂದರೆ ನಾಯಿ ಚೂ ಬಿಟ್ಬಿಡ್ತಾರೆ ಕೆಲವರು ಮನೆಯಲ್ಲಿ ತಿರುವಳ್ಳೂರಿಗೆ ಹೋಗಿದ್ದು ಸಮೀಪ ಕಾಲದಲ್ಲಿ ಯಾರೊಬ್ಬರಲ್ಲಿ ತಿರುವಳ್ಳೂರು ನಮ್ಮ ಮಠ ಇರೋ ಕ್ಷೇತ್ರ ರಾತ್ರಿ ಆಗಿಬಿಟ್ಟಿದೆ ಕಾರ್ ಪಾರ್ಕಿಂಗ್ ಒಳಗೆ ಜಾಗ ಎಲ್ಲ ಬಿಡೋಲ್ಲ ಪೊಲೀಸರು ಗಲಾಟೆ ನಾವು ಟೆರರಿಸ್ಟ್ ಅಲ್ಲಪ್ಪ ನಾಮ ಹಾಕೋ ಬಂದಿದ್ದೇವೆ ಅಂದರೆ ಟೆರರಿಸ್ಟ್ ನಾಮ ಹಾಕೋದಿಲ್ಲ ಅಂತ ಏನು ಗ್ಯಾರಂಟಿ ಅಂತ ಕೇಳ್ತಾರೆ ಅವರು ಹೋದವು ಎಲ್ಲೋ ಏರ್ಪಾಡಾಗಿತ್ತು ನೋಡಿದ್ರೆ ಸಂಧ್ಯಾವಂದ ಮಾಡಬೇಕಾಗಿತ್ತು ಸ್ವಲ್ಪ ನೀರು ಕೊಡಿ ಕೊಟ್ಟರು ಸಂಧ್ಯಾವಂದ ಮಾಡಿ ಜಗಳಿಗೆ ಕೂತ್ಕೊಳ್ತೇವೆ ಒಂದು ಬಿಳಿ ಜೂಲ್ ನಾಯಿ ಚೂ ಬಿಟ್ಬಿಟ್ರು ಅವರು ಏನು ಮಾಡ್ತೀರಿ ಜಗಳಿಗೆ ಕೂತ್ಕೊಳ್ಳೋಕೋ ಬೇಕಂತ ಮಾಡಿದ್ರು ಬಿಟ್ಟರು ನಮ್ಗೆ ಗೊತ್ತಿಲ್ಲ ನಾವಲ್ಲಿ ಹೋಗಿದ್ದ ತಪ್ಪು ನನ್ನಂಥವರು ಯಾರ ಮನೇಲಿ ನಾಯಿ ಇಟ್ಟಿರ್ತಾರೆ ಅಲ್ಲಿಗೆ ಹೋಗಬಾರ್ದು ಅವ್ರಿಗೆ ನಾಯಿ ಮುಖ್ಯವೇ ಹೊರತು ಅತಿಥಿ ಮುಖ್ಯವಲ್ಲ ಬಂದು ಅವ್ರ ಮೇಲೆ ಬಹು ಅನ್ನೋದಕ್ಕೆ
ಕಳ್ಳನು ಒಂದು ಅತಿಥಿ ಒಂದೇ. ಆದ್ದರಿಂದ ಆಶಾ ಪ್ರತೀಕ್ಷೆ ಇದು ಎರಡು ಹಾಳಾಗುತ್ತೆ. ಮೂರನೇದು ಸಂಗತಂ. ಸಂಗತಂ ಅಂದರೆ ಸತ್ಸಂಗ. ನೋಡಿ, ಮನೆಗೆ ಬಂದ ಅತಿಥಿಗೆ ನೀವು ಅನ್ನ ನೀಡದೇ ಇದ್ದರೆ ನಿಮಗೆ ಸತ್ಸಂಗ ಲಾಭ ಆಗೋದಿಲ್ಲ, ಸತ್ಪುರುಷರ ಸಂಘ ಸಿಕ್ಕೋದಿಲ್ಲ, ದುಷ್ಟ ಸಂಘವೇ ಸಿಗ್ತದೆ. ಸೂನೃತಾಂಚ. ಸೂನೃತ ಅಂದರೆ ಸತ್ಯಪ್ರಿಯವಾದ ವಾಚ. ಇನ್ನೊಬ್ಬರಿಗೆ ಮನಸ್ಸಿಗೆ ತಂಪಾಗುವಂತೆ ಮಾತನಾಡುವುದು ಒಂದು ಶಕ್ತಿ. ನಿಜವೋ ಸುಳ್ಳೋ? ಹಾಂ. ತಸ್ಮಾತ್ ಸರ್ವ ಪ್ರಯತ್ನೇನ. ಹೌದು, ವಚನೇ ಕಾದರಿದ್ರತಾ ಪ್ರಿಯವಾಕ್ಯ ಪ್ರಧಾನೇನ ಪ್ರಿಯತೆ ಸರ್ವಜಂತವ ತಸ್ಮಾತ್ ತದೇ ವಕ್ತವ್ಯಂ. ವಚನೇ ಕಾ ದರಿದ್ರತ, ಮಾತಲ್ಲೂ ದರಿದ್ರವೇ ಅಂತಾರೆ ಒಬ್ಬ ಸುಭಾಷಿತಕಾರರು. ಪ್ರಿಯವಾಕ್ಯ ಪ್ರಧಾನೇನ ಪ್ರಿಯತೆ ಸರ್ವಜಂತ. ಪಶು ಪಕ್ಷಿ ಪ್ರಾಣಿಗಳಿವು ಒಳ್ಳೆ ಮಾತನಾಡಿದರೆ ಸಂತೋಷವಾಗ್ತದೆ. ಅದರಿಂದ ತಸ್ಮಾತ್ ತದೇ ವಕ್ತವ್ಯಂ. ಮಾತಾಪ್ಯೇಕ ಪಿತಾಪ್ಯೇಕ ಮಮ ತಸ್ಯ ಚ ಪಕ್ಷಿಣ. ನೆನಪರ್ದ ಇಂದ ಕಥೆ ಹೆಂಗ ಬರೋ? ಎನಕು ಅಂದ ಪಕ್ಷಿಕು ಅಪ್ಪ ಅಮ್ಮ ರೆಂಡು ಒಂದುದಾ. ಅಹಂ ಮುನಿಬಿರಾನೀತ ಎನ್ನೈ ಮುನಿವರ್ಗಳು ಕೊಂಡು ಬಂದಾರ್ಗಳ್. ಸಚಾ ನೀತೋ ಗವಾಶನೈಹಿ. ಹೆಂಗ ಬರು ಇಂದ ಕತೆ? ರಹಸ್ಯತ್ರಯ ಸಾರು ಫಸ್ಟ್ ಚಾಪ್ಟರ್. ವೇದಾಂತ ದೇಶಕರು ಈ ಕತೆ ಹೇಳ್ತಾರೆ. ಎರಡು ಪಕ್ಷಿಗಳು, ಎರಡು ಗಿಣಿಗಳು ಒಂದು ಮರದ ಮೇಲೆ ವಾಸ ಮಾಡ್ತಿದ್ವು. ಅವಳಿ ಪಕ್ಷಿಗಳು, ಯಾವನೋ ಬೇಡ್ರವನು ಬಂದ, ಬಲೆ ಬೀಸಿದ. ಆ ಸಣ್ಣ ಮರಿ, ಗಿಣಿ ಮರಿ ಒಂದು ಬಲೆಯಲ್ಲಿ ಸಿಕ್ಕಿತು, ಅವನು ಎತ್ಕೊಂಡು ಹೋಗ್ಬಿಟ್ಟ. ಅದಕ್ಕೆ ಅವನೇನು ಮಾಡಿದ? ಮಾಂಸ ಗಿಂಸ ತಿನ್ನಿಸಿ ಆ ಗಿಣಿಯನ್ನು ಹಾಗೆ ಬೆಳೆಸಿದ. ಕಟಕರು ಕೇರಿ ಅವರವ್ರು ಮಾತಾಡ್ತದ್ದೇನು? ದಹ ಪಚ ವಧ, ಕೊಲ್ಲು ತುಂಡು ಮಾಡು, ಮಾಂಸ ಕತ್ತರಿಸು, ಲೇ ಆ ಜಿಂಕೆ ತೊಗೊಂಬಾರು, ಅದು ಕಾಲು ಕಡಿಯೋ, ಅಯ್ಯೋ ಮೊದಲು ತಲೆ ತೆಗಿಬೇಕಾಗಿತ್ತು, ಮೊದಲು ಬಾಲ ಕೊಯ್ಬೇಕಾಗಿತ್ತು, ಅದು ಹೊಟ್ಟೆ ಭಾಗ. ಇದು ಕೇಳಿ 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 ಆ ಗಿಣಿಗೆ ಮಧ್ಯ ವಯಸ್ಸಿನಲ್ಲಿ ಬರೀ ಇದೇ ಭಾಷೆ ಪರಿಭಾಷೆ. ಪೊಲೀಸ್ ಸ್ಟೇಷನ್ ಏನು ಮಾತಾಡ್ತಾರೆ, ಎಂಥ ಕೆಟ್ಟ ಮಾತುಗಳನ್ನ ಆಡ್ತಾರೆ. ಅದು ಹಾಗೆ ಬೆಳೀತು. ಇನ್ನೊಂದು ಬಲೆಗೆ ಸಿಕ್ಕಲಿಲ್ಲ. ಋಷಿಗಳು ಯಾರೋ ಬಂದರು, ಆ ಗಿಣಿನ ಹಿಡ್ಕೊಂಡು ಹೋದರು. ಗಿಣಿನ ಹಿಡ್ಕೊಂಡು ಹೋದ್ಮೇಲೆ ಋಷ್ಯಾಶ್ರಮದಲ್ಲಿ ಒಳ್ಳೆಯ ಮಾತುಗಳನ್ನ ಆಡ್ತಾ ಇದ್ರಲ್ಲ, ಅದನ್ನು ಕೇಳ್ತು ಈ ಪಕ್ಷಿ. ಅದು ಹಾಗೆ ಅದರ ಪರಿಭಾಷೆ ಹಾಗೆ ಬೆಳೆಯಿತು. ಬೆಳೆಯೋ ವಾತಾವರಣದಲ್ಲಿ ಎಂಥ ಮಾತನ್ನಾಡ್ತೀರೋ ಅದೇ ಮಕ್ಕಳಿಗೂ ಬರ್ತದೆ, ಗಿಣಿಗೂ ಬರುತ್ತೆ. ಸಪ್ತಋಷಿಗಳು ಒಂದು ದಿವಸ ಆ ಕಾಡಲ್ಲಿ ಬಂದರು. ಒಂದು ನದಿ ಈಚೆಗೆ ಕಟುಕರು ಕೇರಿ, ಇನ್ನೊಂದು ಕಡೆಗೆ ಬ್ರಾಹ್ಮಣರಾಶ್ರಮ ನೋಡಿದ್ರು. ನದಿ ನೀರಿತ್ತು, ಸ್ನಾನ ಮಾಡಿ ಸ್ವಲ್ಪ ದಣಿವಾರ್ಕೊಂಡು ಮುಂದೆ ಹೋಗೋಣ ಅಂತ ನದಿಗಿಳಿದು ಕೂಡಲೇ ಮರದ ಮೇಲೆ ಇದ್ದಿದ್ದು ಕಟುಕರು ಕೇರಿ ಪಕ್ಷಿ ಹೇಳಿತು, ಹೊಡಿರೋ ಹೊಡಿರೋ ಬಡಿರೋ. ದಲಿತರ ಕಾವ್ಯ ಹೊಡಿರಲ್ಲ ಬಡಿರಲ್ಲ ಅನ್ನೋ ಹಾಗೆ, ಹಿಡಿಯೋ ಹೊಡಿಯೋ ಬಡಿಯೋ ಅಂತ. ಇವರು ಬಿದ್ದೋ ಕೆಟ್ಟಿಯೋ ಅಂತ ಜಾಗ ಬಿಟ್ಟು ಓಡಿದ್ರು. ನೋಡ್ತಾರೆ ಯಾರು ಇಲ್ಲಿ ಹೊಡೆಯೋರು ಬಡಿಯೋರು ಯಾರು, ಎಲ್ಲಿ ಬಂತು ಅಯ್ಯ ಈ ಗಿಣಿಗೆ ಯಾರು ಹೇಳ್ಕೊಟ್ರು ದುರ್ಬುದ್ಧಿಯನ್ನು? ಮೋಸ್ಟ್ಲಿ ನೋಡು, ಆ ಮಾತು ಕೆಟ್ಟ ಮಾತು ಕೇಳಿದ ಕೂಡಲೇ ಯಾರಂತ ಕೇಳಿದ್ರು, ಬರೀ ಸರಿ ಟೇಪ್ ರೆಕಾರ್ಡ್ ಹಾಕಿದ್ರು ಸಾಕು. ಅಲ್ಲಿಂದ ಆಚೆಗೆ ಸದ್ಯ ಈ ದಡ ಬಿಟ್ಟರೆ ಸಾಕಪ್ಪ ಅಂತ ಆ ಕಡೆ ಹೋದರು. ಮತ್ತೆ ಸ್ನಾನ ಮಾಡಿದ್ರು, ದಣಿವಾರಿಸ್ಕೊಂಡ್ರು. ಆ ಮರದ ಮೇಲೆ ಆ ಇನ್ನೊಂದು ಪಕ್ಷಿ ಕೂತಿತ್ತು. ಸ್ವಾಮಿಗಳೇ ಎಷ್ಟು ದೂರದಿಂದ ಬಂದಿದ್ದೀರೋ? ಕಾಲೆಲ್ಲ ನಡಂದ ಕಾಲು ನೊಂದವೋ, ಕಾಲು ನೊಂದು ಬಿಟ್ಟಿದೆಯಲ್ಲ ನಿಮಗೆ, ದಣಿವಾರಿಸ್ಕೊಳ್ಳಿ, ಇದೋ ಮಜ್ಜಿಗೆ ಕೊಡ್ತೇನೆ, ಇದೋ ಬೀಸಣಿಗೆ ಇದೆ, ಲೇ ತೊಗೊಂಬಾರೋ ಕುರ್ಚಿ ತೊಗೊಂಬಾರೋ. ಅದು ಹೇಳ್ತಾ ಇದೆ, ಕುರ್ಚಿನೂ ಇಲ್ಲ, ಬೀಸಣಿಗೆಯೂ ಇಲ್ಲ, ಮಜ್ಜಿಗೆಯೂ ಇಲ್ಲ. ಇದನ್ನು ನೋಡಿದ್ರು, ಪಕ್ಷಿಯನ್ನು ಕರೆದ್ರು, ಒಬ್ಬರು ಕೈಲಿ ಹಿಡ್ಕೊಂಡ್ರು. ಪಕ್ಷಿಯೇ ನೀನು ಒಳ್ಳೆ ಮಾತನ್ನಾಡ್ತೀಯೇ, ನಿನ್ನದೇ ಜಾತಿ ಪಕ್ಷಿ ಇನ್ನೊಂದು, ಅದ್ಯಾಕೆ ಹಾಗೆ ಮಾತಾಡ್ತು, ನೀನು ಯಾಕೆ ಹೀಗೆ ಮಾತಾಡಿದೆ? ಓ ಅದಾ ಅಂದ ಕಥೆಯ, ಅದನ್ನ ಕತೆ ಹೇಳ್ತೇನೆ. ಮಾತಾಪ್ಯೇಕ ಪಿತಾಪ್ಯೇಕ ಮಮ ತಸ್ಯ ಚ ಪಕ್ಷಿಣ. ನನಗೂ ಆ ಗಿಣಿಗೂ ತಾಯಿ ತಂದೆ ಒಬ್ಬರೇ, ಭಾರತ ಮಾತೆ ಒಬ್ಬಳೇ. ಕೆಲವು ವಿಧ್ವಂಸಕ ಕೃತ್ಯ ಮಾಡ್ತಾರೆ ಉಗ್ರರಾಗಿ,
ಕೆಲವರು ದೇಶಭಕ್ತಿ ಅಂತಾರೆ, ಗದ್ಯಾಸೇನು ಸಂಘ ಅಹಂ ಮುನಿಭಿರಾನೀತ, ನನ್ನನ್ನು ಮುನಿಗಳು ಬೆಳೆಸಿದರು, ಸಚಾನೀತೋ ಗವಾಶನೈಹಿ, ಗೋಮಾಂಸ ತಿನ್ನೋರು ಅವನನ್ನು ಬೆಳೆಸಿದರು. ಅಯ್ಯವನೇ ಹೇಳ್ತಾನೆ ಬಿಡ್ರಿ, ಇವರು ಗಿಣಿ ನಮಸ್ಕಾರ ಮಾಡಿದರು, ಒಳರ್ತದನ ಅಲ್ಪಯನ್ ಪತ್ತೇನ್ ವರ್ಹವೆನ್ರೆ ಮಡಕ್ಕಿಳಿಯ ಕೈಕೋಪ್ಯವಣಂಗೆ ನಾಳೆ ಅನ್ನೋ ರೀತಿಯಲ್ಲಿ ಇಷ್ಟು ಒಳ್ಳೆ ಮಾತಾಡ್ದಿಲ್ಲ. ನಿನ್ನ ಮಜ್ಜಿಗೂ ಬೇಡ, ನಿನ್ನ ಬೀಸಣಿಗೂ ಬೇಡ, ಸಾಕಪ್ಪ ಅಂತ ಹೇಳಿದ್ರಂತೆ. ಆದ್ದರಿಂದ ಪ್ರಿಯವಾಕ್ಯ ಒಳ್ಳೆ ಮಾತನ್ನು ಹೇಳಿದರೆ, ಒಂದು ಕೋರ್ಟಲ್ಲಿ ವಾದ ವಿವಾದ ನಡೀತಿರುತ್ತೆ, ಆ ವಾದಿ ಪ್ರತಿವಾದಿಗಳಲ್ಲಿಯೂ ಒಳ್ಳೆ ಮಾತನ್ನೋದಿರಬೇಕಲ್ಲ. ಯಾವಳೋ ನಿರ್ಗತಿಕ ಹೆಣ್ಣು ಗಂಡನ್ನು ಅವಳೇ ಕೊಂದ್ಲು ಅಂತ ಆಪಾದನೆ ಮಾಡಿಬಿಡ್ತಾರೆ, ಎದುರುಗಡೆ ಜಡ್ಜು ಪ್ರಾಸಿಕ್ಯೂಷನ್ ಅವನು ಏನಮ್ಮ ನಿಮ್ಮ ಗಂಡನ ಕೊಂದದ್ದು ಅಂತ ಇಲ್ಲಿ ರೆಕಾರ್ಡ್ ಇದೆಯಲ್ಲ, ರೆಕಾರ್ಡ್ ನಾ ಬರೀಲಿಲ್ಲ ಸ್ವಾಮಿ, ಯಾರೋ ಸುಳ್ಳು ಬರೆದಿದ್ದಾರೆ, ನಿನ್ನ ಸೈನ್ ಇದೆಯಲ್ಲಮ್ಮ, ನನಗೆ ಓದು ಬರೋಕ್ ಗೊತ್ತಿಲ್ಲ, ಹೆಬ್ಬೆಟ್ಟು ಹಾಕೋ ಅಂತ ಹಾಕಿಬಿಟ್ಟೆ. ಸ್ಲೋ ಪರ್ಸ್ಯುಯೇಷನ್ ಇದ್ದರೆ ಪ್ರಾಸಿಕ್ಯೂಷನ್ ಕೇಸ್ ಬಿದ್ದೋಗುತ್ತೆ, ಅವ್ಳಿಗೆ ಒಳ್ಳೇದಾಗುತ್ತೆ. ಪ್ರಾಸಿಕ್ಯೂಷನ್ ಅವ್ರಿಗೂ ದಯೆ ನೋದಬೇಕು, ಪೊಲೀಸರಿಗೆ ದಯೆ ಬೇಕು, ಜಡ್ಜರಿಗೆ ದಯೆ ಬೇಕು. ಒಳ್ಳೆ ಮಾತನಾಡುವುದಕ್ಕೆ ಸ್ಥಾನ ಅಂತ ವ್ಯತ್ಯಾಸವಿಲ್ಲ, ಎಲ್ಲಿಯೂ ಒಳ್ಳೆ ಮಾತನ್ನಾಡಬೇಕು. ಪೀಠದಲ್ಲಿ ಆಡಬೇಕು, ಬೀದಿಯಲ್ಲಿ ಆಡಬೇಕು, ದೇವಸ್ಥಾನದಲ್ಲಿ ಆಡಬೇಕು, ಅನ್ನಸತ್ರದಲ್ಲಿ ಆಡಬೇಕು, ಪೋಸ್ಟ್ ಆಫೀಸ್ ಇದು ಅಂಚೆ ಟಿಕೆಟ್ ಕೊಡ್ತಾರಲ್ಲ ಅಲ್ಲಿರಬೇಕು, ರೈಲ್ವೆ ಟಿ ಸಿ ಹತ್ರ ಇರಬೇಕು, ಪ್ರೈಮ್ ಮಿನಿಸ್ಟರ್ ಅಂತ ಹಿಡಿದು ಕೊನೆ ಒಂದು ತನಕ ಒಂದು ರಾಜ್ಯದಲ್ಲಿ ಎಲ್ಲರೂ ಒಳ್ಳೆ ಮಾತನ್ನಾಡಬೇಕು. ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವ, ಪ್ರಾಣಿ ಪಶುಗಳಿಗೂ ಅಷ್ಟೇ, ಒಂದು ಒಳ್ಳೆ ಮಾತನಾಡಿ ನಾಯಿ ಸಂತೋಷ ಪಡುತ್ತೆ, ಒಂದು ಹಸುವನ್ನು ಮುದ್ದು ಮಾಡಿ ಹತ್ತಿರ ಬಂದು ನಿಂತ್ಕೊಳ್ಳುತ್ತೆ. ಸರ್ವೇ ಜಂತವ ತಸ್ಮಾತ್ ತದೇ ಭವಕ್ತವ್ಯ ವಚನೇ ಕಾ ದರಿದ್ರತ, ದುಡ್ಡು ಬೇಡ ಕಾಸು ಬೇಡ, ಒಳ್ಳೆ ಮಾತಿಗೂ ಒಳ್ಳೆ ಮಾತಾಡೋಕ್ಕೂ ದರಿದ್ರವೇ ಅಂದರು, ಅದಕ್ಕೆ ಸತ್ಸಂಗ ಅಂತ ಬೇಕು. ಒಳ್ಳೆ ಮಾತಾಡೋದಕ್ಕೆ ಸತ್ಸಂಗ ಅನ್ನೋದು ಟ್ರೈನಿಂಗ್ ಬೇಕು. ಕಲಿಸೋರು ಯಾರದನ್ನು ಹೇ ಒಳ್ಳೆಯದನ್ನೇ ಹೇಳೋ, ಸ್ಕೂಲ್ ಮೇಸ್ಟ್ರುಗಳು ಹೇಳ್ತಿದ್ರು, ಗೋಡೆಗಳ ಮೇಲೆ ಬರೀತಿದ್ರು ನಮಗೆಲ್ಲ, ಸತ್ಯಂವದ ಧರ್ಮಂಚರ. ಪ್ರೈಮರಿ ಸ್ಕೂಲಲ್ಲಿ ರಾಘವೇಂದ್ರ ಅವರು ಅಂತ ಒಬ್ಬರು ಮೇಸ್ಟ್ರು, ಒಂದನೇ ಕ್ಲಾಸ್ಗೂ ಅವರೇ ಮೇಸ್ಟ್ರು, ಎರಡನೇ ಕ್ಲಾಸ್ಗೂ, ಮೂರನೇ ನಾಲ್ಕನೇ ಕ್ಲಾಸ್ಗೂ ಅವರೇ ಮೇಸ್ಟ್ರು, ಹಿಸ್ಟ್ರಿ ಜಾಗ್ರಫಿ ಗಣಿತ ಎಲ್ಲ ಕಲಿಸ್, ಚಿತ್ರ ಬರೆಯವರು, ಡ್ರಾಯಿಂಗ್ ಮೇಸ್ಟ್ರು, ಡ್ರಿಲ್ ಮಾಡಿಸೋರು ಅವರು, ಅವರು ಕಲಿಸಿದ ಪಾಠ ನೋಡಿರಿ. ಪ್ರೈಮರಿ ಸ್ಕೂಲಲ್ಲಿ 1-4 ಸ್ಟ್ಯಾಂಡರ್ಡ್ ಅಂತ ಮೇಸ್ಟ್ರು ಸಿಕ್ಕೋದಿಲ್ಲ. ಮಿಡ್ಲ್ ಸ್ಕೂಲಲ್ಲಿ ಒಳ್ಳೆ ಮೇಸ್ಟ್ರುಗಳು, ಹೈಸ್ಕೂಲಲ್ಲಿ ಒಳ್ಳೆ ಮೇಸ್ಟ್ರುಗಳು, ನನ್ನನ್ನು ಮನುಷ್ಯನನ್ನಾಗಿ ಮಾಡಿದವರು ಹೈಸ್ಕೂಲ್ ಎಜುಕೇಷನ್ ತನಕ ಒಳ್ಳೆ ಮೇಸ್ಟ್ರುಗಳು. ಅದು ಇಂಪ್ರೆಷನ್ ಬೆಳೆಯುವಂಥ ವಯಸ್ಸು. ಕಾಲೇಜ್ನಲ್ಲಿ ಹೀಗೂ ಇದ್ರು ಹಾಗೂ ಇದ್ರು ನಮಗೆ ಗೊತ್ತಿಲ್ಲ. ಬೇರು ಬೆಳೆಯುವಾಗ ಮರಕ್ಕೆ ಚೆನ್ನಾಗಿ ನೀರು ಹಾಕಬೇಕು, ಪೋಲಿ ದನಗಳು ಬಂದು ತಿಂದೇ ಇರೋ ಹಾಗೆ ಸುತ್ತಮುತ್ತ ಬೇಲಿ ಹಾಕಿ ಕಟ್ಟಿ ಬೆಳೆಸಬೇಕು. ಮಕ್ಕಳನ್ನು ಒಳ್ಳೆ ಮಾತಲ್ಲಿ ಬೆಳೆಸಬೇಕು. ದೊಡ್ಡವರೇ ಮನೆಯಲ್ಲಿ ಕೆಟ್ಟ ಮಾತಾಡ್ತಾ ಇದ್ದರೆ ಮಕ್ಕಳಿಗೆ ಕೆಟ್ಟ ಮಾತೇ ಬಿಡ್ತದೆ. ದೊಡ್ಡವ್ರು ಆಡೋದು ಬೇಡ, ಕೆಟ್ಟ ಸಿನಿಮಾಗಳನ್ನು ನೋಡ್ತಾ ಇದ್ದರೆ, ಕೆಟ್ಟ ಸೀರಿಯಲ್ಗಳು ನೋಡ್ತಾ ಇದ್ದರೆ ಕೊಲೆ ಮಾಡೋದು ಹಾಗೆ ಅವರೇ ಹೇಳ್ಕೊಡ್ತಾರೆ. ಯಾವ ಔಷಧಿ ನೆನ್ನೆ ಮನೇಲಿ ಟಿ ವಿ ಬೇರೆ ಹಾಕಿಬಿಟ್ಟಿದ್ರು, KTV, ಅದರಲ್ಲಿ ಒಬ್ಬ ಹೆಂಡ್ತಿನ ಕೊಲೆ ಮಾಡ್ತಾನೆ, ಒಂದು ಇಂಜೆಕ್ಷನ್ ಕೊಟ್ಟು ಬ್ಲಡ್ ನಿಲ್ಲಿಸೋದು ಹೇಗೆ, ಆ ಟೆಕ್ನಿಕ್ ಎಲ್ಲ ಹೇಳ್ತಾ ಇದ್ರು. ಹೀಗೆ ಕಡೋದು ನೋಡಿ ಹಿಂದೆ ಹುಡುಗರು. ಹನುಮಂತ ಏನೋರು ಮೊಮ್ಮಗ ದೊಡ್ಡ ಕಳ್ಳ ಅದ, ಗೊತ್ತಿದೆಯಾ ಕತೆ? ಅವನು ಎಂಥ ಬೀಗ ಹಾಕಿದ್ರು ಬಾಗಿಲು ಹೊಡೆಯೋದ್ರಲ್ಲಿ ಪ್ರಚಂಡ ಪಂಡಿತ. ಕೋರ್ಟಲ್ಲಿ ಕೇಳಿದ್ರು ನಿನಗೆ ಇದು ಹೇಗೆ ಬಂತು ಅಂತ, ಸಿನಿಮಾ ನೋಡಿ ಕಲಿತೆ ಅಂದ ಅವನು. ಸಿನಿಮಾದಲ್ಲಿ ನೋಡಿ ಒಳ್ಳೆ ಥೀಮ್ಸ್ ಇಟ್ಕೊಂಡು ಹುಡುಗರಿಗೆ, ಹುಡುಗರೇನು ದೊಡ್ಡವರೇನು ನೀತಿ ಪಾಠ ಕಲಿಸು. ಮಾರಲೈಸೇಷನ್ ಅಂದರೆ ಅಪರಾಧ ಅನ್ನೋ ಸ್ಥಿತಿ ಆಗಿಬಿಟ್ಟಿದೆ ಇವತ್ತು. ನೀತಿ ಹೇಳಬಾರ್ದು, ಇದೇನು ಪೊಲೀಸ್ ಸ್ಟೇಟ್ ಅಂತ ಕೇಳ್ತಾರೆ. ಹೌದು, ಪೊಲೀಸ್ ರೇಕೆಟ್ ಕೆಲಸ ಮಾಡ್ತಾರೆ, ಜಡ್ಜ್ ರೇಕೆಟ್ ಕೆಲಸ ಮಾಡ್ತಾರೆ, ರಿಕ್ಷಾದವ್ರು ಮಾಡ್ತಾರೆ, ಅವ್ರು ಮಾಡಲಿಲ್ವೇ, ಇವ್ರು ಮಾಡಲಿಲ್ವೇ, ಮತ್ತೊಬ್ರು ಮಾಡಲಿಲ್ವೇ, ರಾಂಗ್ ರೋಲ್ ಮಾಡೆಲ್ಸ್. ಆದ್ದರಿಂದ ಮನುಷ್ಯನಿಗೆ ಸತ್ಸಂಗವೆಂಬುದೇನಾದ್ರೂ ಇದ್ದರೆ ಅದರ ಫಲವೂ ಹೋಗ್ತದೆ, ದುಸ್ಸಂಗವೇ ಪ್ರಾಪ್ತವಾಗುತ್ತೆ. ಸೂನೃತ ಅಂಶ ಇಷ್ಟಾಪೂರ್ತಂ ಪುತ್ರ ಪಶುಂಶ ಸರ್ವಾಂ ಇಷ್ಟಾಪೂರ್ತಂ. ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು
ಅದನ್ನು ಸಾಧನೆ ಮಾಡುವುದಕ್ಕಾಗಿ ಮಾಡುವಂಥ ಯಜ್ಞ ಯಾಗಗಳಿಗೆ ಇಷ್ಟ ಇಷ್ಟಿ ಅಂತ ಹೇಳ್ತಾರೆ. ಪೂರ್ತ ಧರ್ಮದ ಕಾರ್ಯ ಯಾವುದು, ದೇವಸ್ಥಾನ, ಗೋಪುರ ಕಟ್ಟುವುದು, ಪ್ರಾಕಾರ ಕಟ್ಟುವುದು, ಕೊಳ ಕಟ್ಟುವುದು, ಕೆರೆ ಕಟ್ಟುವುದು, ಸಾಲು ಮರ ನೆಡುವುದು. ರಸ್ತೆಯಲ್ಲಿ ಮರ ನೀವು ನಡೀತಿರಲ್ಲ, ಅದರ ನೆರಳಲ್ಲಿ ನೀವೇ ಕೂಡ್ತಿರೇನು. 50 ಮೈಲ್ ರಸ್ತೆಯಲ್ಲಿ ಸಣ್ಣ ಸಣ್ಣ ಸಸಿ ನೆಟ್ಟು ದೊಡ್ಡ ಮರ ಆಗುವ ತನಕ ಸಾಲು ಮರ ತಿಮ್ಮಕ್ಕ ಅಂತ ಒಬ್ಬಳಿದ್ದಾಳೆ ನೋಡ್ರಿ ನೋಡ್ರಿ. ಅವಳು ಪ್ರತಿಯೊಂದು ಮರದ ನೆರಳನ್ನು ತಾನೇ ಅನುಭವಿಸಿದ್ಲ. ತೆಂಗಿನ ಮರ ಯಾರೋ ಬೆಳೆಸಿರ್ತಾರೆ, ನೀವು ತಗೊಳ್ಳಿ. ತೆಂಗಿನ ಮರ ಸಮೇತ ಮನೆ ಮಾಡಿಬಿಡ್ತೀರಿ. ಮನೆ ಕೊಂಡ್ಕೊಂಡವನು ಅದರ ಫಸಲನ್ನು ಅನುಭವಿಸ್ತಾನೆ. ಆದ್ದರಿಂದ ಇಷ್ಟ ಪೂರ್ತಂ ಎಲ್ಲವೂ ಹೋಗುತ್ತೆ. ಒಬ್ಬನ ಮನೆಯಲ್ಲಿ ಅತಿಥಿ ಏನೂ ತಿನ್ನದೇ ಇದ್ದ ಪಕ್ಷದಲ್ಲಿ ಏತದೃಂಕ್ತೇ ಪುರುಷಸ್ಯ ಅಲ್ಪಮೇಧಸ ಯಸ್ಯ ಅನಷ್ಟನ್ ವಸತಿ ಬ್ರಾಹ್ಮಣೋ ಗೃಹೇ ತಿಸ್ರೋ ರಾತ್ರಿ ಯದವಾತ್ಸೀ ಗೃಹೇ ಮೇ ಅನಷ್ಟನ್. ಈ 9ನೇ ಮಂತ್ರದಲ್ಲಿ ಇದು ಯಮ ಆಡುವ ಮಾತು. ಇದರ ಹಿಂದಿನ ಮಂತ್ರ ಯಮನ ಮನೆ ಬಾಗಲಕಾಯವರು ಹೇಳಿದರು. ಏನೇನು ಅಂತ ಬಂದ ಅಷ್ಟೊತ್ತಿಗೆ ಯಮ ಅಲ್ಲಿಂದ ಬಂದು ಕೂಡಲೇ, ನೋಡಪ್ಪ ಈ ಹುಡುಗ ನಿನ್ನ ಮನೆ ಬಾಗಿಲಲ್ಲಿ ಕೂತು ಬಿಟ್ಟಿದ್ದಾನೆ, ಸೊಪ್ಪಾಗಿದ್ದಾನೆ, ತುಂಬ ಆಯಾಸ ಆಗಿದೆ, ಮಾತಾಡೋ ಶಕ್ತಿ ಇಲ್ಲ, ಉಪವಾಸ ಮಾಡಿದ್ದಾನೆ, ಯಾಕೆ ಏನು ಕೊಡಲಿಲ್ವ ಅವನಿಗೆ. ಅಯ್ಯೋ ಮಂಡ ಹುಡುಗ ಒಳಗೆ ಬರಲಿಲ್ಲ, ಯಮಲೋಕದಲ್ಲಿ ಬಂದು ಊಟ ಮಾಡಲೇ ನಾನು, ನಂಗೆ ಗೊತ್ತಿಲ್ಲ. ಅವನು ಮಳ್ಳಿ ತಟ್ಟಿ ಹಬ್ಬಿಸ್ತಾ ಎಷ್ಟು ಸುಸ್ತಾಗಿದ್ದಾನೆ ಹುಡುಗ ಅಂದರೆ ನೋಡಿ. ಇದು ಯಾರು ಫಿಲ್ಮ್ ಇಂಥದ್ದು ಮಾಡೋದಿಲ್ಲ, ಮಾಡಿದರೆ ನಾ ಡೈರೆಕ್ಟರ್ ಆಗಿದ್ದರೆ ಆ ಹುಡುಗ ಹಾಕಿ ಬಿದ್ದಿರಬೇಕು. ಅವನ ಮಗುವನ್ನು ಎತ್ಕೊಂಡು ತೋಳಲ್ಲಿ ಕೂರಿಸ್ಕೊಂಡು 8 ವರ್ಷದವನನ್ನು ಮುದ್ದು ಮಾಡಿ, ಮಗು ಯಾಕೋ ಈಗ ಮಾಡಿದೆ, ಎಷ್ಟು ದಿವಸ ಇದೆಯೋ ತೂಕಡಿಕೆ ಕಂಡುಬಿಟ್ಟು ಯಮದೇವ ಬಂದಿದ್ದಾನೆ, ಎಷ್ಟು ದಿವಸ ನನ್ನ ಮನೆಯಲ್ಲಿ ಏನು ಅತಿಥಿಯಾಗಿ ಊಟ ಮಾಡದೇ ಇದ್ದೆ. ತಿಸ್ರೋ ರಾತ್ರಿ ಬಾಯಿ ಬಿಟ್ಟು ಹೇಳ್ಬಿಡ್ತು ಮಗು, 3 ರಾತ್ರಿ ಉಪವಾಸ ಮಾಡಿದೆ. ಅಯ್ಯೋ ಅಂತ ಯದವಾತ್ಸೀಹಿ ಗೃಹೇ ಮೇ ಅನಷ್ಟನ್ ಬ್ರಹ್ಮನ್ ಅತಿಥಿ ನಮಸ್ಯ. ಹೇ ಬ್ರಹ್ಮನ್ ಅಲೇ ಬ್ರಾಹ್ಮಣೋತ್ತಮನೇ ಅತಿಥಿಯೇ. ಅತಿಥಿ ಅನ್ನೋದೊಂದು ದೇವರು ಉಂಟೆ, ಯಾಕೆ ಸೈಲೆಂಟು? ಹಾಂ ಅದು ಹೇಳಬೇಕು. ಯಾರು ಹೇಳಿದರು ನೋಡ್ರಿ, ಮೊದಲನೇ ಗುರು ಯಾರು? ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಆಮೇಲೆ ಅತಿಥಿ ದೇವೋ ಭವ. ಇನ್ಯಾವ ದೇಶದಲ್ಲಿ ಹೇಳ್ತಾರೆ ಇದನ್ನು? ನೀವು ಚಪ್ಪಾಳೆ ಹಾಕ್ತಿದ್ರೆ ನನಗೇನು ಕೇಳಿಲ್ಲ, ಇದು ಬೇರೆ ಹೇಳ್ತಾ ಇರಬೇಕು. ಅತಿಥಿಯನ್ನು ದೇವರು ಅಂತ ಕಂಡ ದೇಶ ಕಾಣ್ರಿ ಇದು. ಯಾರು ಭಿಕ್ಷೆ ಊಟ ಕಾಣದೆ ಮನೆಗೆ ಬರೋಲ್ಲ, ಅವ್ರವ್ರ ಮನೇಲಿ ಅವ್ರವ್ರ ದೇವ್ರು ಇಟ್ಟಿರ್ತಾನೆ, ಬರ್ತಾರೆ ಏನೋ ಕಾರ್ಯ ನಿಮಿತ್ತ ಇರುತ್ತೆ ಇನ್ನೊಂದು ಊರಿಗೆ ಅಂತ ಬರ್ತಾರೆ. ಅತಿಥಿಯನ್ನು ದೇವರಂತೆ, ಅತಿಥಿ ದೇವೋ ಭವ. ಅತಿಥಿ ಹಿ ದೇವ ಯಸ್ಯ ಸಹ ಅತಿಥಿ ದೇವ ಬಹುವ್ರೀಹಿ ಸಮಾಸ. ಅತಿಥಿಯು ಯಾವನಿಗೆ ದೇವರೋ ಅವನು ಅತಿಥಿ ದೇವ. ಏನು ಅತಿಥಿ ದೇವನಾಗು, ಏನು ಮಾಡೋದು? ಅನಷ್ಟನ್ನೇ ಬ್ರಹ್ಮನ್ನೇ ಅತಿಥಿ ನಮಸ್ಯ. ಮೊದಲನೇದು ನಿನಗೆ ನಮಸ್ಕಾರವನ್ನು ಮಾಡ್ತೇನೆ. ನಮಸ್ತೆ ಹೇಗೆ ಮಾಡಿದ? ನಮಸ್ತೆ ಅಸ್ತು ಬ್ರಹ್ಮನ್ನೇ, ನಮಸ್ತೆ ಅಸ್ತು ನಮಸ್ಯ, ನಮಸ್ತೆ ಅಸ್ತು ಮಾಮ ಹಿಗಂಸೀ. ಮತ್ತೆ ಮತ್ತೆ ಭೂಯೋ ಭೂಯ, ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾ ಚೋಟುದ್ದದ ಹುಡುಗನಿಗೆ ಯಮದೇವ ನಮಸ್ಕಾರ ಮಾಡು. ಯಮಲೋಕದಲ್ಲಿ ಚೇತೋಹಾರಿಯಾದ ದೃಶ್ಯ, ಇನ್ನು ಯಾರು ಬರೀಬಾರ್ದೆ. ಆ ಹುಡುಗನಿಗೆ ಯಮದೇವ ನಮಸ್ಕಾರ ಮಾಡ್ತಾನೆ, ಎಲ್ಲರೂ ಅವನು ನಮಸ್ಕಾರ ಮಾಡಿದ್ರೆ ಇವನ ಹುಡುಗನಿಗೆ ನಮಸ್ಕಾರ ಮಾಡ್ತಾನೆ. ಸ್ವಸ್ಥಿತೆಯಷ್ಟು, ನಿನಗೆ ಒಳ್ಳೇದಾಗಲಿ ಮಗು, ನನಗೂ ಒಳ್ಳೇದಾಗಬೇಕು. ಯಾಕೆ ನಿನಗೆ ಒಳ್ಳೇದಾ? ನನಗೂ ಒಳ್ಳೇದು. ನಿನಗೆ ಒಳ್ಳೇದಾಗು ಅಂದ್ರೇನು? ನಿನ್ನ ಮನಸ್ಸು ಪ್ರಸನ್ನವಾಗಬೇಕು. ಹಸಿದಿದ್ದರೆ ಮನುಷ್ಯ ಕೋಪಾವಿಷ್ಟನಾಗ್ತಾನೆ. ಇಲ್ಲವೇ ನೋಡಿ, ಹಸಿದ ಬ್ರಾಹ್ಮಣನನ್ನು ಉಂಡ ತುರುಕನನ್ನು ಕೆಣಕಬೇಡ ಅಂತ ಗಾದೆ ಮಾಡಿದ್ದಾರೆ. ಊಟ ಮಾಡಿದ ಮೇಲೆ ತುರುಕರು ಕೋಪ ಬರುತ್ತಂತೆ, ಹಸಿವಿದ್ದರೆ ಬ್ರಾಹ್ಮಣರು ಕೋಪ ಬರುತ್ತಂತೆ. ಒಂದು ನನಗೆ ಗೊತ್ತು, ಇನ್ನೊಂದು ನನಗೆ ಗೊತ್ತಿಲ್ಲ. ಇಲ್ವೇ ತಮಿಳಲ್ಲಿ ಎಂತೆಂಥ ಗಾದೆ ಮಾಡಿದ್ದಾನೆ. ಬ್ರಾಹ್ಮಣನ ಉಂಡು ಕಟ್ಟ, ತುರುಕನ್ನು ಉಡುತ್ತಿ ಕಟ್ಟ, ಅವ್ರಿಗೆ ಬಟ್ಟೆ ಶೋಕಿ ಶೈನಿಂಗ್ ಇರಬೇಕು. ಆದ್ದರಿಂದ
ನೀ ಪ್ರಸನ್ನವಾಗಬೇಕು. ಮನೆ ಹಾಳಾಗ ಯಮಲೋಕವಾದ್ರೇನು ಒಂದಿಷ್ಟು ಅನ್ನ ಕೊಡಲಿಲ್ಲ ಅಂತ ನೀ ಬೈಕೋಬಾರದು. ನೀ ಚೆನ್ನಾಗಿರಬೇಕು, ನಿನ್ನ ಮನಸ್ಸು ಚೆನ್ನಾದರೆ ನಾನು ಚೆನ್ನಾಗಿರ್ತೇನೆ ಅಂತ ತಿಳ್ಕೊಂಡು ತಸ್ಮಾತ್ ಪ್ರತಿ ಉದ್ದೇಶ ತ್ರೀನ್ ವರ ಅನ್ವರ್ಣೇಶ್ವ. ಇಷ್ಟೊತ್ತು ಕಥೆ ಕೇಳ್ತಾ ಇದ್ದೀರಿ, ಸಂತೋಷಪಟ್ಟಿದ್ದೀರಿ. ಈಗ ಏಕದಂ ವಿಮಾನ ಮೇಲೆ ಕಾರು ಬಿಡುತ್ತೆ ನೋಡಿ. ಮುಂದೆ ಕತೆ, ಮೂರು ವರವನ್ನು ಕೊಡ್ತೇನೆ, ವರವನ್ನೇ ಕೇಳಿಕೋ. ನೀವು ವರ ಕೇಳೋಕೆ ಬಂದಿದ್ದೇನ್ರಿ ಹುಡುಗ, ಸ್ವಲ್ಪ ಮಾತಾಡಿ. ನಚಿಕೇತ ವರ ಕೇಳೋಕೆ ಬಂದಿದ್ದೆ. ಅಲ್ಲಿ ದಾರಿ ಯಾರೋ ಹೊತ್ತಿಸ್ಕೊಟ್ಟಿದ್ರು ಅವನಿಗೆ. ಯಾರು? ಲಕ್ಷ್ಮೀದೇವಿ ವರ ಕೇಳು ಅಂತ ಹೇಳ್ಕೊಟ್ಟಿದ್ಲು. ಅವಳು ಹೇಳ್ದಾಗೆ ಆಯಿತು, ವರವನ್ನೇ ಕೇಳಿಕೋ. ಅಪ್ಪ ಹೇಳಿದ್ನ ಯಮಲೋಕಕ್ಕೆ ಹೋಗಿ ವರ ತಗೊಂಬ ಅಂತ ಹೇಳಿದ್ನೆ. ಅವನು ಹೇಳಿರಲಿಲ್ಲ. ಇವನು ಬಂದುಬಿಟ್ಟ, ಯಮ ಕೇಳ್ದ, ಪ್ರತಿ ನಾನು ನಿನ್ನನ್ನು ಉಪವಾಸ ಇಟ್ಟದ್ದಕ್ಕೆ ಪ್ರತಿಯಾಗಿ ನನ್ನ ಕಡೆಯಿಂದ ಪ್ರತಿಯೊಂದು ಜಾತಿಗೆ ನನ್ನ ಪಾಪ ಹೋಗುವುದಕ್ಕಾಗಿ ಉದ್ದೇಶ ಮಾಡಿ ತ್ರೀನ್ ವರ ಅನ್ವರ್ಣೀಶ್ವ, ಮೂರು ವರಗಳನ್ನು ಕೇಳು. ಈಗ ಮೊದಲನೇ ವರ ಇದು, ಇದಕ್ಕೆ ಬರೋ ಹೊತ್ತಿಗೆ ನಾಲ್ಕು ದಿವಸ ಆಯಿತು. ಈ ಮೂರು ವರಗಳನ್ನು ಕುರಿತು ಹೇಳುವುದೇ ಉಪನಿಷತ್ತಿನ ಉದ್ದೇಶ. ಈ ಉಪನಿಷತ್ತು ಹುಟ್ಟಿದ್ದೇ ಅದಕ್ಕೆ ಎಂಬುದಾಗಿ ಬ್ರಹ್ಮಸೂತ್ರ ವೇದವ್ಯಾಸ, ಭಗವಾನ್ ವೇದವ್ಯಾಸರು ಈ ಉಪನಿಷತ್ತಿನ ಮೇಲೆ ನಾಲ್ಕಾರು ಸೂತ್ರಗಳನ್ನು ಬರೆದಿದ್ದಾರೆ. ಇವತ್ತು ಸದ್ಯಕ್ಕೆ ಒಂದು ಸೂತ್ರವನ್ನು ಸ್ವಲ್ಪ ವಿವರಿಸಿ ಆಮೇಲೆ ಎರಡನೇ ವರದ ತನಕ ಬಂದರೆ ದೊಡ್ಡ ಚೆನ್ನಾಗಿರುತ್ತೆ ಕಥೆ. ಮೊದಲನೇ ವರ ಸಿಂಪಲ್ ವರ, ಎರಡನೇದು ಸ್ವಲ್ಪ ಕಷ್ಟ. ಅದರಲ್ಲೇ ನಮಗೆ ತೊಡಕಿದ್ದದ್ದು ಅದನ್ನೇ ಬಿಡಿಸಿದರು ಗುರುಗಳು ನಿನ್ನೆ ರಾತ್ರಿ. ಇದು ಬ್ರಹ್ಮಸೂತ್ರ 146, ಮೊದಲನೇ ಅಧ್ಯಾಯ ನಾಲ್ಕನೇ ಪಾದ ಆರನೇ ಸೂತ್ರ. ಈ ಪ್ರವಚನ ಮುಗಿಯೋ ತನಕೂ ಇನ್ನು ಮುಂದೆಯೂ ಬೇರೆ ಉಪನಿಷತ್ತುಗಳನ್ನು ಪ್ರವಚನ ಮಾಡುವುದರಿಂದ ದಯವಿಟ್ಟು ಯಾವುದಾದ್ರೂ ಒಂದು ಆಚಾರ್ಯರ ವ್ಯಾಖ್ಯಾನ ಸಮೇತ ಬ್ರಹ್ಮಸೂತ್ರ ಪುಸ್ತಕ ನಿಮ್ಮ ಹತ್ರ ಇರುವುದು ತುಂಬ ಶ್ರೇಯಸ್ಸು, ಒಳ್ಳೆಯದು, ಕಂಪಲ್ಷನ್ ಅಲ್ಲ. ಶ್ರೀಭಾಷ್ಯ ನಾನು ಇಟ್ಕೊಂಡಿರೋದು. ಇದರಲ್ಲಿ 115ನೇ ಸೂತ್ರ, ಸೀರಿಯಲ್ ಆರ್ಡರ್ನಲ್ಲಿ ಇದು 115. ರಾಮಾನುಜರ ಪ್ರಕಾರ 545 ಸೂತ್ರ, ಶಂಕರಾಚಾರ್ಯರ ಪ್ರಕಾರ ಸ್ವಲ್ಪ ಕಡಿಮೆ ಆಗ್ತದೆ, ಮಧ್ವಾಚಾರ್ಯರ ಪ್ರಕಾರ 600 ಸೂತ್ರಗಳ ಮೇಲೆ ಹೋಗುತ್ತೆ. ಅಧ್ಯಾಯ ಸೂತ್ರ ಹೆಂಗೆ ವ್ಯತ್ಯಾಸ ಅಂದರೆ ಕೂಡಿಸಿದ್ದು ಬಿಡಿಸೋದ್ರಲ್ಲಿ ಆತ್ಮಕೃತೆ ಪರಿಣಾಮಾತ್. ಒಂದೇ ಸೂತ್ರ ಶಂಕರಾಚಾರ್ಯರು ರಾಮಾಜ ಆತ್ಮಕೃತೆ ಒಂದು ಸೂತ್ರ, ಪರಿಣಾಮಾತ್ ಇನ್ನೊಂದು, ಪ್ರತಿಜ್ಞಾದೃಷ್ಟಾಂತ ಅನುಪರೋಧಾತ್. ಆ ಸೂತ್ರಗಳನ್ನು ಬಿಡಿಸುವುದರಲ್ಲಿ ಹೆಚ್ಚು ಕಮ್ಮಿ ಆದ್ದರಿಂದ ಅದರ ಹಿಂದೆ ಅಸ್ಯೂಮ್ಡ್ ಸೆಂಟೆನ್ಸಸ್, ಉಪನಿಷತ್ ವಾಕ್ಯಗಳು ಒಂದೇ ಇದ್ದರೂ ಆ ಸೂತ್ರಗಳ ಸಂಖ್ಯೆ ಹೆಚ್ಚು ಕಮ್ಮಿ ಆಗ್ತದೆ. ನೀವು ಅಕ್ಕಪಕ್ಕದಲ್ಲಿ ಗುರ್ತು ಹಾಕೋಬೋದು, ಏನು ತಪ್ಪಿಲ್ಲ. ಇದು 115ನೇ ಸೂತ್ರ, 146. ಸೂತ್ರ ಏನು ಹೇಳುತ್ತೆ ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ತಯಾಣಾಮೇವ ಚ ಏವಂ ಉಪನ್ಯಾಸ ಪ್ರಶ್ನಶ್ಚ. ಬ್ರಹ್ಮಸೂತ್ರ ಅಂದ್ರೇನು ಅದಕ್ಕೆ ಘಟ ಹೇಳಿ. ಅದನ್ನೇ ನಿಮ್ಗೆ ಗೊತ್ತಿಲ್ಲ ಅಂತ ಗೊತ್ತಿದ್ದೆ, ಅದಕ್ಕೆ ಹೇಳಿದ ಪ್ರಶ್ನೆ ನಾನು. ವೇದಗಳಲ್ಲಿ, ವೇದಾಂತದಲ್ಲಿ ವಿವಾದಕ್ಕೆ ಕಗ್ಗಂಟಾಗಿರುವಂಥ ಎಷ್ಟೋ ಪ್ರಸಂಗಗಳು ಬರ್ತವಲ್ಲ, ಅವುಗಳನ್ನು ಹೇಗೆ ಅರ್ಥ ಮಾಡಬೇಕು ಅಂತ ವೇದವ್ಯಾಸರು, ಭಗವಾನ್ ವೇದವ್ಯಾಸರು ಮೇಲೆ ಕೂತಿದ್ದಾರೆ ನೋಡಿ. ಎಲ್ಲರಿಗಿಂತ ದೊಡ್ಡವರು ಶಂಕರ, ರಾಮಾನುಜ, ಮಧ್ವ, ನಿಂಬಾರ್ಕ, ಎಲ್ಲರಿಗಿಂತ ದೊಡ್ಡವರು ಭಗವಾನ್ ವೇದವ್ಯಾಸರು. ಅವರು ನಿರ್ಣಯಗಳನ್ನು ಕೊಟ್ಟಿದ್ದಾರೆ, ರೂಲಿಂಗ್ಸ್ ಕೊಟ್ಟಿದ್ದಾರೆ, ಕೋರ್ಟ್ ಜಡ್ಜ್ಮೆಂಟ್ ಇದ್ದಾಗೆ. ಇದೇ ವೇದಾಂತ. ಬ್ರಹ್ಮಸೂತ್ರ ಪರಮಾತ್ಮನ ವಿಷಯವಾದ್ದರಿಂದ ಈ ಸೂತ್ರಗಳು ಬ್ರಹ್ಮಸೂತ್ರ. ವೇದದ ನಿರ್ಣಯವಾದ್ದರಿಂದ ವೇದಾಂತ ಸೂತ್ರ. ಶರೀರದ ಒಳಗೆ ಇರತಕ್ಕ ಪರಮಾತ್ಮನ ಕುರಿತದ್ದಾದ್ದರಿಂದ ಶಾರೀರಿಕ ಮೀಮಾಂಸಾ ಸೂತ್ರ. ಮೂರು ಒಂದೇ ಅರ್ಥ. ಒಬ್ಬ ಅವನು ವೆಸ್ಟರ್ನ್ ಬಂದಿದ್ದಂತೆ ಇಲ್ಲಿ, ಆಸ್ಥಾನ ವಿದ್ವಾನ್ ಪಂಡಿತ ರತ್ನಂ ವೆಂಕಟೇಶ್ ಶಾಸ್ತ್ರಿ ಅಂತ ಒಬ್ಬರಿದ್ದರು, ಅದ್ವೈತ ರತ್ನಂ ನೋಡಿದ್ರ ಕೇಳಿದ್ರ ಅರಮನೆ ವಿದ್ವಾಂಸರು.
ಪಾಠಶಾಲೆಯಲ್ಲಿ ಅದ್ವೈತ ವೇದ ಅಂತ ಹೇಳ್ತಾ ಇದ್ರು. ಒಬ್ಬ ಯುರೋಪಿಯನ್ ಬಂದಿದ್ದಂತೆ, ನಮಗೆ ಶಂಕರ ಭಾಷ್ಯ ಬೇಕು, ಶಾರೀರಿಕ ಭಾಷ್ಯ ತಾನೇ ಅಂದರು. ಇಲ್ಲ ಇಲ್ಲ, ನಾ ವೇದಾಂತ ಸೂತ್ರ ಭಾಷ್ಯ ಕೇಳಿದೆ ಅಂದಂತೆ. ಹಾಗಿದ್ರೆ ಹೋಗಂದ್ರು, ವೇದಾಂತ ಸೂತ್ರ ಭಾಷ್ಯ ಅಂದರು ಅದೇ, ಶಾರೀರಿಕ ಭಾಷ್ಯ ಅಂದರು ಅದೇ ಅಂತ ಗೊತ್ತಿಲ್ಲದೆ ಇದ್ದ ಅವನಿಗೆ ನೇಚರಿ ಅಂದರೆ ಹೇಳ್ತೀರಿ, ನಗುತ್ತಾರೆ ವೈದಿಕರು. ಅರ್ಥ ಆಯ್ತೆ, ವೇದಾಂತ ಸೂತ್ರ ಅಂದರು ಅದೇ, ಶಾರೀರಿಕ ಮೀಮಾಂಸಾ ಸೂತ್ರ ಅಂದರು ಅದೇ, ಬ್ರಹ್ಮಸೂತ್ರ ಅಂದರು ಅದೇ. ಸೂತ್ರ ಅಂತ ಯಾಕಂದರು, ಈ ಸಾಹಿತ್ಯ ಹೇಗಿದೆ, ಪುಟ್ಟ ಪುಟ್ಟ ವಾಕ್ಯ ನೆನಪಿಟ್ಟುಕೊಳ್ಳೋಕೆ ಚೆನ್ನಾಗಿರೋ ಹಾಗೆ ಮಾಡಿದ್ದಾರೆ. ಮೊನ್ನೆ ವಾಕಿಂಗ್ ಹೋಗುವಾಗ ಒಂದು ಅಧಿಕರಣ ಪೂರ್ತಿ ನನ್ನ ಜೊತೆಯಲ್ಲಿ ಇದ್ದಿಬ್ಬರಿಗೆ ವಿವರಿಸಿದೆ. ಪಾರ್ಕಲ್ಲಿ ಕುರ್ಚಿ ಬೆಂಚ್ ಮೇಲೆ ಕೂತ್ಕೊಂಡು, ನೀವು ಬರಲಿಲ್ಲ ಅವ್ರು ಬೇಜಾರು ಮಾಡಿಕೊಂಡ್ರು. ಯಾವುದು ಆಶ್ಚರ್ಯಪಡ್ತೀರಿ ನೀವು, ಅಂತಹ ತದ್ಧರ್ಮೋಪದೇಶ ಒಂದು ಸೂತ್ರ ಅಂತರಧಿಕರಣ. ಈ ಟಾಪಿಕ್ಸ್ ಅದಕ್ಕೆ ಅಧಿಕರಣ ಅಂದರೆ ಟಾಪಿಕ್ಸು. ಇದು 545 ಸೂತ್ರ, 4 ಅಧ್ಯಾಯ, ಒಂದೊಂದು ಅಧ್ಯಾಯದಲ್ಲಿ 4 ಪಾದಗಳು. ಅದನ್ನು ಟಾಪಿಕ್ಸ್ ಮಾಡಿ ಅಧಿಕರಣ ಅಂತ ವಿಂಗಡಿಸಿದ್ದಾರೆ. 155 ಅಧಿಕರಣಗಳು, 155 ಟಾಪಿಕ್ಸ್. ನನಗೊಂದು ಆಸೆ, ಇದನ್ನು ಸರಳವಾದ ಕನ್ನಡದಲ್ಲಿ 100 ಟಾಪಿಕ್ಸ್ ಫ್ರಮ್ ಬ್ರಹ್ಮಸೂತ್ರ ಅಂತ ಇಟ್ಕೊಂಡು, ಯಾರಿಗೂ ನೋವಾಗದೇ ಇರೋ ಹಾಗೆ ಜನರಲ್ ಭಾಷೆಯಲ್ಲಿ ಬರೀಬೇಕು ಅಂತ. ಯಾವತ್ತು ಮಾಡಿಸ್ತಾನೆಯೋ ಭಗವಂತ, ವೇದವ್ಯಾಸ ಯಾವತ್ತು ಮಾಡ್ತಾರೋ ಗೊತ್ತಿಲ್ಲ. ಇದು ಇವತ್ತು ಪಂಡಿತರು ಬರೆಯೋ ರೀತಿಯಲ್ಲಿ ನಿಮ್ಗೆ ಯಾರಿಗೆ ಏನು ಅರ್ಥ ಹಿಂದೆ ಮುಂದೆ ತಿಳಿಯೋದಿಲ್ಲ ಆಗಿದೆ. ಇದು ನಮ್ಮ ಸ್ನೇಹಿತರು ಮಧುಸೂದನ್ ಅವರು ಆ ಬ್ರಹ್ಮಸೂತ್ರ ಅವ್ರಿಗೆ ತಿಳಿಬೇಕಲ್ಲ ಅಂದರು, ಅದಕ್ಕಾಗಿ ಒಂದು ಪುಸ್ತಕ ಬರೆದೆ, ಗಾಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಗಾಡ್ ರಿಯಲೈಸೇಷನ್ ಅಂತ ಒಂದು ಪುಸ್ತಕ ಬರೆದಿದ್ದೇನೆ. ಅದು ಬ್ರಹ್ಮಸೂತ್ರದ ಮೊದಲನೇ ಸೂತ್ರಕ್ಕೆ ಇಂಗ್ಲೀಷ್ನಲ್ಲಿ ನಿಮಗೆ ತಿಳಿಯೋ ರೀತಿಯ ವ್ಯಾಖ್ಯಾನ. ಕೆಲವರೆಲ್ಲ ತೊಗೊಂಡಿರ್ಬೋದು ಆ ಪುಸ್ತಕಗಳನ್ನು, ಅಲ್ಲಿ ಹೊರಗಡೆ ಕೂಡ ಇಂಗ್ಲೀಷಲ್ಲಿ ಬರೆದ್ರೆ ಕನ್ನಡದಲ್ಲಿ ಕೇಳ್ತಾರೆ, ಕನ್ನಡದಲ್ಲಿ ಬರೆದ್ರೆ ಇಂಗ್ಲೀಷಲ್ಲಿ ಕೇಳ್ತಾರೆ. ಮೇ ಉದ್ದೂರಲ್ಲಿ ಬರೀಬೇಕೇ ನಾನು ಯೋಚನೆ ಮಾಡಿ, ಇರೋನೊಬ್ಬನೇ ಒಂದೇ ಕೈಯಲ್ಲಿ ಬರೀಬೇಕು, ಜನರನ್ನು ಪ್ಲೀಸ್ ಮಾಡೋಕ್ಕಾಗಲ್ಲ. ಈಗ ಸೂತ್ರ ಯಾಕೆ ಬಂತು, ಸೂತ್ರ ಯಾರಿಗಾಗಿ ಬರೆಯಲ್ಪಟ್ಟಿತು, ಪಂಡಿತರಿಗಾಗಿಯೇ ಬರೆದರು. ಅಂತಹ ತದ್ಧರ್ಮೋಪದೇಶ ಸೂತ್ರ ಏನಾಗಂದರೆ, ಅಂತಹ ಒಳಗೆ, ಯಾಕೆ ತದ್ಧರ್ಮ ಆ ಧರ್ಮವನ್ನು ಹೇಳಿ ನೋಡೋದ್ರಿಂದ ಏನು ತಿಳಿತು ನಿಮಗೆ, ಒಳಗೆ ಆ ಧರ್ಮವನ್ನು ಹೇಳಿರೋದ್ರಿಂದ ಏನ್ರಿ ಯಾಕಂದರೆ, ಇದರ ಹಿಂದೆ ಒಂದು ಅಸ್ಯೂಮ್ ಟಾಪಿಕ್ ಇದೆ, ಅಂತರಾದಿತ್ಯ ಹಿರಣ್ಮಯ ಪುರುಷ, ಸೂರ್ಯನ ಒಳಗೊಬ್ಬ ಇದ್ದಾನಲ್ಲ, ಥಳ ಥಳ ತಳ ಹೊಳಿತಾ ಇದ್ದಾನಲ್ಲ, ಆಪ್ರಣಖ ಸ್ವರ್ಣ ಏವ ಆಪ್ರನಖಾತ್ ಕಾಲು ಉಗುರು, ನಖ ಅಂದ್ರೆ ಉಗುರು, ನಗರ್ನಿಂದ ತಲೆ ಕೂದಲು ತನಕ ಬಂಗಾರದ ಗೊಂಬೆ ಅಂತ ಹೊಳಿತಾ ಇದ್ದಾನೆ. ತಸ್ಯೇತ ಮಹಾರಜನಂ ವಾಸಃ, ಮಹಾರಜನಂ ಅರಿಶಿನ, ಸಾಂದ್ರವಾದ ಅರಿಶಿನ ಬಣ್ಣವನ್ನು ಬಳಿದರೆ ಬಟ್ಟೆ ಹೇಗಿರ್ತದೆ ಅಂತ ಪೀತಾಂಬರವನ್ನು ಇಟ್ಟಿದ್ದಾರೆ. ಮೈ ಬಣ್ಣ ಹೇಗಿದೆ, ಯಥ ಇಂದ್ರಗೋಪ, ಇಂದ್ರಗೋಪಮಣಿ ನೀಲಮಣಿ, ಆ ನೀಲಮಣಿ ಒಡೆದ್ರೆ ಹೇಗೆ ಶೈನ್ ಆಗುತ್ತೆಯೋ ಕಪ್ಪು ಬಣ್ಣದವನಾಗಿದ್ದಾನೆ. ಅವನ ಕಣ್ಣುಗಳು ಹೇಗಿವೆ, ತಸ್ಯ ಯಥ ಕಪ್ಯ ಸಂಪುಂಡರೀಕಮೇವ ಮಕ್ಷಿಣಿ, ಆಗತಾನೇ ಸೂರ್ಯನ ಬಿಸಿಲಿಗೆ ಅರಳತಾ ಇರುವ ಕೆಂದ ಅವರ ಸ್ವಲ್ಪ ಮುಗ್ಧವಾಗಿದ್ದು ಆಗ ಅರಳುತ್ತೆಯೋ ಆ ದಳದಂತೆ ಸುಂದರವಾದ ನೇತ್ರಗಳಲ್ಲುಳ್ಳವನು, ಅವನು ಉಪಾಸಿತವ್ಯ. ಅದು ಶಾಂತೋಗ್ಯದಲ್ಲಿ ಹೇಳ್ತಾರೆ. ಈಗ ಪ್ರಶ್ನೆ ಮಾಡೋರು ಕೇಳ್ತಾರೆ, ಪೂರ್ವಪಕ್ಷ ಏನು, ಈ ಸೂರ್ಯನಲ್ಲಿ ಹೇಗೆ ತಳತಳ ಅಂತ ಹೊಡಿತಾ ಇರೋನು, ಪುಣ್ಯವಶದಿಂದ ಆ ಜಾಗಕ್ಕೆ ಹೋಗಿರುವ ಜೀವಾತ್ಮ ಯಾಕಿರಬಾರದು, ಪರಮಾತ್ಮ ಅಂತ ಯಾಕೆ ಹೇಳ್ತೀರಿ, ಕ್ವಶನ್ ಅರ್ಥವಾಯ್ತೆ. ಯಾವನೊಬ್ಬ ಜ್ಞಾನಪೀಠ ಪ್ರಶಸ್ತಿ ತಗೊಂಡವನು, ಪುಣ್ಯವಶದಿಂದ ಇನ್ಯಾರದು ಪುಣ್ಯವನ್ನು ಕದ್ದು ಸೂರ್ಯನಲ್ಲಿ ಕೂತು ಮಜಾ ಮಾಡ್ತಾ ಕಾಲ ಮೇಲೆ ಕಾಲು ಹಾಕ್ಕೊಂಡ್ರು, ಆ ಜಾಗಕ್ಕೆ ಹಾಕಿ ಹೋಗಿರಬಾರ್ದು. ಓದಿದ್ದೇ ಇದ್ದವರು ಪ್ರೆಸಿಡೆಂಟ್ ಆಗ್ಬೋದು, ಓದಿದ್ದೇ ಇದ್ದವರು ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಯಾವನೊಬ್ಬ ಕಷ್ಟ ಜೀವ ಯಾವುದೋ ಜನ್ಮದವನು ಸೂರ್ಯಮಂಡಲದ ಯಾಕಿರಬಾರ್ದು ಅಂತ ಕೇಳಿದ್ವಿ. ಪ್ರಾಪ್ತೇ ಪ್ರಜಕ್ಷ್ಮೇ, ಈಗ ನೀವು ಪ್ರಶ್ನೆ ಕೇಳಿ ಹೇಳ್ತೇವೆ, ಅಂತಹ ಒಳಗಿರೋವನು ಭಗವಾನ್.
ಬ್ರಾಕೆಟ್ ಅಲ್ಲಿ ಅಧ್ಯಯನ ಮಾಡ್ಕೋಬೇಕು. ಒಳಗಿರುವವನು ಭಗವಂತ, ಜೀವಾತ್ಮ ಅಲ್ಲ. ಯಾಕೆ? ತದ್ಧರ್ಮೋಪದೇಶ. ಅವನ ಗುಣಗಳನ್ನೇ ಹೇಳಿದ್ದಾರೆ, ಜೀವಾತ್ಮನ ಗುಣ ಹೇಳಿಲ್ಲ ಅಲ್ಲಿ. ಜೀವಾತ್ಮನಾಗಿದ್ದರೆ ಕರ್ಮವಶ್ಯ ಅಂತ ಹೇಳಬೇಕು, ಪಾಪಕ್ಕೊಳಗಾಗ್ತಾನೆ ಅಂತ ಹೇಳಬೇಕು, ಮರ್ತ್ಯ ಅಂತ ಹೇಳಬೇಕು, ಅಣು ಅಂತ ಹೇಳಬೇಕು. ವಿಭು ಆಗಿರೋದಿಲ್ಲ, ಅವನು ಅರಿಶಿನ ಬಟ್ಟೆ ಉಡೋವನಲ್ಲ. ಭಗವಂತನಿಗೆ ಅಸಾಧಾರಣವಾದ ಲಕ್ಷಣ ಪುಂಡರೀಕಾಕ್ಷ ಅನ್ನೋದು ಜೀವಾತ್ಮರು ಹೇಳೋದಿಲ್ಲ. ಈ ಲಕ್ಷಣ ಹೇಳಿರೋದ್ರಿಂದ ಅಂತಹ ತದ್ಧರ್ಮೋಪದೇಶಾತ್ ಅರ್ಥ ಆಯ್ತು ನೋಡಿ. ಈ ಪ್ರಕರಣ ಒಂದು ಸೂತ್ರ ವಾಕ್ಯಾನ್ವಯಾತ್ ಒಂದು. ಇವತ್ತಿಗೂ ಈ ಸೂತ್ರಕ್ಕೆ ಅಪಾರ್ಥ ಮಾಡ್ತಾರೆ. ವಾಕ್ಯ ಅನ್ವಯಾತ್, ವಾಕ್ಯವು ಅನ್ವಯವಾಗುವುದರಿಂದ ಹಿಂದೆ ಮುಂದೆ ಯು ಹ್ಯಾವ್ ಟು ಸಪ್ಲೈ ಸರ್ಟನ್ ವರ್ಡ್ಸ್. ಯಾವ ವಾಕ್ಯ ಯಾರಿಗೆ ಅನ್ವಯವಾಗುತ್ತೆ ಅಂತ ಕೇಳಿದ್ರೆ ಅಲ್ಲಿ ಹೇಳಿದ್ದು ಯಾಜ್ಞವಲ್ಕ್ಯರು ಸನ್ಯಾಸಿ ಆಗ್ತಾನೆ ಅಂತ ಹೊರಟರು. ಕಥೆ ಕೇಳಿದ್ರು ಇಲ್ವೋ ಹ್ಞೂ ಅಂತ ಹೇಳಿ ಇದ್ರ ಮುಂದೆ ಹೋಗಲ್ಲ. ಅವ್ರಿಗಿಬ್ಬರು ಹೆಣ್ಣು ತೀರಿದ್ದು ಯಾರು ಅದಲ್ಲ, ಅವ್ರಿಗಿಬ್ರು ಹೆಣ್ಣು ತೀರಿದ್ರು. ಕಾತ್ಯಾಯಿನಿ ಅಂತ ಮೊದಲನೇ ಹೆಂಡತಿ, ಎರಡನೇವಳು ಮೈತ್ರೇಯಿ. ಇವರಿಬ್ಬರಲ್ಲಿ ಏನು ವ್ಯತ್ಯಾಸ? ಕಾತ್ಯಾಯಿನಿ ಅಡುಗೆ ಮಾಡೋಕ್ ಲಾಯಕ್ಕು, ಬಟ್ಟೆ ಒಗೆಯೋಕ್ ಲಾಯಕ್ಕು, ದನವೂ ಒಂದೇ ಅವಳು ಒಂದೇ, ಕೂತ್ಕೊಂಡು ಕೂತ್ಕೋಬೇಕು, ಪಡಿಸೊಂದು ಬಡಿಸ್ಬೇಕು, ಕಂಪ್ಲೀಟ್ ಶೇರಿಂಗ್ ಇರಲಿಲ್ಲ. ಯಾಜ್ಞವಲ್ಕರ ಜ್ಞಾನ ಮಾರ್ಗಕ್ಕೂ ಭಕ್ತಿ ಮಾರ್ಗಕ್ಕೂ ಉಪಾಸನೆಗೂ ಎಳ್ಳಷ್ಟು ಒದಗದೇ ಇದ್ದವಳು. ಅಯ್ಯೋ, ಯಾ ಚಿಕ್ಕ ವಯಸ್ಸಲ್ಲಿ ಗಂಟ ಕೊಟ್ಟರು, ಯಾರು ತಂದೆ ತಾಯಿ ಮದುವೆ ಮಾಡಿದ್ರು, ಹಸ್ಕೊಂಬಂದಿದ್ದಾರೆ, ಊಟ ಹಾಕ್ತೇನೆ. ಅಡುಗೆ ಗಡಿಗೆ ಗೃಹಕತ್ಯ ಚೆನ್ನಾಗಿ ಮಾಡ್ತಿದ್ದು. ಅಧ್ಯಾತ್ಮದಲ್ಲಿ ಗಂಡ ಹೆಂಡಲ್ಲಿ ಶೇರಿಂಗ್ ಇಲ್ಲ. ಇಂಥ ಗಂಡನ ಪಡೆದಲ್ಲ ಅಂತ ಅವಳು ಬುದ್ಧಿಯೇ ಇಲ್ಲ. ಜನಕರಾಜನ ಸಭೆಗೆ ಹೋಗೋರು, ವಾದ ಮಾಡೋರು, ಎಂತೆಂಥ ಅವರೆಲ್ಲ ಪ್ರಶ್ನೆ ಕೇಳೋರು. ಸರ್ ಕಟ್ಕೊಂಡು ಗಾರ್ಗಿ ವಾಚಕ್ರವಿ ಅಂತ ಒಬ್ಳು ಬ್ರಹ್ಮವಾದಿನಿ, ಎಂತೆಂಥ ಸ್ತ್ರೀಯರು ಆಗಿನ ಕಾಲದಲ್ಲಿ ಯಜ್ಞೋಪೇತ ಹಾಕೊಂಡಿದ್ದವರು. ಹೇ ಯಾಜ್ಞವಲ್ಕ್ಯ, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಜನಕರಾಜನ 10,000 ಗೋವುಗಳನ್ನಿಟ್ಟು ಯಾರು ಈ ಬ್ರಹ್ಮವದ್ಯದಲ್ಲಿ ವಾದದಲ್ಲಿ ಗೆಲ್ತೀರಿ? ಅವ್ರಿಗೆ 10,000 ಗೋವುಗಳು, ತಲೆ ಕೊಂಬಿಗೆಲ್ಲ ಬಂಗಾರ, ಗೊರಸಿಗೆಲ್ಲ ಬಂಗಾರ, ಬಂಗಾರದ ಹೊದಿಕೆ ಹಾಕಿದ್ದು 10,000 ಗೋವುಗಳು. ಯಾಜ್ಞವರ್ಗ ಬರೋರು ಶಿಷ್ಯನಿಗೆ ಹೇಳೋರು, ದನ ಹೊಡ್ಕೊಂಡು ಹೋಗು, ನಮ್ಮ ಆಶ್ರಮಕ್ಕೆ ಕಟ್ಟು. ಏ, ದನ ತಗೊಂಡು ಹೋಗೋದಲ್ಲ, ಮೊದಲು ನನ್ನನ್ನು ಗೆಲ್ಲು. ಎಷ್ಟೋ ಜನ ಈ ಕಹುಳ ಅನ್ನೋನು ಬರೋನು, ಇದೆಲ್ಲ ಅಷ್ಟಾವಕ್ರ ಅಂತಂದೆ. ಕೆಲವು ಜನ ಸೋತು ಹೋಗೋರು ಇದ್ರು. ಇವತ್ತು ಹೋಗಿದ್ರಲ್ಲ, ವಾಕ್ಯಾರ್ಥ ಮಾಡಿದ್ರಲ್ಲ, ಏನು ಹೇಳಿದ್ರು ಒಂದು ಸೂಕ ಅತ್ಯಾಯಿನಿ ತಲೆ ಬಡ್ಕೊಳ್ಳಿಲ್ಲ. ಇಂಥ ಹೆಂಡತಿ ಕಟ್ಕೊಂಡ್ರೆ ಸುಖವಾಗಿರ್ಬೋದು ಬ್ರಾಹ್ಮಣ ಯೋಚನೆ ಮಾಡಿ. ಅವರೆಲ್ಲರೂ ಪೌರೋಹಿತ್ಯಕ್ಕೆ ಹೋಗಿದ್ರೆ ಜೋಳಿಗೆ ಹುಡ್ಕೋಳು, ಬೆಲ್ಲ ಎಷ್ಟು ಬಂತು, ಅಕ್ಕಿ ಎಷ್ಟು ಬಂತು, ದಕ್ಷಿಣ ಎತ್ತು ಬಂತು, ಬಾಳೆಹಣ್ಣು ಎಷ್ಟು ಬಂತು, ಅದು ಕೊಳತೋದದ್ದೆಷ್ಟು, ಬೆಲ್ಲ ಜೊತೆ ಜಜ್ಜಿದ್ದೆಷ್ಟು. ಈ ಪ್ರಾಪರ್ಟಿ ಪ್ರಾಪರ್ಟಿ ಸಾಯ್ತಿದ್ದವಳು. ಜನಕನ ಸಭೆಯಲ್ಲಿದ್ದವಳು ಮೈತ್ರೇಯಿ ಇವರ ವಾದಗಳನ್ನು ಕೇಳಿ ಮೋಹಗೊಂಡು ಒಂದು ದಿವಸ ಕೇಳಿದ್ದು, ಸ್ವಾಮಿ ನಾನು ನಿಮ್ಮ ಪತ್ನಿ ಆಗೋಕೆ ಇಷ್ಟಪಡ್ತೇನೆ, ನನಗೊಂದು ಹೆಂಡತಿ ಇದ್ದಾಳಲ್ಲ ಅಂದರು. ಇಲ್ಲ ಇಲ್ಲ, ಪತ್ನಿ ಆಗೋ ಉದ್ದೇಶ ಭೋಗಕ್ಕಾಗಿ ಅಲ್ಲ, ನಿಮ್ಮ ಜೊತೆ ಇದ್ದರೆ ಸರ್ವದಾ ನಾನು ಈ ಬ್ರಹ್ಮವಾದವನ್ನು ಕೇಳ್ಬೋದಲ್ಲ ಅಂದಾಗ ಹಾಗಿದ್ದಾಗ್ಬೋದು ಅಂತ ಒಪ್ಪಿಕೊಂಡ್ರು. ಅವ್ರಿಗೇನು ಕೊಬ್ಬುಗೋಸ್ಕರ ಆಗಲಿಲ್ಲ, ಮದುವೆ ಆಯಿತು, ಕರ್ಕೊಂಬಂದರು. ಪುಣ್ಯಕ್ಕೆ ಕಾತ್ಯಾಯಿನಿ ಜಗಳ ತೆಗೀಲಿಲ್ಲ, ತಕರಾರು ತೆಗೀಲಿಲ್ಲ, ಪ್ರತ್ಯೇಕ ರೂಮ್ಗಳು ನಡೀತು. 10 ವರ್ಷ 20 ವರ್ಷ ಅನೇಕ ಒಂದು ದಿವಸ ತಲೆ ಬೆಳಗಾದ್ಮೇಲೆ ಯಾಜ್ಞವಲ್ಕರು ಹೇಳಿದರು, ಪ್ರವೃತಿಷ್ಯಾಮಿ, ನಾ ಸನ್ಯಾಸಿ ಆಗ್ತೇನೆ ಕಾಣೆ. ಬಾಯಿಲಿ ಕಾತ್ಯಾಯಿನಿ, ಮೈತ್ರಿ ಬಾಯಿಲಿ ಹಂತತೆ ಅನಯ ಕಾತ್ಯಾಯಿನ್ಯ ಅಂತಂಕರ ವಾಣಿ. ನನಗೂ ಈ ಕಾತ್ಯಾಯಿನಿಗೂ ನಾನು ಸನ್ಯಾಸಿ ಆದಮೇಲೆ ಜಗಳ ಬರಬಾರ್ದು, ಸರ್ ಕಟ್ಕೊಂಡು ನನ್ನ ಗಂಡ ಕೊಟ್ಟಿದ್ದು ಅಂತ ಒಂದು ಪಾತ್ರೆಗೆ ಇವಳಿ ಕಡೆ ಎಳೆಯೋದು, ಅವಳ ಕಡೆ ಒಂದು ಪಾತ್ರೆಗೆ ಏನು ಮಾಡೋದು, ಒಂದು ಮನೆ ಬಾಗಿಲು ಎರಡು ಮುಚ್ಚಳ, ಒಂದು ನನಗೆ ಒಂದು ನಿನಗೆ, ಕಿಟಕಿ ಮುಚ್ಚಳ ಒಂದು ನಿನಗೆ ಒಂದು ನನಗೆ, ಸಾಲಿಗ್ರಾಮ ಜಜ್ಜಿ ಅರ್ಧ ನನಗೆ ಅರ್ಧ ನಿನಗೆ, ದಕ್ಷಿಣೆ. ಈ ಜಗಳ ಕೋರ್ಟ್ ತನಕ ಹೋಗಬಾರ್ದಲ್ಲ, ಅದು ಅಂತಂ ಕರವಾಣ್. ಇಬ್ಬರು ಜಗಳ ಮುಗಿಸ್ಬಿಡ್ತೀನಿ ಇವತ್ತು, ಕೂತ್ಕೊಳ್ಳಿ. ಮೊದಲು ಬಂದು ಕೂತ್ಕೊಂಡ್ಬಿಟ್ಲು ಅವಳು ಕಾತ್ಯಾಯಿನಿ, ನನಗೆ ಏನೇನು ಕೊಡ್ತೀರಿ, ಏನೇನು ಬೇಕೋ ತಗೋ. ಮೈತ್ರಿ ತಕರಾರು ಮಾಡಲಿಲ್ಲ, ಎಲ್ಲ ತೊಗೊಂಡವಳು. ಪಾತ್ರೆ ಆಗಿದ್ರು ಒಡಕಿಂದು ಹಳೆಯದು ಹರಾಜಿಂದು ಅದೆಲ್ಲ ಈಗೆಲ್ಲೆಲ್ಲ ಹೋಗಿರ್ತಾ 15 ದಿವಸ 11 ದಿವಸ ಕೊಡ್ತಾರೆ ನೋಡ್ರಿ. ಪಂಚಗಿಂಚ ಶಾಲು ಎಲ್ಲ ತಗೊಂಡ್ಳು.
ಇವಳು ಒಂದಷ್ಟು ಹತ್ತಿಟ್ಟು ಬೇಕಾದ್ದು ಬೇಡದ್ದು ಅಳ್ತಾ ಇದ್ದಾಳೆ ಮೈತ್ರೇಯಿ. ಕತೆ ಚೆನ್ನಾಗಿದೆ ನೋಡಿ. ಮೈತ್ರೇಯಿ ಬ್ರಾಹ್ಮಣ, ಬೃಹದಾರಣ್ಯಕ ಉಪನಿಷತ್ತು. ಯಾಕೆ ಮೈತ್ರೇಯಿ ಏನು ತಗೊಳ್ಳೇ ಇಲ್ವಲ್ಲ, ಏನು ಕೇಳಲೇ ಇಲ್ವಲ್ಲ, ಕಣ್ಣೀರು ಒರೆಸ್ಕೊಂಡ್ಲವಳು. ಪ್ರಭು, ನೀವು ನಮಗೆ ಹಂಚಿಕೊಟ್ಟ ಈ ಪದಾರ್ಥದಲ್ಲಿ ನನ್ನ ಭಾಗ ಅಂತ ಏನಿಟ್ಟಿದ್ದೀರಿ, ಇದನ್ನು ತಗೊಂಡ್ರೆ ನನಗೆ ಮೋಕ್ಷ ಆಗುತ್ತೆ ಅಂತ ಕೇಳಿದ್ದವಳು. ಇದು ಯಾತಿ ಕೇಳ್ತಾ ಇದ್ದಾಳೆ ಅಂತ ಯಾಜ್ಞವಲ್ಕರು ಯಮಾರಿ ಹೋದರು. ಸಾವಿತ್ರಿ ಯಮನನ್ನು ಸೋಲಿಸಿದಾಗೆ ಯಾತಿ ಕೇಳ್ತಾ ಇದ್ದಾಳೆ ತಿಳಿಯಲಿಲ್ಲ. ಅವರು ಎಲ್ಲರಿಗೆ ಹೇಳುವಾಗ ಹೇಳಿದರು, ಅಯ್ಯೋ ಆಸ್ತಿ ಪಾಸ್ತಿ ಹಣದ ಆಸೆ ಇಟ್ಕೊಂಡವನಿಗೂ ಮೋಕ್ಷ ಆಗೋದಿಲ್ಲ. ಅಮೃತತ್ವಸ್ಯತು ನಾ ಆಶಾಸ್ತಿ ವಿತ್ತೇನ, ಇಲ್ಲಿ ನಾ ವಿತ್ತೇನ ತರ್ಪಣೀಯೋ ಮನುಷ್ಯ. ನಚಿಕೇತನ ಬಾಯಲ್ಲಿ ಅದೇ ಮಾತು ಬರುತ್ತೆ. ಹಣಕಾಸು ಕೂಡಿಟ್ಟಿದ್ರೆ ನಿಮಗೆ ಮೋಕ್ಷದ ಆಸೆಯನ್ನು ತಪ್ಪಿಸಿಬಿಡುತ್ತೆ. ಅದು ಮೋಕ್ಷ ಸಿಕ್ಕೋದಿರಲಿ, ಮೋಕ್ಷದ ಆಸೆಯೂ ತಪ್ಪೋಗುತ್ತೆ, ದುಡ್ಡು ಎಣಿಸೋ ಬುದ್ಧಿ ಬಂದ್ಬಿಡುತ್ತೆ ಅಂತ ಹೇಳಿದಾಗ ಆ ಗೆದ್ದೆ ನಿಂತ್ಕೊಂಡ್ಲು ಮುಖ ಅರಳಿತು. ಹಾ ಹಾ, ನಿಮ್ಮ ಬಾಯಲ್ಲೇ ಬಂತಲ್ಲ ಆಸ್ತಿ ಪಾಸ್ತಿ ಇಟ್ಕೊಂಡ್ರೆ ಹಣಕಾಸಿಂದ ಮೋಕ್ಷ ಬರೋದಿಲ್ಲ ಅಂತ. ಸ್ವಾಮಿ, ನಾ ಬಂದದ್ದು ಯಾಕೆ ನಿಮ್ಮ ಜೊತೆಯಲ್ಲಿ, ಆಸ್ತಿಗೋಸ್ಕರ ಬಂದೆ ನಾನು. ನೀವು ಮಾತ್ರ ಮೋಕ್ಷಕ್ಕೆ ಹೋಗಬೇಕು ಸನ್ಯಾಸಿಯಾಗಿ, ನಾ ಮಾತ್ರ ಒಡಕು ಪಾತ್ರೆ ಇಟ್ಕೋಬೇಕೆ, ಇದು ಯಾವ ನ್ಯಾಯ ಅಂತ ಕೇಳಲಾಗಿ ಯಾಜ್ಞವರ ಕಣ್ಣಲ್ಲಿ ದರ 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 ನೀರು ಬಂದ್ಬಿಡ್ತು. ಅವು ಹೇಳ್ತಾರೆ, ಎಲೆ ನವ ಅರೆ ಪತ್ಯು ಕಾಮಾಯ ಪತಿ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ, ನವ ಅರೆ ಜಾಯ ಏ ಕಾಮಾಯ ಜಾಯ ಪ್ರಿಯ ಭವತಿ, ಆತ್ಮನಸ್ತು ಕಾಮಾಯ ಜಾಯ ಪ್ರಿಯ ಭವತಿ, ನವ ಅರೆ ಪುತ್ರಸ್ಯ ಕಾಮಾಯ ಪುತ್ರ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪುತ್ರ ಪ್ರಿಯೋ ಭವತಿ. 23 ಪರ್ಯಾಯ. ಗಂಡನಾದವನು ಗಂಡ ಅನ್ನೋ ದೃಷ್ಟಿಯಿಂದ ಪ್ರೀತಿ ಪಾತ್ರ ಆಗುವುದಿಲ್ಲ. ನಿಜವೇ, ಸ್ತ್ರೀಯರೆಲ್ಲ ಹೇಳಿಬಿಡಿ, ಡು ಯು ಲವ್ ಯುವರ್ ಹಸ್ಬೆಂಡ್ಸ್ ಜಸ್ಟ್ ಬಿಕಾಸ್ ದೇ ಆರ್ ಯುವರ್ ಹಸ್ಬೆಂಡ್ಸ್ ಇನ್ ಫ್ಲೆಶ್ ಅಂಡ್ ಬ್ಲಡ್? ರಕ್ತಮಾಂಸಮಯವಾದ ಶರೀರ ಚೆನ್ನಾಗಿದೆ ಕೊಬ್ಬಿದ್ದೆ ಅಂತ ಒಬ್ಬನನ್ನು ಪ್ರೀತಿ ಮಾಡಿದರೆ ನಿಮ್ಮದು ಅಧಮ ಪ್ರೀತಿ ಅನ್ಬೇಕು. ರಿಯಲ್ ಲವ್, ನಿಜವಾದ ಪ್ರೀತಿ ಬರೋದು ಯಾವುದರಿಂದ? ಗಂಡನಲ್ಲಿ ಇರುವ ಆತ್ಮನ ಸಲುವಾಗಿಯೇ ಪ್ರೀತಿಯನ್ನು ಸಲ್ಲಬೇಕಾದ್ದು ಪರಮಾತ್ಮನಿಗೆ. ಹೆಂಡತಿಗೂ ಅದೇ ಮಾತು, ಹೆಂಡತಿ ಆದ ಮಾತು ಪ್ರೀತಿ ಆಗೋದಿಲ್ಲ. ಆತ್ಮನಷ್ಟು ಕಾಮಾಯ ಜಾಯ ಪ್ರಿಯ ಭವತಿ, ಮಗನೂ ಅಷ್ಟೇ, ಸ್ನೇಹಿತನೂ ಅಷ್ಟೇ, ಭೂಮಿ ಹಿರಣ್ಯ ಎಲ್ಲ ಅಷ್ಟೇ. ಆದ್ದರಿಂದ ಮೈತ್ರೇಯಿ, ನಾನು ಪಾಠ ಕಲಿಸಿದೆ ಕಣೆ, ಗುರುವಾಗಿದ್ದೀಯೇ. ಆತ್ಮ ವಾರೆ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ, ಆ ಪರಮಾತ್ಮನೇ ಧ್ಯಾನ ಮಾಡಬೇಕು, ಕೇಳಬೇಕು, ಜಪಿಸಬೇಕು, ಚಿಂತಿಸಬೇಕು. ಮೈತ್ರೇಯಿ ಬ್ರಾಹ್ಮಣ ಬಹಳ ದೊಡ್ಡ ಅಧ್ಯಾಯ. ಇಲ್ಲಿ ಕೆಲವರು ಕುತರ್ಕ ಮಾಡ್ತಾರೆ, ಇಲ್ಲಿ ಆತ್ಮ ಅಂದ್ರಲ್ಲ ಸ್ವಾರ್ಥ ಅಂತ ಅರ್ಥವೇ, ಜೀವಾತ್ಮ ಅಂತ ಅರ್ಥವೇ, ಪರಮಾತ್ಮ ಅಂತ ಅರ್ಥವೇ. ಹಾ, ಸುಲಭವಾಗಿ ನನ್ನ ತಾರೀಫ್ ಬಂದ್ಬಿಟ್ರಿ ನೀವು. ಯಾಕೆ? ಪಂಡಿತರಲ್ಲ, ಪಂಡಿತರಲ್ಲದೇ ಇದ್ದವರು ಸುಲಭವಾಗಿ ತಿದ್ದಬಹುದು ಪಂಡಿತರನ್ನ. ನಮ್ಮ ಮನೆಗೆ ಒಬ್ರು ಬಂದಿದ್ರು ಮೊನ್ನೆ, ಬಾಬು ಕೃಷ್ಣಮೂರ್ತಿ ಅಂತ, ಪೋತನ ಭಾಗವತ ಕನ್ನಡಕ್ಕೆ ಮಾಡಿಸಿದವರು. ಮಾತಿಗೆ ಅವನು ಎತ್ತಿದ್ರು, ಅವರು ತಿರುಮಲೆ ತಾತಾಚಾರ್ಯ ಶರ್ಮ ಹತ್ರ ಪಳಗಿದವರು, ಈ ವಾಕ್ಯ ಎತ್ತಿದ್ರು. ನೋಡಿಪ್ಪ, ಇಲ್ಲ ಆತ್ಮ ಅಂದರೆ ಪರಮಾತ್ಮ ಅಂತ ಇಟ್ಕೋಬೇಕು ಅಂತಂದೆ. ಅವರಂದರು, ನಾ ಹಾಗೆ ಬರೆದಿದ್ದೆ ಸ್ವಾಮಿ, ಒಬ್ಬರು ಸ್ವಾಮಿಗಳು ಇದು ತಪ್ಪು, ಎಂಥವ್ರಿಗೂ ಸ್ವಾರ್ಥ ಇರ್ತದೆ ಅಂತ ಆ ವಾಕ್ಯಕ್ಕೆ ಅರ್ಥವಂತೆ ಅಂದರು. ಅಯ್ಯೋ, ಯಾಜ್ಞವಲ್ಕರಿಗೆ ಸ್ವಾರ್ಥ ಹೋಗಲಿಲ್ಲ ಅಂತೆ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ, ಆತ್ಮ ತನ್ನ ತೃಪ್ತಿಗೋಸ್ಕರವಾಗಿ ಎಲ್ಲವೂ, ನನಗೆ ಸ್ವಾರ್ಥ ಇಲ್ಲದೇ ಇದ್ರೆ ಯಾವುದೂ ಪ್ರಿಯವಾಗುವುದಿಲ್ಲ ಅನ್ನುವ ಕುತ್ಸಿತಾರ್ಥವನ್ನು ಅವನು ಯಾವನೋ, ಸನ್ಯಾಸ ಕೊಟ್ಟವನು ಯಾವನೋ, ತಗೊಂಡವನು ಯಾವನೋ, ಸೂತ್ರ ಓದಿಲ್ಲ, ಕೇಳಿಲ್ಲ, ಗುರುವಿಲ್ಲ, ಪರಂಪರೆ ಇಲ್ಲ. ಇಲ್ಲಿ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಒಬ್ಬರಲ್ಲಿಯೂ ವ್ಯತ್ಯಾಸವಿಲ್ಲ. ಆತ್ಮ ಅನ್ನೋದು ಪರಮಾತ್ಮ ಪರವ, ಕೆಲವು ಕಡೆಯಲ್ಲಿ ಆತ್ಮ ಅಂತ ಶಬ್ದ ಹೇಳ್ತಾರೆ. ಆತ್ಮೇ ತಿದುಬೇಕ ಚಂತಿ ಗ್ರಾಹಿ ಅಂತ ಸೂತ್ರ ಇದೆ. ನಾ ಆತ್ಮ ಶ್ರುತೇ ಸೂತ್ರ ಇದೆ, ತಲೆ ಚಚ್ಕೋಬೇಕು ಬ್ರಹ್ಮಸೂತ್ರ. ಆತ್ಮ ಅಂದರೆ ಪರಮಾತ್ಮ. ಒಂದೊಂದು ವಾಕ್ಯವನ್ನು ಪರಮಾತ್ಮ ಪರವಾಗಿ ಅನ್ವಯಿಸಬೇಕು. ಮುಟ್ಟಾಳ ಜೀವಾತ್ಮ ಪರವಲ್ಲ ಅಂತ ವೇದವ್ಯಾಸರು. ವಾಕ್ಯಾನ್ವಯಾತ್ ಅಂತ ಸೂತ್ರ. ವಾಕ್ಯಗಳನ್ನು ಅನ್ವಯಿಸಬೇಕು ಯಾರಿಗೆ?
नवारे पत्युकामाय पतिप्रियो भवति जाया आत्मनस्तु कामय अंद्रे आत्मानो 23 सेंटेंस अल्ली बरुव ओंदोंदन्नु ಪರಮಾತ್ಮನಿಗೆ ಎಂಬುದಾಗಿ ಅನ್ವಯಿಸಿಕೊಳ್ಳಬೇಕು. ನಾ ಹೇಳಿದ್ದಲ್ಲ, ವೇದವ್ಯಾಸರ ನಿರ್ಣಯ. ಇಂಥದ್ದು ಎಷ್ಟು ನಿರ್ಣಯ ಕೊಟ್ಟಿದ್ದಾರಪ್ಪ. ಅದೃಶ್ಯತ್ವಾದಿ ಗುಣಕ್ಕೆ ಹೋಗ್ತೇ, ತದೃಶ್ಯಂ ಅಗ್ರಾಹ್ಯಂ, ಕಣ್ಣು ಕಾಣಿಸೋದಿಲ್ಲ, ಹೊಡಿಯೋಕೆ ಬರೋದಿಲ್ಲ, ಹೇಗೆಲ್ಲ ಹೇಳ್ಬಿಟ್ರಲ್ಲ. ಎಲ್ಲಿ ಮುಂಡಕ ಉಪನಿಷತ್ತಲ್ಲಿ ಪರಮಾತ್ಮ ಅನ್ನೋನ್ನ ಕೈಯಲ್ಲಿ ಹಿಡಿಯೋಕೆ ಬರೋದಿಲ್ಲ, ಅದೃಶ್ಯಂ ದೃಶ್ಯಕ್ಕೆ ಬರೋದಿಲ್ಲ, ಅಗ್ರಾಹ್ಯಂ ನೆಗೆಟಿವ್ ಶಬ್ದಗಳಲ್ಲಿ ಹೇಳಿದ್ದಾರಲ್ಲ ಅಂದರೆ ಹಾಗಿದ್ದ ಅವನಿಗೇನು ಗುಣ ಇಲ್ಲವೇ ಅಂದರೆ ವೇದವ್ಯಾಸರು ಹೇಳಿದ್ರು ಅದೃಶ್ಯತ್ವಾದಿ ಗುಣಕ್ಕೆ ಹೋಗ್ತೇ, ಅದು ಗುಣವೇ ಅಂದರು. ನೋಡ್ರಿ ಹೇಗಿದೆ ಇದು, ಆನಂದಮಯೋಭ್ಯಾಸ ಅಂತ ರಿಪೀಟ್ ಮಾಡ್ತಾ ಆನಂದಮಯ ಏತಮಾನಂದಮಯ ಆತ್ಮಾನ ಉಪಸಂಕ್ರಾಮತಿ. ಆ ವಾಕ್ಯದಲ್ಲಿ ಎಷ್ಟು ಸಲ ಬರುತ್ತೆ ಆನಂದಮಯ ಪರಮಾತ್ಮನೇ ಹೊರತು ಜೀವಾತ್ಮ ಅಲ್ಲ. 15 ಸೂತ್ರ ಇದೆ, ಈಗ ಅರ್ಥ ಆಯ್ತು. ಬ್ರಹ್ಮಸೂತ್ರ ಅಂದರೆ ಬ್ರಹ್ಮಸೂತ್ರ ಬಿಟ್ಟರೆ ಉಪನಿಷತ್ಗೆ ಅಪಾರ್ಥ ಆಗುತ್ತೆ. ಉಪನಿಷತ್ತನ್ನು ಪ್ರತ್ಯೇಕವಾಗಿ ಅರ್ಥ ಮಾಡ್ಕೊಳ್ಳೋದಲ್ಲ, ಯು ಕೆನಾಟ್ ಗೋ ಇಂಡಿಪೆಂಡೆಂಟ್ ಇಟ್ ಎನಿ ಉಪನಿಷತ್. ಹೋದರೆ ಬ್ರಹ್ಮಸೂತ್ರ ಪರಂಪರೆ ಬಿಟ್ಟು ಹೋಗ್ತೀರಿ, ವೇದ ಬಾಹ್ಯರಾಗ್ತೀರಿ. ಬೌದ್ಧರ ದಾರಿ ಅದು, ಜೈನರ ದಾರಿ. ನಾವು ನಿರ್ಣಯ ಬರೋದು ಬ್ರಹ್ಮಸೂತ್ರ. ಅದು ಬ್ರಹ್ಮಸೂತ್ರ ಓದಿದ್ರೇ ಬೀಗದ ಕೈ, ಇದು ಬೀಗದ ಕೈ. ಉಪನಿಷತ್ತುಗಳು ಲಾಕ್ಡ್ ಟ್ರೆಷರಿ, ಅಲ್ಲಿ ಬೀಗ ಇದೆ, ಬೀಗದ ಕೈ ಇಲ್ಲಿದೆ. ಇಲ್ಲಿ ಕಠೋಪನಿಷತ್ತಿಗೆ ಅರ್ಥ ಹೇಳ್ತಕ್ಕಂಥ ವೇದವ್ಯಾಸರು ಇಲ್ಲಿ ಚಪ್ಪಾಳೆ ಹಾಕಿ ಒಂದು ಸೂತ್ರ ಹೇಳಿ ತೋರಿಸ್ತೇನೆ. ಕಠೋಪನಿಷತ್ತಲ್ಲಿ ಏನಿದೆ ಅಂತ ಕೇಳ್ತಾನೆ ಒಬ್ಬ ಮಂಕು ಶಿಷ್ಯ. ಆ ಶಿಷ್ಯನಿಗೆ ಹೇಳ್ತಾರೆ, ಮಗು ತ್ರಯಾಣಾಮೇವಚ ಏವಂ ಉಪನ್ಯಾಸ ಪ್ರಶ್ನಶ್ಚ. ಈ ಉಪನಿಷತ್ತಿನಲ್ಲಿ ಮೂರು ಪ್ರಶ್ನೆಗಳಿವೆ, ಮೂರು ಉತ್ತರಗಳಿವೆ. ಸಮಂಡ್ ಸಮರಿ ಮುಗಿದೋಯ್ತು ಅಂದರು. ಚೆನ್ನಾಗಿದೆ ನೋಡಿ, ತ್ರಯಾಣಾಮೇವಚ ಏವಂ ಹೀಗೆ ಅಂದರು. ತ್ರಯಾಣಾಮೇವ ಅಲ್ಲಿರೋದು ಮೂರೇ ಕ್ವಶನ್ನು. ಇವತ್ತಿನ ಉಪನ್ಯಾಸ ಇಲ್ಲಿ ನಿಲ್ಲಿಸ್ಬೋದು ನಾನು. ನೋಡಿ, ಇಲ್ಲಿರೋದು ಮೂರು ಪ್ರಶ್ನೆ, ಮೂರು ಉತ್ತರ. ಆ ತಿಳ್ಕೊಂಡ್ರೆ ಬಾಕಿದೆಲ್ಲ ಅಶಿಷ್ಟಂ ಸ್ಪಷ್ಟಂ, ಉಳಿದು ಸ್ಪಷ್ಟವಾಗುತ್ತೆ. ಏನ್ರಿ ಆ ಮೂರು ಪ್ರಶ್ನೆ? ಈಗ ಸಂಗ್ರಹ ಮಾಡ್ತೇನೆ, ಇನ್ನೊಂದು 5-10 ನಿಮಿಷ ವರ ಕೊಡ್ತೀನಿ ಅಂದಲ್ಲ, ಎಷ್ಟು ವರ ಕೊಡ್ತೀನಿ ಅಂದ ಅವನು? ಮೂರು. ಆ ಮೂರು ವರ ಕೊಟ್ಟಿದ್ದಕ್ಕೆ ಹುಡುಗ ಏನು ಮಾಡಿದ? ಮೂರು ಪ್ರಶ್ನೆ ಕೇಳಿದ, ಅದೇ ಮೂರು ಪ್ರಶ್ನೆ ಉಪನ್ಯಾಸ. ಮೂರು ಪ್ರಶ್ನೆಗೆ ಯಮನ್ ಮಾಡಿದ, ಮೂರು ಉಪನ್ಯಾಸ ಮಾಡಿದ. ಉಪನ್ಯಾಸ ಅಂದರೆ ಲೆಕ್ಚರ್ ಅಲ್ಲ, ಉಪನ್ಯಾಸ ಅಂದರೆ ಇವತ್ತೇನು ಅರ್ಥ ಬಂದಿದೆ, ಪ್ರವಚನ, ಉಪನ್ಯಾಸ, ವ್ಯಾಖ್ಯಾನ. ಧಾರವಾಡದಲ್ಲಿ ವ್ಯಾಖ್ಯಾನ ಅಂತಾರೆ ನಾರಾಯಣಾಚಾರ್ಯರಿಂದ ಕಠೋಪನಿಷತ್ತಿನ ಬಗ್ಗೆ. ಇವತ್ತು ವ್ಯಾಖ್ಯಾನ ಬರವಣಿಗೆ ಅಂತಲ್ಲ, ಎಕ್ಸ್ಪ್ಲನೇಷನ್ ಅಂತ. ಪ್ರವಚನ ಮೂಲ ಗ್ರಂಥವನ್ನು ವಿಶೇಷವಾಗಿ ಪ್ರವಚನ ಮಾಡುವುದು, ಉಪನ್ಯಾಸ. ಉಪನ್ಯಾಸ ಬೇರೆ. ಒಂದು ವಿಷಯವನ್ನು ಎತ್ತಿಕೊಂಡು ಅದನ್ನು ದೊಡ್ಡದಾಗಿ ಮಾಡಿ ಹಿಂಜಿ 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 ಉದಾಹರಣೆಗಳನ್ನು ಕೊಟ್ಟು ನಿಮಗೆ ತಿಳಿಯುವಂತೆ ಪ್ರಮೇಯಗಳನ್ನು ವಿವರಿಸೋದು ಅದು ಉಪನ್ಯಾಸ. ಸಮರಿ ಹೇಳುವುದು ಉದ್ಗೃಹತಿ ಉಪನಿಷತ್ಸು ನಿಗೂಢಮರ್ಥಂ ಚಿತೆ ನಿವೇಶಯಿತು ಅಲ್ಪಧಿಯಾಂ ಸ್ವಯಂ ನ ಪಶ್ಯೇಮ ಲಕ್ಷ್ಮಣ ಮುನೆ ಪ್ರತಿಪನ್ನ ಹಸ್ತಾಂ ಉನ್ನಿದ್ರ ಪದ್ಮ ಸುಭಗಾಂ ಉಪದೇಶ ಮುದ್ರಾಂ. ಮೇಲ್ಕೋಟೆಯಲ್ಲಿ ರಾಮಾನುಜಾಚಾರ್ಯರ ಮೂಲ ವಿಗ್ರಹ ಇದೆಯಲ್ಲ ಅದು ಹೀಗಿಲ್ಲ, ಬೇರೆ ಎಲ್ಲ ದೇವಸ್ಥಾನದಲ್ಲಿ ಹೀಗಿದೆ, ಇದು ಒಂದೇ ಕಡೆ ಮಾತ್ರ ಹೀಗಿದೆ. ಚಿನ್ಮುದ್ರೆ ಉಪದೇಶ ಮುದ್ರೆ ಅದು ಹೇಗಿದೆ ಅಂದರೆ ಉದ್ಗೃಹತಿ ಉಪನಿಷತ್ಸು ನಿಗೂಢಮರ್ಥಂ. ಉಪನಿಷತ್ತಲ್ಲಿ ಆಳಕ್ಕೆ ಹುದುಗಿರುವ ಅರ್ಥಗಳನ್ನು ಚುಮಟದಿಂದ ಇಕ್ಕಳದಿಂದ ತೆಗೆದು ಮೇಲಕ್ಕಿಟ್ಟು ಚಿತ್ತೇ ನಿವೇಶಯಿತು ಅಲ್ಪ ಧಿಯ ಅಂ ಸ್ವಯಂನ ಅಲ್ಪ ಬುದ್ಧಿಯ ನಮಗೆ ಹೃದಯದಲ್ಲಿ ಇಡುವುದಕ್ಕೆ. ಪಶೇಮ ಲಕ್ಷ್ಮಣ ಮುನೇ ಪ್ರತಿಪನ್ನ ಹಸ್ತ ಅಭಯವೂ ಆಯಿತು, ಉಪದೇಶ ಇಟ್ಟಿದ್ದಾರೆ. ಉನ್ನಿದ್ರ ಪದ್ಮ ಸುಭಗ ಆ ಕೈ ಹಾಗಿದೆ ಅಂದರೆ ಅರ್ಧ ಬಿರಿದ ಅರ್ಧ ಮುಗ್ಧವಾದ ತಾವರೆ ಹಸ್ತದಂತೆ ಕೆಂಪಾಗಿರುವ ಉಪನಿಷತ್ ಮುದ್ರೆ ಇಟ್ಕೊಂಡಿದ್ದಾರೆ ಆಚಾರ್ಯರು ಅಂತ
ವೇದಾಂತ ದೇಶಗಳ ವರ್ಣನೆ ಕೊಡ್ತಾರಲ್ಲ ಅದು ಗುರುಗಳು ಮಾಡೋ ಕೆಲಸ. ವೇದ ವ್ಯಾಸ ತನ್ನ ಮಾಡಿದ್ದಾರೆ ಇಲ್ಲಿ. ಮೂರು ಪ್ರಶ್ನೆ ಮೂರು ಉತ್ತರ ಯಾವುದು? ನಾಳೆ ಸೂತ್ರ ಭಾಷ್ಯ ಓದಿ ತೋರಿಸ್ತೇನೆ, ಇವತ್ತು ಕಥೆ ಸಂಕ್ಷೇಪ ಮಾಡ್ತೇನೆ. ಎರಡನೇ ಪ್ರಶ್ನೆ ವಿಸ್ತಾರ ಮಾಡಬೇಕಾಗಿತ್ತು, ಇವತ್ತು ಆಗಲಿಲ್ಲ, ತುಂಬ ಹೊತ್ತು ಹಿಡಿಯುತ್ತೆ, ಒಂದೂವರೆ ಗಂಟೆ ಅದೇ ಆಗುತ್ತೆ. ನಾಳೆ ತಗೊಳ್ತೇನೆ, ದಯವಿಟ್ಟು ತಪ್ಪಿಸ್ಕೋಬೇಡಿ ಯಾರು. ನಾಳೆ ಮೊದಲನೇ ಪ್ರಶ್ನೆ ಏನು ಕೇಳ್ತಾನೆ ಹುಡುಗ, ಸಂಕ್ಷೇಪ, ಟೆಕ್ಸ್ಟ್ ಓದ್ತಾ ಇಲ್ಲ. ಮಗು ವರ ತಗೊಳ್ಳೋ ಮೊದಲನೇ ವರ ಅಂದರೆ ಇವನು ಕೇಳ್ತಾನೆ, ನಮ್ಮ ಅಪ್ಪನ ಕೋಪ ಹೋಗಲಿ ಅಂತ, ಮೃತ್ಯು ಕೊಡ್ತೇನೆ ಅಂತ ಬೈದಿದ್ನಲ್ಲ. ವೀತಮನ್ಯು ಶಾಂತ ಸಂಕಲ್ಪ. ಅಷ್ಟೇ ಅಲ್ಲ, ಯಥಾಪೂರ್ವಂ ನಾವು ವಾಪಸ್ ಹೋದರೆ ಪ್ರೀತಿಯಿಂದ ನನ್ನನ್ನು ಸ್ವಾಗತ ಮಾಡಿ ಮುದ್ದು ಮಾಡುವಂತಾಗಲಿ. ಅದಾಗದೇ ಇದ್ರೆ ಬರ ಕೇಳಿದೆ, ನಾವು ವಾಪಸ್ ಹೋದ್ಮೇಲೆ ಯಮಲೋಕಕ್ಕೆ ಕಳಿಸಿದ್ನಲ್ಲ, ಯಾಕೋ ಬಂದೆ ತಿರುಗಿ ನೀನು ಅಂತ ಕಾಲಿಂದ ಹೋದ್ರೆ ಏನು ಮಾಡುವುದು? ವೀತಮನ್ಯು ಶಾಂತ ಸಂಕಲ್ಪ. ಇದು ಮೊದಲನೇ ಪ್ರಶ್ನೆಗೆ ಉತ್ತರ. ನಮ್ಮ ಯಾಕ್ರೆ ಹೇಳಿದ್ರು ಅಂದರೆ ವ್ಯಾಖ್ಯಾನ ಹೇಳುತ್ತೆ, ಪರಮಾತ್ಮನನ್ನು ಸೇರಬೇಕು ಅಂತ ಆಸೆ ಪಡುವ ಮೋಕ್ಷಕಾಂಕ್ಷಿ ಮುಮುಕ್ಷು ಹೇಗಿರಬೇಕು ಅನ್ನೋದನ್ನು ಹೇಳುತ್ತಂತೆ ಸೂತ್ರ. ದೇವರನ್ನು ಸೇರಬೇಕು ಅಂತ ಆಸೆ ಪಡೋರು ನಿಮ್ಮಲ್ಲಿ ಇಲ್ದೇದ್ರೆ ನೀವು ಯಾರೂ ಬರ್ತಾ ಇರಲಿಲ್ಲ ಪ್ರವಚನಕ್ಕೆ. ಡ್ರೈ ಸಬ್ಜೆಕ್ಟ್ ಇದು, ಕಥೆ ಅಲ್ಲ. ಇಷ್ಟು ಜನ ಬಂದಿರಿ ಅದಕ್ಕೆ ಅಂದರೆ ಉಪನಿಷತ್ತಿರುವುದನ್ನು ಕೇಳಿ ಮುಂದಿನ ಹಾದಿ ಹುಡುಕಬೇಕು ಅಂತ ಯಾರು ಬಂದಿದ್ದೀರಿ? ಇದು ಗೌತಮನೆಂಬ ತಂದೆಯನ್ನು ನೆಪ ಮಾಡಿಕೊಂಡು ಮಗು ಕೇಳಿದ್ದು. ನಮ್ಮ ಸಲುವಾಗಿ ಯಾವನು ಕೋಪ ತಾಪ ಬಿಟ್ಟಿರ್ತಾನೆಯೋ ಅವನಿಗೆ ದೇವರು ಒಳಿತಾನಾದ್ದರಿಂದ ಇದು ಉಪಾಯ ಉಪೇಯ ಉಪೇತ್ರಿ ಸ್ವರೂಪ. ಇದು ಮೂರು ಹೇಳ್ತಾರೆ ಟೆಕ್ನಿಕಲ್ ವರ್ಡು. ಉಪೇಯ ಯಾರನ್ನು ಹೊಂದಬೇಕೋ ಅವನು ಭಗವಂತ. ಹೊಂದುವ ದಾರಿ ಯಾವುದು? ಉಪಾಯ. ಹೊಂದುವನು ಯಾವನು? ಉಪೇತ್ರಿ. ಅದನ್ನು ಮುಂದೆ ವಿಸ್ತಾರ ಮಾಡ್ತಾರೆ. ನಾವಿರತೋ ದುಶ್ಚರಿತಾತಿ ನಾಶಾಂತೋ ನಾಸಮಾಹಿತ ನಾಶಾಂತಮಾನಸೋ ವಾಪಿ ಪ್ರಜ್ಞಾನೇನ ಅಯನಮಾಪ್ನುಯಾತ್. ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮಾದಿ ಹೇಳುವಂತೆ ಇಲ್ಲಿ ಭಕ್ತಿಯೋಗಕ್ಕೆ ಅಧ್ಯಾತ್ಮ ಯೋಗೇನ. ಅದಕ್ಕೆ ಇಲ್ಲಿ ಗುಣಗಳನ್ನು ಹೇಳ್ತಾರೆ. ನಾವಿರತೋ ದುಶ್ಚರಿತಾತ್, ಕೆಟ್ಟ ಚಾಳಿ ಚಟಗಳನ್ನು ಬಿಡದೇ ಇದ್ದವನು, ಶೀಲ ದುಶ್ಶೀಲವನ್ನು ತಿದ್ದುಕೊಳ್ಳದೇ ಇದ್ದವನು, ನಾಶಾಂತ ಇಂದ್ರಿಯ ಗ್ರಹದೇ ಇದ್ದವನು, ನಾ ಸಮಾಹಿತ ಮನಸ್ಸಿನಟ್ಟಿಗಿಲ್ಲದೆ ಇದ್ದವನು, ತ್ರಿಧಾತುಗಳು ಸಮ ಇಲ್ಲದೆ ಇದ್ದವನು, ನಾಶಾಂತೋ ಮಾನಸೋವಾಪಿ ಮನಸ್ಸಿನಟ್ಟಿಗಿಲ್ಲದೆ ಇದ್ದವನು, ಪ್ರಜ್ಞಾನೇನ ನ ಅಯನಮ ಪ್ರಣಯಾತ್. ತಲೆ ಚೂರಾದರೂ ಪರಮಾತ್ಮ ಹೊಂದೋಕ್ಕಾಗೋದಿಲ್ಲ. ಫಸ್ಟ್ ಕ್ಯಾರೆಕ್ಟರ್, ಸೆಕೆಂಡ್ ಸೆಲ್ಫ್ ಕಂಟ್ರೋಲ್, ಅದರಲ್ಲಿ ಆಹಾರ ನಿಗ್ರಹ ಯಮ ನಿಯಮಾದಿಗಳು. ಇದು ಇದ್ರೇ ಪರಮಾತ್ಮನ ಸೇರುವುದು ಅನ್ನುವುದಕ್ಕಾಗಿ ತಂದೆಯನ್ನು ನೆಪ ಮಾಡಿಕೊಂಡು ಕೋಪ ತಾಪ ಹೋಗಲಿ ಅಂತ ಕೇಳಿದ್ದಾರಿಗಾಗಿ, ನಿಮಗಾಗಿ, ನನಗಾಗಿ. ಉಪೇತ್ರ ಸ್ವರೂಪ. ಎರಡನೇದು ಕೇಳ್ತಾನವರ ಯಾವುದು ಅಂದರೆ ಸ್ವರ್ಗ ಅಂತ ಒಂದು ಹೇಳ್ತಾರೆ ನಾಳೆ ದಿಕ್ಪೀಠಕ್ಕೆ. ಹೇ ಯಮದೇವ, ಆ ಸ್ವರ್ಗ ಲೋಕದಲ್ಲಿ ನೀನಿಲ್ಲ, ಅಲ್ಲಿ ಮುಪ್ಪಿಲ್ಲ, ಅಲ್ಲಿ ಬಾಯಾರಿಕೆ ಇಲ್ಲ, ಅಪಮೃತ್ಯುವೆಂಬುದಿಲ್ಲ, ಅಂಥ ಲೋಕಕ್ಕೆ ಹೋಗೋದಕ್ಕೆ ಮಾರ್ಗ ಯಾವುದು ಅಂತ ಕೇಳಿಬಿಟ್ಟ. ಆ ಲೋಕ ಯಾವುದು? ಹಾಂ, ಕೈ ಮುಗಿದು ಬಿಟ್ಟೆ, ತಿಳ್ಕೊಂಬಿಟ್ರಿ ನೀವು. ಜತಿಗಳಿಗೆ ತಿಳಿಯುವುದಿಲ್ಲ ಇದು. ಸ್ವರ್ಗ ಅಂತ ಶಬ್ದ ಬಂತಲ್ಲ ಅಂತ ಸ್ವಾಮಿ ಹರ್ಷಾನಂದ ಅಂತ ಒಬ್ಬರು ಬೆಂಗಳೂರು ರಾಮಕೃಷ್ಣ ಮಠದಲ್ಲಿ ಬಹಳ ದೊಡ್ಡವರು, ಅವ್ರನ್ನ ಅಲಹಾಬಾದ್ಗೆ ವರ್ಕ ಮಾಡಿಬಿಟ್ಟಿದ್ರು. ನಾನು ನಾಚಿಕೇತ ವಿದ್ಯೆ ಎಂಬ ಎರಡನೇ ಸಂಪುಟ ಅವೇದ ಸಂಸ್ಕೃತಿಗೆ ಬರೆದು ಅವ್ರಿಗೆ ಕಳಿಸಿದ್ದೆ. ಅದರ ಮೇಲೆ ಪೋಸ್ಟ್ ಕಾರ್ಡಲ್ಲಿ ಎಂಥ ಪತ್ರ, ನಮಗೆ ತಪ್ಪು ತಿಳುವಳಿಕೆ ಇತ್ತು ನೀಗಿದ್ರಿ ಅಂತ ಬರೆದ್ರು ಅವರು. ಅಲ್ಲಿಂದ ಅವ್ರ ಹೆಸರು ಹಾಕಿ ಪ್ರಮಾಣ ಗೊತ್ತಾಗಲಿ ಅಂತ. ದೊಡ್ಡವರು ಕೂಡ ಏನಾಗುತ್ತೆ, ಸ್ವರ್ಗ ಅಂತ ಬಂತಲ್ಲ ಅಂತ, ಇಂದೋ ಸ್ವರ್ಗಕ್ಕೆ ಹೋಗೋ ದಾರಿ, ಇಂದೋ ಸ್ವರ್ಗಕ್ಕೆ ಹೋಗೋದಕ್ಕೆ ಯಮಲೋಕಕ್ಕೆ ಹೋಗೋದು, ಯಮಲೋಕಕ್ಕೆ ಹೋಗಿ ಇಂದ್ರಲೋಕಕ್ಕೆ ದಾರಿ ಯಾವುದೇ ಯಾಕೆ ಬುದ್ಧಿ ಇದೆಯಲ್ಲ ಹುಡುಗನಿಗೆ. ಅಲ್ಲಿ ಹೇಳ್ತಾರೆ, ಅಲ್ಲಿ ನೀನಿಲ್ಲ, ಅಲ್ಲಿ ಮೃತ್ಯುವಿಲ್ಲ, ಅಲ್ಲಿ ಹಸುವಿಲ್ಲ, ಅಲ್ಲಿ ಜರ ಇಲ್ಲ, ಅಲ್ಲಿ ಬಾಯಾರಿಕೆ ಇಲ್ಲ, ಅದಕ್ಕೆ ಹೋಗೋದಕ್ಕೆ ದಾರಿ ಯಾವುದು ಅಂದ್ರೆ ವೈಕುಂಠ ದಾರಿ ಕೇಳ್ದ. ಅಂದ್ರೆ ಹುಡುಗ ಪಾಕಡ ಇದ್ದಾನೆ, ಬುದ್ಧಿವಂತ, ಒಳ್ಳೆ ಕಿಲಾಡಿ, ಬೆಳಕು ನೋಡಿ, ವೈಕುಂಠ ಶಬ್ದ ಇಲ್ಲ ಉಪನಿಷತ್ತಲ್ಲಿ. ಸ್ವಧ್ವನ ಪರಮಾಪ್ನೋತಿ ತದ್ ವಿಷ್ಣು ಪರಮಂ ಪದಂ. ಅಲ್ಲೇ ಕಠೋಪನಿಷತ್ತಲ್ಲೇ ವಿಷ್ಣು ಪದ ಅಂತ ಶಬ್ದ ಇದೆ.
ವಿಷ್ಣು ಪದ ಅನ್ನೋ ಶಬ್ದಕ್ಕೆ ಮೂರು ಅರ್ಥ ಇದೆ ವೇದಾಂತ ಸಂಗ್ರಹ, ನಾಳೆ ಹೇಳ್ತೇನೆ. ಅಲ್ಲಿ ಹೋಗಬೇಕಾದ್ರೆ ದಾರಿ ಯಾವುದು? ಕಣ್ಣೀರು ಹಾಕಿದ ಯಮ, ಮಗು ಎಂಥ ಪ್ರಶ್ನೆ ಕೇಳಿಯೋ, ಕೂತ್ಕೋ ಇಲ್ಲಿ ಅಂಥೇಳಿ ಎಷ್ಟು ಇಟ್ಟಿಗೆಗಳನ್ನು ಇಟ್ಟುಕೊಂಡು ಎಂಥ ಅಗ್ನಿಕುಂಡವನ್ನು ಮಾಡಿ ಎಂಥ ಮಂತ್ರಗಳನ್ನು ಹೇಳಿ ಜಪ ಮಾಡಿ ಅಂತರಾರ್ಥವನ್ನು ತಿಳ್ಕೊಂಡ್ರೆ ಅಲ್ಲಿ ಹೋಗ್ಬೋದು. ವೈಕುಂಠಕ್ಕೆ ಹೋಗೋ ದಾರಿಯನ್ನು ಯಮ ಹೇಳಿಕೊಟ್ಟ. ಇದಕ್ಕೆ ತ್ರಿನಾಚಿಕೇತಃ ಮೂರು ಮಂತ್ರ, ಅಯಂ ವಾ ವಯಃ ಪವತೆ ಸಂತೆ ಹೇಳಿದೆ ಮೊನ್ನೆ. ಈ ಕಾಟಕ ಬ್ರಾಹ್ಮಣದಲ್ಲಿ ಮೂರು ಅನುವಾಕಗಳಲ್ಲಿ ಇಲ್ಲಿಂದ ಅಲ್ಲಿ ಹೋಗೋದು ದಾರಿ ಹೇಳಿದ್ದಾರೆ. ಇಲ್ಲಿಂದ ಅಲ್ಲಿ ಹೋಗಬೇಕಾದ್ರೆ ಐದು ಬಾಗಿಲು, ಐದು ಬಾಗಿಲುಗಳ ಹೆಸರು, ಐದು ಬಾಗಿಲನ್ನು ಕಾಯುವಂತಹ ದೇವತೆಗಳ ಹೆಸರು, ಅದರ ಬೀಗದ ಕೈಯಲ್ಲಿದೆ ಅಂತ. ಚಿತ್ ಹೆಸರುಕ ಚಿತ್ತಮಾಜಂ ವಾಗ್ವೇದಿ ಆಧೀತಂ ಬರ್ಹಿ ಕೇತೋ ಅಗ್ನಿ ವಿಜ್ಞಾತಂ ಅಗ್ನಿ ವಾಕ್ಪತಿರ್ಹೋತ ಮನಭೂಪಭಕ್ತ ಪ್ರಾಣೋ ಹವಿ ಸಾಮಧ್ವರ್ಯು. ತೈತ್ರಿ ಆರಣ್ಯಕದ ಮೂರನೇ ಪ್ರಶ್ನದಲ್ಲಿ ಭಯಂಕರವಾದ ಸಿಂಬಲಿಸಂ ತಳ ಬುಡ ನಮಗೆ ಅರ್ಥ ಆಗೋದಿಲ್ಲ. ಇವತ್ತು ವೈದಿಕರು ಶ್ರಾದ್ದ ಪ್ರಯೋಗದಲ್ಲಿ ಬ್ರಹ್ಮ ವಿತ್ ಪರಮಾತ್ಮನ ಅರ್ಥ ಮಾಡಿಕೊಂಡ ಒಬ್ಬ ಬ್ರಹ್ಮಜ್ಞಾನಿ ಸಂಸ್ಕಾರ ಮಾಡುವಾಗ ಬ್ರಹ್ಮಮೇಧ ಅಂತ ಒಂದು ಮಾಡ್ತಾರೆ. ಪಿತೃಮೇಧ ಬ್ರಹ್ಮಮೇಧ ಅಂತ ಎರಡು ರೀತಿಯ ಸಂಸ್ಕಾರ. ಸಾಮಾನ್ಯ ಬ್ರಾಹ್ಮಣನಿಗೆ ವೇದ ಮಂತ್ರಗಳಿಂದ ಸಂಸ್ಕಾರ ಮಾಡಿದರು, ಪಿತೃಮೇಧದಿಂದ ಮಾಡ್ತಾರೆಯೇ ಹೊರತು ಪೈತೃಕ ಮೇಧ ಬ್ರಹ್ಮಮೇಧವಲ್ಲ. ಆ ಬ್ರಹ್ಮಮೇಧ ಮಂತ್ರಕ್ಕೆ ಉಪಯೋಗ ಆಗುತ್ತೆ. ಚಿತ್ತೆಸೃಕ ಸ್ವತೇಜಸಾಭಾನಿ ಸ್ವತೇಜಸಾಭಾನಿ ಎಷ್ಟು ಪವಿತ್ರ ಇದೆಲ್ಲ. ನಮ್ಮ ಎರಡನೇ ಅಣ್ಣ ಹೋದಾಗ ಅವರಿಗೆ ಬ್ರಹ್ಮಮೇಧ ಕ್ರಮದಲ್ಲಿ ಸಂಸ್ಕಾರ ಮಾಡಿಸಿದ್ರು. ಶ್ರೀರಂಗಪಟ್ಟಣದ ಪುರೋಹಿತರು ಮಧ್ಯಾಹ್ನ 3 ಗಂಟೆಗೆ ಶುರು ಮಾಡಿದ್ದಾರೆ. ಸೂರ್ಯ ಮುಳುಗೋ ಹೊತ್ತಾಗೋಯ್ತು ಅಲ್ಲಿ ತನಕ ಮಾಡಿ ಬ್ರಹ್ಮಮೇಧ ಅಸಾಧ್ಯ ಕರ್ಮಕಾಂಡ. ಅಲ್ಲಿ ಬರುತ್ತೆ ಉಪಯೋಗ ಸಿಂಬಲಿಸಮ್. ಎರಡನೇದು ಭಯ ಆಗ್ತಾ ಇದೆಯಾ ನಿಮಗೆಲ್ಲ ತಿಳಿತಾ ಇದೆಯಾ? ಇನ್ನೊಂದು ಈ ಪಂಚಗವ್ಯ ಅಂತ ಸೇರಿಸ್ತಾರೆ, ಕೇಳಿದ್ದೀರಾ? ಏನಾಗಂದ್ರೆ ಗೋಮೂತ್ರ, ಗೋವಿನ ಸಗಣಿ, ಗೋವಿನ ಹಾಲು, ಗೋವಿನ ಮೊಸರು, ತುಪ್ಪ, ಇದ್ರ ಜೊತೆಗೆ ಪುಣ್ಯ ಆವಾಚನ ಮಾಡಿ ತೀರ್ಥ, ಅದ್ರ ಜೊತೆಗೆ ಅರಿಶಿನ ಪುಡಿ, ಅದ್ರ ಜೊತೆಗೆ ನೆಲ್ಲಿಕಾಯಿ ನೆಲ್ಲಿ ಪುಡಿ, ಇದೆಲ್ಲವನ್ನು ಇವತ್ತು ರೆಡಿಮೇಡ್ ಅಂತ ಹಾಕಿ ಬಾಟ್ಲಲ್ಲಿ ಹಾಕಿ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಮಾರ್ತಾರಲ್ಲ, ತಪ್ಪು ತಿಳ್ಕೋಬೇಡಿ, ಅದರಿಂದ ಹೆಚ್ಚು ಪ್ರಯೋಜನ ಆಗೋದಿಲ್ಲ. ಇದಕ್ಕೆಲ್ಲ ವೇದ ಮಂತ್ರಗಳನ್ನು ಹೇಳಿ ಮಂತ್ರಗಳನ್ನು ಒಂದೊಂದಾಗಿ ಹೇಳಿ ಆಪ್ಯಾಯ ಸ್ವಸಮೇತುತೆ ವಿಶ್ವತಃ ಸೋಮವೃಷ್ಣಿಯಂ ಪಭಾವಾಜಶ ಸಂಗತೆ. ಮೊದಲು ಅದಕ್ಕೆ ಇದು ಹಾಲು ಸೇರಿಸಬೇಕು. ದಧಿಕ್ರಾವಣ ಕಾರಿಷಂ ಅದಾದ ಯಾವುದಕ್ಕಿದು ಮೊಸರಿಗೆ. ಆಮೇಲೆ ಶುಕ್ರಮ ಸಿಜ್ಜೋತರ ಸತೇಜೋಸಿ ಯಾವುದಕ್ಕೆ ತುಪ್ಪಕ್ಕೆ. ಗಂಧದ್ವಾರ ಅಂತುರಾದರ್ಶಾಂ ಸಗಣಿಗೆ ಕುಶೋದಕಂ ಅದಕ್ಕೊಂದಿದೆ. ನೆಲ್ಲಿಕಾಯಿಗೆ ಮಂತ್ರ ಇಲ್ಲ. ಅರಿಶಿನ ಪುಡಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ತಾರೆ. ಇದನ್ನು ಸೇರಿಸಿ ಚಿತ್ತ ಸೃಕ ಚಿತ್ತಮಾಜ್ಯಂ ಇದೇ ಮಂತ್ರಗಳನ್ನು ಹೇಳಿ 17 ದರ್ಭಗಳಿಂದ ಮಾಡಿದ ಬ್ರಹ್ಮಕೂರ್ಚವನ್ನು ತಗೊಂಡು ಸೌಟ್ಗೆ ತಗೋಬಾರ್ದು. ಅದರಲ್ಲಿ ಹೋಮವನ್ನು ಮಾಡಿ ಹೋಮ ಮಾಡಿದ ಮೇಲೆ ಹೊರಗಡೆ ಹೋಗಿ ಸೂರ್ಯನಿಗೆ ತೋರಿಸಿ ಸೂರ್ಯಪುಟ ಒಂದುಗಳಿಗೆ. ಆಮೇಲೆ ಮನೆ ಒಳಗೆ ತಗೊಂಬಂದು ದೇವ್ರ ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಮಂತ್ರಪೂತವಾಗಿದ್ದರೆ ಪಂಚಗವ್ಯ ಮಾಡುವ ಕೆಲಸವನ್ನು ರೆಡಿಮೇಡ್ ಬಾಟ್ಲು ಔಷಧಿ ಮಾಡುವುದಿಲ್ಲ. ಏನೋ ಒಂದು ತಗೊಳ್ಳಿ ಹಾಗೂ ಒಳ್ಳೇದಾಗುತ್ತೆ ಅನ್ನೋ ಭಾವನೆ ಇದೆ. ಅದು ಚಿತ್ತಿಸ್ರಕ ಇದೆಯಲ್ಲ ಮೂರನೇ ಪ್ರಶ್ನೆ. ನಮಗೆ ನಮ್ಮೆಷ್ಟು ಹೇಳ್ಕೊಟ್ಟಿದ್ದು ಅಲ್ಲಿಂದ ಅಧ್ಯಯನ, ನಿಮಗೂ ಅಲ್ಲಿಂದ ಶುರು. ಸಣ್ಣ ಸಣ್ಣ ವಾಕ್ಯಗಳು ಅದರಲ್ಲಿ ಈ ಜಯಾದಿ ಹೋಮದಲ್ಲಿ ಚಿತ್ತಂಚ ಸ್ವಾಹ ಚಿತ್ತ ಯದನೋಮ ಚಿತ್ತ ಅಂತ ಚಿಕ್ಕಪ್ಪ ಅಂತ ಹೇಳ್ಕೊಡ್ತಾರೆ ತಮಿಳಲ್ಲಿ. ಚಿಕ್ಕಪ್ಪನಿಗೂ ಸಹ ಚಿಕ್ಕಮ್ಮನಿಗೂ ಸಹ ಚಿತ್ತಿಷ್ಟ ಸ್ವಾಹ. ಚಿತ್ತ ಅಂದರೆ ಮನಸ್ಸು, ಚಿತ್ತಿ ಅಂದರೆ ಸೈಕಿ, ಮನಸ್ಸಿನ ಅಂತರಾಳ. ನಿಮಗೆ ಗೊತ್ತಿಲ್ಲದೆ ಇರುವುದು ಹುಚ್ಚಿಡಿಯೋ ಪಾಯಿಂಟ್ ಇರುತ್ತೆ.
ಆಸೆಗಳ ಅಂತರಾಳದಲ್ಲಿ ನಿಮ್ಗೆ ಗೊತ್ತಿಲ್ಲದೆ ಇರೋದು ಆಕೋತಿ ಅಂತ ಒಂದಿರುತ್ತೆ, ನಮಗೆ ಗೊತ್ತಿರೋದಿಲ್ಲ, ಅದೆಲ್ಲ ಬಾಗ್ಲಂತೆ. ವೈಕುಂಠಕ್ಕೆ ಹೋಗ್ಬೇಕಾದ್ರೆ ಏನು ಹೇಳಿದ್ದಾರೆ, ಆ ತೈತ್ರಿಯ ಬ್ರಾಹ್ಮಣ ಕಾಟಕ ಪ್ರಶ್ನ ಇದು ಎರಡನೇದು. ಮೂರನೇದು ಒಂದು ಪ್ರಶ್ನೆ ಹೇಳಿ, ಮೂರನೇ ಪ್ರಶ್ನೆ ಕೇಳಿದೆ ಹುಡುಗ, ವೈಕುಂಠಕ್ಕೆ ಹೋಗೋ ದಾರಿ ಹೇಳ್ದ. ಯಮ ಹೇಳ್ದ, ನಿನ್ನ ಹೆಸರೇ ಕೊಡ್ತೇನೆ ಇದಕ್ಕೆ, ನಾಚಿಕೇತಾಗ್ನಿ ಅಂಥೇಳಿ ಎಷ್ಟು ಇಟ್ಕೋಬೇಕು, ಏನು ಮಾಡಬೇಕು, ಹೋಮ ಕ್ರಮ ಎಲ್ಲ ಹೇಳ್ದ. ಅನ್ಯಾಯವಾಗಿ ನಮಗೆ ಆ ಕ್ರಮ ತಪ್ಪಿ ಹೋಗಿದೆ, ಕ್ರಮ ಪಾಠ ಗೊತ್ತಿಲ್ಲ. ಅದು ಮಂತ್ರ ಇದೆ, ಎಷ್ಟು ಇಟ್ಕೇಳ್ಬೇಕು, ಎಷ್ಟು ಹೋಮ ಮಾಡಬೇಕು, ಏನೇನು ಮಂತ್ರ ಹೇಳಬೇಕು, ಕಲ್ಪಗಳಲ್ಲಿ ಇಲ್ಲ, ನಷ್ಟವಾಗಿದೆ. ಯಾಕೆ ಕೊಟ್ಟಿಲ್ಲ ಋಷಿಗಳು, ಕೊಟ್ಟಿದ್ರೆ ಎಲ್ಲರೂ ವೈಕುಂಠಕ್ಕೆ ಹೋಗ್ಬಿಡ್ತಾರೆ ಅಂತ ಮುಚ್ಚಿಟ್ಬಿಟ್ರು, ಯಾವುದೋ ಕಾಲದಲ್ಲಿ ಹೋಗ್ಬಿಡ್ತು. ಆದರೆ ಇದ್ರ ಒಳಗಡೆ ಸಿಂಬಾಲಿಕ್ ಮೀನಿಂಗ್ ತುಂಬ ಇಟ್ಟಿದ್ದಾರೆ, ಸ್ವಲ್ಪ ಭೇದನೆ ಮಾಡೋ ಪ್ರಯತ್ನ ಮಾಡ್ತೇನೆ, ಎಷ್ಟು ತಿಳಿಯುತ್ತೆ ನೋಡಿ. ಇದಾದಮೇಲೆ ವೈಕುಂಠಕ್ಕೆ ದಾರಿ ಕೇಳಿದವನು ಮೂರನೇ ಪ್ರಶ್ನೆಯಲ್ಲಿ ಕೇಳ್ತಾನೆ, ಏಯಂ ಪ್ರಯತೆ ಬಿ ಚಿಕಿತ್ಸಾ. ಯಾವನೇ ಒಬ್ಬ ಮನುಷ್ಯ ಪ್ರಯತೆ ಶರೀರ ಬಿಟ್ಟ ಮೇಲೆ ವಿಚಿಕಿತ್ಸಾ ಡೌಟ್ ಇರ್ತದೆ. ಅಸ್ತಿತ್ಯವ ಮನ್ಯೇ ನಾಯಮಸ್ತಿತ್ಯೇಗ ಮನ್ ಅವನಿನ್ನೂ ಇದ್ದಾನೆ ಅಂತಾರೆ ಕೆಲವರು, ಇಲ್ಲ ಅಂತಾರೆ ಕೆಲವರು. ಹೇ ಭಗವನ್, ಇದರ ಸತ್ಯವನ್ನು ತಿಳಿಸು ಅಂತ ಕೇಳಿದ. ಇದು ಏನು ಪ್ರಶ್ನೆ ಇದು, ಸ್ವಲ್ಪ ತಾಳಿ. ಅಷ್ಟೇ ತಿಳ್ಕೊಂಡಿದ್ದಾರೆ, ಲೈಫ್ ಆಫ್ಟರ್ ಡೆತ್ ಇದೆಯಾ ಇಲ್ವೇ ಅಂತ ಕೇಳುವನಾಗಿದ್ದರೆ ಎರಡನೇ ಪ್ರಶ್ನೆ ಯಾಕೆ ಕೇಳ್ದ, ಇಲ್ಲಿಂದಲ್ಲಿ ಹೋಗೋ ದಾರಿ ಕೊಡುವಲ್ಲ. ಇವನಿಗೆ ಲೈಫ್ ಆಫ್ಟರ್ ಡೆತ್ ಇದೆ ಅನ್ನೋ ತಿಳುವಳಿಕೆ ಇದೆಯಲ್ಲ ಹುಡುಗನಿಗೆ, ಹಾಂ. ವೈಕುಂಠದಲ್ಲಿ ವಿಶ್ವಾಸ ಇದೆಯಲ್ವೇ, ಶ್ರದ್ಧೆ, ಜೀವಾತ್ಮ ಅಂತ ಇದ್ದಾನೆ ಅಂತ ಗೊತ್ತಿದೆಯಲ್ವೇ. ಗೊತ್ತಿದ್ದವನು ಈ ಪ್ರಶ್ನೆ ಯಾಕೆ ಕೇಳಿದ ಅಂದರೆ ಅದಲ್ಲ ಪ್ರಶ್ನೆ. ಪ್ರಶ್ನೆ ಇರುವುದೇನು, ಇವನು ಭಗವಂತನ ಹೋಗಿ ಸೇರಿದ ಮೇಲೆ ಇಬ್ಬರೂ ಸೇರಿ ಮರ್ಜಾದ ಮೇಲೆ ಜೀವಾತ್ಮ ಅಂತಿದ್ದಾನೆಯೇ, ಮೋಕ್ಷಾವಸ್ಥೆಯಲ್ಲಿ ಜೀವಾತ್ಮ ಇದ್ದಾನೆಯೇ, ಇವನು ಅವನು ಒಂದೇ ಆಗಿಬಿಡ್ತಾನೆ. ಒಂದೇ ಆದರೆ ಜೀವ ನಷ್ಟವಾಗುತ್ತೆ, ಜೀವ ಉಳಿದಿದ್ರೆ ಹೇಗಿರುತ್ತೆ, ಅಷ್ಟು ಸೂಕ್ಷ್ಮ ಇದು ದ್ವೈತಾದ್ವೈತದ ಪ್ರಶ್ನೆ. ಅದನ್ನೇ ಕೇಳಿಬಿಟ್ಟ, ಬಾಂಬ್ ಹಾಕಿಬಿಟ್ಟ. ಯಮ ಕೇಳಿದ, ಕಾಲಿಗೆ ಬಿದ್ದ, ಮಹಾರಾಯ ಇದನ್ನು ಭೂಲೋಕದಲ್ಲಿ ಇಟ್ಕೋ, ದ್ವೈತಾದ್ವೈತ ಪ್ರಶ್ನೆ, ಮಠಗಳ ಜಗಳ ಮಾಡು, ಯಮಲೋಕಕ್ಕೆ ಆಗೋ ತಗೊಂಬಂದೆ ಇದನ್ನ ಅಂತ ಕೇಳಿದ್ರೆ ಇವನು ಸಿಟ್ಟು ಮಾಡಿಕೊಂಡ, ಕೊಟ್ಟರೆ ವರ ಕೊಡು, ದೇವತೆಗಳಿಗೂ ಗೊತ್ತಿಲ್ಲ ಅಂತ ಹೇಳಿದಿಲ್ವ, ಹಾಗಿದ್ರೆ ವರ ನಾಮೇಶ ವರ ತೃತೀಯ, ಇದು ಕೊಡದೇ ಇದ್ದರೆ ವಾಪಸ್ ಅಂತ ಹೋಗ್ತೇನೆ, ನೀ ಹೇಳಿದೆಯಲ್ಲ, ವಾಪಸ್ ಹೋಗಿ ಯಮನಿಗೆ ಗೊತ್ತಿಲ್ಲವಂತೆ ಮಾತು ಕೊಟ್ಟ, ವರ ಕೊಡಲಿಲ್ಲ ಅಂತ ಡಂಗೂರು ಹಾಕ್ತೇನೆ, ಡಮ್ 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 ಅಂತೇನೆ ಅಂತ ಹೆದರಿಸಿದ ಮೇಲೆ ಮಹಾರಾಜ ಬೇಡ ಬೇಡ ಕೂತ್ಕೊ ಅಂತ ಹೇಳಿ ಉಳಿದಿದ್ದು ಆ ಮೂರು ಅಧ್ಯಾಯ ತುಂಬ ಭಗವತ್ ಸ್ವರೂಪ, ಜೀವಾತ್ಮ ಸ್ವರೂಪ, ಮೋಕ್ಷ ಸ್ವರೂಪವನ್ನು ಪೀಠಕ್ಕೆ ಹಾಕಿ ಹಿಂಜಿ ಹಿಂಜಿ ಹತ್ತಿ ಹಿಂಜು ಹಾಗೆ ಹೇಳ್ತಾನೆ ಎಂಬಲ್ಲಿಗೆ ಮಂಗಳವನ್ನು ಮಾಡೋಣ. ಸ್ವಲ್ಪ ಭೇದವಿದೆ, ಮಂಗಳ ಮಾಡೋಣ. ಓಂ ಆ ಬ್ರಹ್ಮನ್ ಬ್ರಾಹ್ಮಣೋ ಬ್ರಹ್ಮ ವರ್ಚಸಿ ಜಾಯತ ಆಸ್ಮಿನ್ ರಾಷ್ಟ್ರೇ ರಾಜನ್ಯಶವ್ಯ ಶೂರೋ ಮಹಾರಥೋ ಜಾಯತ ದೋಗ್ಧ್ರಿ ಧೇನುರ್ವೋಢಾ ನಡ್ವಾನ್ ಆಶು ಸಪ್ತಿ ಪುರಂಧರ್ಯೋಷ ಜಿಷ್ಣುರಥೇಷ್ಟ ಸಭೆಯೋ ಯುವ ಅಸ್ಯಜಮಾನಸ್ಯ ವೀರೋ ಜಾಯತ ನಿಕಾಮೇ ನಿಕಾಮೇನ ಪರ್ಜನ್ಯೋ ವರ್ಷತು ಫಲಿನ್ಯೋ ನವೋಷಯ ಪಚ್ಯಂತ ಯೋಗಕ್ಷೇಮೋ ನ ಕಲ್ಪತ ಆಭಿರ್ಗೀರ್ಭಿರ್ಯದತೋ ನಭೂನಂ ಆಪ್ಯಾಯ ಹರಿವೋ ವರ್ಧಮಾನ ಯದಾ ಸ್ತೋತ್ರಭ್ಯೋ ಮಹಿ ಹೋತ್ರ ರುಜಾಸಿ ಭೂಯಿಷ್ಠ ಭಾಜೋ ಅದತೆ ಶ್ಯಾಮ ಬ್ರಹ್ಮ ಪ್ರಾವಾದಿಷ್ಮತನ್ನೋ ಮಾಹಾಸೀತ್ ಓಂ ಶಾಂತಿ 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 ಹರಿ ಓಂ.